ಕಾರಣವೇ ಇಲ್ಲ ಅಂತ. ನನಗೆ ಗುರುರಾಜ್ ಕರ್ಜಿಕ್ ಅವ್ರು ನೆನಪಿಸ್ಕೊಳ್ತೀನಿ, ನನಗೆ ಬಹಳ ಇಷ್ಟ ಆಗುವಂತ ಒಬ್ಬ ಅದ್ಭುತವಾದ ಭಾಷಣಕಾರ ಅಂದ್ರೆ ಬಹಳ ಚಿಕ್ಕದಾಗ್ಬಿಡತ್ತೆ, ಅದ್ಭುತವಾದ ಬದುಕು ನಡೆಸ್ತಾ ಇರುವಂತ ವ್ಯಕ್ತಿ ಅಂತ ಹೇಳಿದ್ರೆ ಬಹುಶಃ ಅವರಿಗೆ ಸಲ್ಲಿಸಬೇಕಾದ ಗೌರವ ಸಲ್ಲಿಸಿದಂತಾಗುತ್ತೆ ಅಂತ ಭಾವಿಸ್ತೀನಿ. ಡಿ ಅವರು ಗುರುರಾಜ್ ಕರ್ಜಿಗೆವ್ರು ಒಂದ್ಸಲ ಒಂದು ಕಾಲೇಜಿಗೆ ಹೋಗಿ ಮಕ್ಕಳನ್ನ ಪ್ರಶ್ನೆ ಮಾಡ್ತಾರೆ. ಏನ್ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ ಮುತ್ತಾತನ ಹೆಸರು ನೆನಪಿದೆ ಕೈ ಎತ್ತಿ ಅಂತ. ಬಹಳ ಚೆನ್ನಾಗಿರೋ ಘಟನೆ. ಒಂದು 50% ಜನ ಕೈ ಎತ್ತಾರೆ. ಮುಂದಿನ ಪ್ರಶ್ನೆ ಕೇಳ್ತಾರೆ, ನಿಮ್ಮಲ್ಲಿ 8 ಜನಕ್ಕೆ ಮುತ್ತಾತನ ಅಪ್ಪ ತಾತನ ತಾತ ಗೊತ್ತಿದ್ದಾರೆ ಕೈ ಎತ್ತಿ ಅಂತ. ಯಾರು ಕೈ ಎತ್ತಿದಿಲ್ಲ. ಯಾವುದೋ ಒಂದು ಹುಡುಗಿ ಎದ್ದು ನಿಂತ್ಕೊಂಡು ಕಾಲೇಜಲ್ಲಿ ಕೇಳಿದ್ನಂತೆ, ಅಯ್ಯೋ ಅವ್ರು ಎಂತ ಗನಂದಾರಿ ಕೆಲಸ ಮಾಡಿದ್ದಾರೆ ನೆನ್ಪಿಟ್ಕೊಳ್ಬೇಕು ಬಿಡಿ ಸರ್ ಅಂತ, ನನ್ನ ತಾತನ್ ತಾತನ್ ಬಗ್ಗೆ. ಇವರು ಮುಂದುವರೆದು ಪ್ರಶ್ನೆ ಕೇಳಿದ್ರು, ನಿಮ್ಮಲ್ಲಿ 8 ಜನಕ್ಕೆ ರಾಮ ಗೊತ್ತಿದ್ದಾನೆ? ಎಲ್ರಿಗೂ ಗೊತ್ತು. ಕೃಷ್ಣ ಎಲ್ರಿಗೂ ಗೊತ್ತು. ಕನಕ ಎಲ್ರಿಗೂ ಗೊತ್ತು. ಬಸವ ಎಲ್ರಿಗೂ ಗೊತ್ತು. ಕಿತ್ತೂರು ಚೆನ್ನಮ್ಮ, ಕಿತ್ತೂರು ಜಯಮ್ಮ ಇವತ್ತಾಗಿರೋದು, ಆದ್ರೆ ಕಿತ್ತೂರು ಚೆನ್ನಮ್ಮನೇ ನಿಜವಾದ ಹೆಸರು. ತಪ್ಪು ತಿಳ್ಕೊಳ್ಳೋದು, ಮುಂದಿನ ಪೀಳಿಗೆಗೆ ತಪ್ಪು ಸಂದೇಶ ರವಾನಿಸಬೇಕಾದ ಅಗತ್ಯ ಇಲ್ಲ. ಕಿತ್ತೂರು ಚೆನ್ನಮ್ಮ ಇವರೆಲ್ಲರೂ ಎಲ್ರಿಗೂ ಗೊತ್ತಲ್ಲ. ಹೇಗೆ ಅಂತ ಕೇಳಿದಾಗ, ಅವ್ರು ಯಾರು ನಮ್ಮ ಅಜ್ಜಿ ಅಲ್ಲ, ನನ್ನ ತಾತ ಅಲ್ಲ, ನನ್ನ ಮುತ್ತಾತ ಅಲ್ಲ, ನನಗೆ ಸಂಬಂಧವೇ ಇಲ್ಲದವರು ಅನೇಕರು. ಹೇಗೆ ಅಂತ ಕೇಳಿದಾಗ ಆ ಹುಡುಗಿ ಎದ್ದು ನಿಂತ್ಕೊಂಡು ಹೇಳಿದಂತೆ, ಈಗ ಗೊತ್ತಾಯ್ತು ಸರ್, ಯಾರು ಬೇರೆಯವ್ರಿಗೋಸ್ಕರ ಬದುಕಿರ್ತಾರೋ ಅವ್ರನ್ನ ಬೇರೆಯವ್ರ ಮೊಮ್ಮಕ್ಕಳು ನೆನಪಿಸ್ಕೊಳ್ತಾರೆ, ನಮಗೋಸ್ಕರ ಬದುಕಿದ್ರೆ ಸ್ವಂತ ಮೊಮ್ಮಕ್ಕಳು ನೆನಪಿಸ್ಕೊಳ್ಳಲ್ಲ. ಏನ್ ಚೆನ್ನಾಗಿರುವಂತ ಮಾತು ಅಂತ. ಬದುಕಿನ ಆದರ್ಶ ಅದೇ ಅಂತ. ಯಾಕೆ ಭಾರತೀಯ ಸಂಸ್ಕೃತಿ, ಯಾಕೆ ಕನ್ನಡದ ಸಂಸ್ಕೃತಿ, ಯಾಕೆ ಈ ನಾಡಿನ ಭಿನ್ನ ಭಿನ್ನ, ನೀವು ಭಾಷೆಯ ಆಧಾರದ ಮೇಲೆ, ಪ್ರದೇಶದ ಆಧಾರದ ಮೇಲೆ ಆಯಾ ಸಂಸ್ಕೃತಿಗಳನ್ನು ಗುರುತಿಸೋದೇ ಆದರೆ, ಯಾಕೆ ಆ ಸಂಸ್ಕೃತಿಗಳು ಇಷ್ಟು ಸುದೀರ್ಘವಾಗಿ ಇವತ್ತಿಗೂ ಬದುಕಿದವು? 2000 ವರ್ಷ ಬಿಡಿ, ಇದರ ನಂತರ ಹುಟ್ಟಿದಂತ ಅನೇಕ ಸಂಸ್ಕೃತಿಗಳು ನಾಶವಾಗಿ ಹೋದವು. ಆದರೆ ಕನ್ನಡದ ಸಂಸ್ಕೃತಿ ಇಷ್ಟು ದೀರ್ಘಕಾಲ ಉಳಿದಿದ್ದಾದ್ರೂ ಹೇಗೆ ಅಂತ ಕೇಳಿದ್ರೆ, ಅದಕ್ಕೆ ಕಾರಣವೇ ಇಷ್ಟು. ಈ ಕನ್ನಡದ ಸಂಸ್ಕೃತಿ, ಈ ಭಾರತದ ಸಂಸ್ಕೃತಿ, ತಮಿಳಿನ ಸಂಸ್ಕೃತಿ, ಮಲಯಾಳಿ ಸಂಸ್ಕೃತಿ, ಒರಿಸ್ಸಾದ ಸಂಸ್ಕೃತಿ, ಹಿಂದಿ, ಯಾವುದೇ ಸಂಸ್ಕೃತಿ ತೆಗೆದುಕೊಳ್ಳಿ, ಅದ್ಯಾವುದು ಸ್ವಂತಕ್ಕೋಸ್ಕರ ಬದುಕಲಿಲ್ಲ, ಇತರರಿಗೋಸ್ಕರ ಬದುಕಿತ್ತು. ಈ ಬೇರೆಯವ್ರ ಜೊತೆ ಬೆಸೆಯುವಂತ ಈ ಬಾಂಧವ್ಯ ಇದೆಯಲ್ಲ, ಇದೇ ನಮ್ಮನ್ನು ಗಟ್ಟಿ ಮಾಡೋದು. ಯಾವ ದ್ವೀಪವೂ ಕೂಡ ಸುದೀರ್ಘ ಕಾಲ ಉಳಿಯಲ್ಲ, ಮುಳುಗೋಗ್ಬಿಡುತ್ತೆ. ಆದರೆ 2 ದ್ವೀಪಗಳನ್ನ ಬೆಸೆಯೋ ಬ್ರಿಡ್ಜ್ ಮಾತ್ರ ಎಲ್ಲರಿಂದಲೂ ಬಳಕೆಯಾಗಲ್ಪಟ್ಟು ಅದು ತನಗೆ ತಾನು ಗೌರವವನ್ನ ಸಂಪಾದಿಸಿಕೊಳ್ಳುತ್ತೆ ಅಂತ. ಬ್ರಿಡ್ಜ್ ಬಹಳ ವ್ಯಾಲ್ಯೂ ಇಲ್ಲದೆ ಇರಬಹುದು, ಆದ್ರೆ ಆ ಬ್ರಿಡ್ಜ್ ಇಲ್ಲದೆ ಹೋದ್ರೆ, ಆ ಸೇತುವೆ ಇಲ್ಲದೆ ಹೋದ್ರೆ 2 ದ್ವೀಪಗಳ ನಡುವಿನ ಬಂಧವೇ ಇಲ್ಲದಂತಾಗುತ್ತೆ ಅಂತ. ನಮ್ಮಲ್ಲಿ ಅನೇಕರು ದ್ವೀಪಗಳಾಗಿ ಕಳೆದು ಹೋಗ್ಬಿಡ್ತೀವಿ, ಆದ್ರೆ ಕೆಲವು ಸಂಸ್ಕೃತಿಗಳು ಮಾತ್ರ ಎಲ್ಲರಿಗೂ ತನ್ನನ್ನು ತಾನು ಸಮರ್ಪಿಸಿಕೊಳ್ಳಬಲ್ಲಂತ ವಿಸ್ತಾರವಾದ ಭಾವದಿಂದ ಬದುಕ್ತವೆ. ಅಂತ ಭಾವದಿಂದ ಬದುಕಿದ್ದು ನನ್ನ ಕನ್ನಡದ ಸಂಸ್ಕೃತಿಯು ಹೌದು ಅಂತ ಬಹಳ ಹೆಮ್ಮೆ ಇದೆ. ಕನ್ನಡಕ್ಕೂ, ಕರ್ನಾಟಕಕ್ಕೂ, ಪೂನಾ ಅಥವಾ ಮಹಾರಾಷ್ಟ್ರಕ್ಕೂ ವಿಶೇಷವಾದ ಸಂಬಂಧ. ಮಹಾರಾಷ್ಟ್ರದ ಜನತೆಗೆ ಶಿವಾಜಿ ಅತ್ಯಂತ ಶ್ರೇಷ್ಠ ನಾಯಕ, ಹೀರೋ. ಶಿವಾಜಿನ ಬಿಟ್ಟರೆ ಮಹಾರಾಷ್ಟ್ರದ ಇತಿಹಾಸವೇ ಇಲ್ಲ, ಅದನ್ನ ನೀವು ಅನ್ಕೊಳ್ಬಹುದು. ಶಿವಾಜಿಯನ್ನ ಮಹಾರಾಷ್ಟ್ರದ ಜನತೆ ಆ ದಿಕ್ಕಿನಲ್ಲಿ ಪೂಜಿಸ್ತಾರೆ. ಆದ್ರೆ ಯಾವತ್ತಾದ್ರೂ ಶಿವಾಜಿಯ ಪುಸ್ತಕ ತೆಗೆದು ನೋಡಿ, ಶಿವಾಜಿಗೆ ತಾನೊಂದು ಸಮರ್ಥವಾಗಿರುವಂತ ಹಿಂದವಿ ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತ ಪ್ರೇರಣೆ ಕೊಟ್ಟಿದ್ದು ನಮ್ಮ ಕರ್ನಾಟಕದ ಬೆಂಗಳೂರು. ಅಲ್ಲಿಗೆ ಬಂದಾಗ ಹೇಗೊಂದು ಅದ್ಭುತವಾದ ಸಾಮ್ರಾಜ್ಯವನ್ನ ಕೃಷ್ಣದೇವರಾಯನ ಕಾಲದಲ್ಲಿ ಕಟ್ಟಿದ್ರು ಅನ್ನೋದನ್ನು ಆಲೋಚನೆ ಮಾಡಿಯೇ ಶಿವಾಜಿ ನಿಶ್ಚಯಿಸಿದ್ದಂತೆ ನಾನು ಕೂಡ ಅಂತದ್ದೇ ಒಂದು ಸಾಮ್ರಾಜ್ಯ ಕಟ್ಟಬೇಕು ಅಂತ. ಇದವರ ಬದುಕಿನಲ್ಲಿ ಬರುತ್ತೆ. ನಾನು ಇಂತಾನೆ ಬರಬೇಕಾದ್ರೆ ಫರ್ಗ್ಯೂಸನ್ ಕಾಲೇಜಿಗೆ ಹೋಗಿ ಬಂದೆ. ಇಲ್ಲಿಗೆ ಬಹಳ ಹತ್ತಿರ ಅಂತ ಗೊತ್ತಾದಾಗ ಹೋಗದೆ ಇರ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಫರ್ಗ್ಯೂಸನ್ ಕಾಲೇಜ್ ಯಾಕೆ ಬಹಳ ನನಗೆ ಪವಿತ್ರವಾದ್ದು ಅಂತ ಅನ್ಸೋದು ಅನೇಕ ಕಾರಣಗಳಿಗೆ. ಅದ್ರ ಒಂದು ಮಹತ್ವದ ಕಾರಣ, ಫರ್ಗ್ಯೂಸನ್ ಕಾಲೇಜ್ ಅನ್ನ ಕಟ್ಟಿದ್ದು ತಿಲಕ್ರು ಅಂತ. ಅವರು ಡೆಕ್ಕನ್ ಎಜುಕೇಶನ್ ಸೊಸೈಟಿಯ ಮೂಲಕ ಫರ್ಗ್ಯೂಸನ್ ಕಾಲೇಜ್ ಅನ್ನ ಕಟ್ಟಿ ಅಲ್ಲಿ ಟೀಚರ್ ಆಗಿದ್ರು. ಟೀಚರ್ ಆಗಿದ್ದವರು ಮುಂದೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಅದನ್ನ ಬಿಟ್ಟು ಪೂರ್ಣ ಪ್ರಮಾಣದ ಪೂರ್ಣಕಾಲಿಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು. ಇದೇ ಫರ್ಗ್ಯೂಸನ್ ಕಾಲೇಜ್ ನಲ್ಲಿ ನನ್ನ ಫೇವರಿಟ್ ಹೀರೋ ಅಂತ ಯಾರಾದ್ರೂ ಕೇಳಿದಾಗ ನಾನು ಬಹಳ ಹೆಮ್ಮೆಯಿಂದ ಗುರುತಿಸ್ತಾ ಇದ್ದಂತ ಸಾವರ್ಕರ್ ಓದ್ತಾ ಇದ್ದಿದ್ದು. ಅವರಿದ್ದಂತ ಕೋಣೆ ಕೂಡ ಇವತ್ತಿಗೂ ಹಾಗೆ ಇಟ್ಟಿದ್ದಾರೆ, ನೋಡ್ಲಿಕ್ಕೆ ಬಹಳ ಹೆಮ್ಮೆ ಅನಿಸುವಂತದ್ದು. ಆದ್ರೆ ಇನ್ನೂ ಸಂತೋಷದ ಸಂಗತಿ ಏನ್ ಗೊತ್ತಾ, ಇದೇ ಫರ್ಗ್ಯೂಸನ್ ಕಾಲೇಜ್ ನಲ್ಲಿ ಇವತ್ ನಾವು ಕರ್ನಾಟಕದ ಹೆಸರಿನಲ್ಲಿ ಸೇರ್ಲಿಕ್ಕೆ ಸಾಧ್ಯ ಆಗಿದ್ರೆ, ಇವತ್ ನಾವು ಕರ್ನಾಟಕ ಸಂಘ ಅಂತ ಮಾತನಾಡ್ಲಿಕ್ಕೆ ಸಾಧ್ಯ ಆಗಿದ್ರೆ, ಇವತ್ತು ಕರ್ನಾಟಕ ಉಳಿದಿದ್ರೆ, ಕನ್ನಡ ಉಳಿದಿದ್ರೆ ಕಾರಣವಾಗಿರುವಂತ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರು ಓದಿದ್ದು ಇಲ್ಲೇ. ಬಹಳ ವಿಶೇಷವಾದ ಸಂಗತಿ ಹೇಳ್ತೀನಿ ನಾನು ನಿಮ್ಗೆ, ಬಾಂಧವ್ಯ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆಲೂರು ವೆಂಕಟರಾಯರ ಬದುಕಿನ ಒಂದು ಸುಂದರವಾದ ಘಟನೆ ಅದು. ಆಲೂರು ವೆಂಕಟರಾಯರು ಇಲ್ಲಿ ಓದ್ತಾ ಇರುವಾಗ ಸಾವರ್ಕರ್ ರಾಷ್ಟ್ರಭಕ್ತಿಯ ಕೆಲಸಗಳಲ್ಲಿ ಅಥವಾ ರಾಷ್ಟ್ರಭಕ್ತಿಯ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರು ಅಂತ ಈ ಕಾಲೇಜ್ನ ಹಾಸ್ಟೆಲ್ ತೆಗಿತಾರ. ಆಮೇಲೆ ಕಾಲೇಜಿಂದಲೂ ಓಡಿಸ್ತಾರೆ, ಬೇರೆ ಮಾತು.
ಹಾಸ್ಟ್ರಿಂದ ತೆಗಿತಾರೆ ಅವ್ರನ್ನ. ಯಾಕೆ ಅಂತಂದ್ರೆ ದೇಶಭಕ್ತಿ ಎನ್ನುವ ಅಪರಾಧಕ್ಕೋಸ್ಕರ ಹಾಸ್ಟ್ರಿಂದ ಓಡಿಸಲ್ಪಡ್ತಾರೆ. ಆಗ ಇನ್ನೊಂದು ಹಾಸ್ಟೆಲ್ ಇದ್ದಂತ ಆಲೂರು ವೆಂಕಟರಾಯರು ಹಾಸ್ಟೆಲ್ ನ ಪ್ರಮುಖರವರಾಗಿ ಕೆಲಸ ಮಾಡ್ತಿದ್ರು ಸ್ಟೂಡೆಂಟ್ಸ್ ವಿಂಗ್ ಕಡೆಯಿಂದ. ಅವರು ಸಾವರ್ಕರ್ನ ಕರೆದು, ನೀವು ನಮ್ಮ ಹಾಸ್ಟೆಲ್ ಇರಬಹುದು, ಇಲ್ಲಿ ಊಟ ತಿಂಡಿ ಮಾಡಬಹುದು, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಬೇಡಿ ಅಂತ ಅಲ್ಲಿ ಊಟ ತಿಂಡಿ ಮಾಡುವಂತ ವ್ಯವಸ್ಥೆ ಮಾಡಿಕೊಟ್ರು ಅನ್ನೋದನ್ನ ಅವರ ಜೀವನ ಚರಿತ್ರೆಯಲ್ಲಿ ಬರೀತಾರೆ. ಬಹಳ ಹೆಮ್ಮೆಯ ಸಂಗತಿ. ಮುಂದೆ ಇದೇ ಆಲೂರು ವೆಂಕಟರಾಯರು ಯಾಕೆ ಫರ್ಗ್ಯೂಸನ್ ಕಾಲೇಜ್ ಹೋಗಿ ಬಂದಾಗ ಒಂದ್ಸಲ ಹಣೆ ಹಂಚಿ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ತು ಅಂತಂದ್ರೆ, ಇದೇ ಆಲೂರು ವೆಂಕಟರಾಯರು ಮುಂದೆ ಇಲ್ಲಿ ನಡೀತಾ ಇರುವಂತ ಈ ವ್ಯಾಪಕವಾದ ರಾಷ್ಟ್ರಭಕ್ತಿಯ ಆಂದೋಲನದಿಂದ ಪ್ರೇರೇಪಿತರಾಗ್ತಾರೆ. ಬಂಗಾಳದಲ್ಲಿ ನಡೆದಿರುವಂತ ಬಂಗಾಳಿ ನ್ಯಾಷನಲಿಸಂ, ಮರಾಠಿ ನ್ಯಾಷನಲಿಸಂ ಇವುಗಳ ಕಾರಣಕ್ಕೋಸ್ಕರ ಪ್ರೇರೇಪಿತಗೊಂಡಿದ್ದಂತ ಆಲೂರು ವೆಂಕಟರಾಯರು ನಮ್ಮ ಹಂಪಿಗೋಗಿ ಹಂಪಿಯಲ್ಲಿ ಹಾಳು ಬಿದ್ದೋಗಿರುವಂತ ಆ ಎಲ್ಲ ಕಟ್ಟಡಗಳನ್ನೆಲ್ಲ ನೋಡಿ, ಆ ಹಾಳಾಗೋಗಿರುವಂತ ಹಂಪಿಯನ್ನು ನೋಡಿ ಬಹಳ ನೊಂದುಕೊಂಡು, ರಾಷ್ಟ್ರಕ್ಕೆ ತುಂಬಾ ಜನ ಇದ್ದಾರೆ, ನನ್ನ ಕನ್ನಡಕ್ಕೋಸ್ಕರ ನಾನು ಬದುಕಬೇಕಾಗಿದೆ ಅಂತ ಹೇಳಿ ಕನ್ನಡದ ಏಕೀಕರಣದ ಮೊದಲ ಅಡಿಪಾಯವನ್ನ ಹಾಕುವಂತ ಕಲ್ಪನೆ ಕಟ್ಕೊಳ್ತಾರಲ್ಲ, ಅದಕ್ಕೆ ಕಾರಣವಾಗಿದ್ದು ಕೂಡ ಇದೇ ನಾಡು ಅಂತ ಬಹಳ ಹೆಮ್ಮೆ ಇದೆ. ಆಲೂರು ವೆಂಕಟರಾಯರು ಮುಂದೆ ವಾಗ್ಭೂಷಣ ಅನ್ನೋ ಪತ್ರಿಕೆಯನ್ನು ಶುರು ಮಾಡಿ ಕನ್ನಡದ ಜನರನ್ನ ಜೋಡಿಸ್ತಾ ಒಬ್ಬೊಬ್ಬರನ್ನಾಗಿ ಕಟ್ಟಿ, ನಂಗೆ ಗೊತ್ತಿಲ್ಲ ಅವತ್ತು ಅವ್ರು ಕಟ್ಟಬೇಕಾದ್ರೆ ಮುಂದೊಂದು ದಿನ ಪುಣೆಯಲ್ಲೂ ಕೂಡ ಕರ್ನಾಟಕ ಸಂಘ ಇಷ್ಟು ವೈಭವವಾಗಿರಬಹುದು, ಇಷ್ಟು ಚೆನ್ನಾಗಿ ಬೆಳಿಬಹುದು, ಕರ್ನಾಟಕದ ಜನ ಈ ದೇಶದ ಜಗತ್ತಿನ ಯಾವ ಮೂಲೆಯಲ್ಲಿ ನೋಡಿದ್ರು ಸಿಕ್ಕು, ನಾನೊಬ್ಬ ಕನ್ನಡಿಗ ಅಂತ ಹೆಮ್ಮೆಯಿಂದ ಎದೆತಟ್ಟಿಕೊಂಡು ಹೇಳಬಹುದಾದ ವಾತಾವರಣ ನಿರ್ಮಾಣ ಆಗಬಹುದು ಅಂತ ಆ ಮನುಷ್ಯನಿಗೆ ಅವತ್ತು ಗೊತ್ತಿತ್ತೋ ಇಲ್ವೋ, ಆದ್ರೆ ಅವರು ಹಾಕಿದ ಅಡಿಪಾಯದ ಕಾರಣಕ್ಕೋಸ್ಕರ ಇವತ್ತು ಭವ್ಯವಾಗಿ ಕನ್ನಡ ಮೂಲೆ ಮೂಲೆಯಲ್ಲಿ ಬೆಳೆದು ನಿಲ್ಲುವಂತೆ ಸಾಧ್ಯ ಆಯ್ತಲ್ಲ, ನನಗೆ ಆ ಕಾರಣಕ್ಕೋಸ್ಕರ ಬಹಳ ಹೆಮ್ಮೆ ಅನಿಸ್ತು. ಆದ್ರೆ ನಾನು ತುಂಬಾ ಒಂದು ಮೂಲಭೂತವಾಗಿರುವಂತ ಸಂಗತಿ ಬಗ್ಗೆ ಚರ್ಚೆ ಮಾಡೋಣ ಅಂತ ತುಂಬಾ ಹಿರಿಯರಲ್ಲಿ ಕೂತಿದ್ದೀನಿ. ನೀವು ಎಷ್ಟು ಕನ್ನಡದ ಬಗ್ಗೆ ಕೇಳಿದ್ದೀರಿ ಅಂತಂದ್ರೆ ಕಳೆದ 100-100 ವರ್ಷಗಳಲ್ಲಿ ಇಲ್ಲಿ ಬಂದು ಮಾತಾಡಿ ಹೋಗಿರುವಂತವರ ಪಟ್ಟಿ ನೋಡಿದ್ರೇನೆ ಗಾಬರಿಯಾಗುತ್ತೆ. ಆ ವೇದಿಕೆಯಲ್ಲಿ ಬಂದು ಮಾತನಾಡುವಷ್ಟು ಯೋಗ್ಯತೆ ನಾನು ಗಳಿಸ್ಕೊಂಡಿದ್ದೀನ ಅಂತ ಅನೇಕ ಬಾರಿ ಯೋಚನೆ ಮಾಡ್ತಿದ್ದೆ ನಾನು. ಅಂಥದ್ರಲ್ಲಿ ನಾನು ಮೂಲಭೂತವಾದ ಕೆಲವು ಪ್ರಶ್ನೆಗಳ ಜೊತೆಗೆ ಶುರು ಮಾಡೋಣ ಅಂತ ಅನ್ಕೊಂಡೆ. ಏನ್ ಮಾತಾಡಬೇಕು ಅಂದಾಗ ಭಾಷೆ ಯಾಕಾದರೂ ಬೇಕು ಅಂತ. ನಾವು ತುಂಬಾ ಆರಾಮಾಗಿದ್ದೀವಿ, ಎಷ್ಟು ಮಾತಾಡದೆ ಇರ್ತೀವೋ ಅಷ್ಟು ಬಹಳ ಒಳ್ಳೇದು, ಬಹಳ ಖುಷಿಯಿಂದಲೂ ಇರಬಹುದು. ಯಾಕೆ ಭಾಷೆ ಬೇಕು ಅಂತ ಯೋಚನೆ ಮಾಡಿದ್ದೆ. ಅಲ್ಲಿ ಕೂತಾಗ ವೇದಿಕೆಯ ಮೇಲೆ ನರ್ತನ ನಡೀತಿತ್ತಲ್ಲ, ನಾನು ನೃತ್ಯ ಯಾಕಬೇಕು ಅಂತ ಯೋಚನೆ ಮಾಡಿದೆ. ಇಲ್ಲದೆ ಹೋಗಿದ್ರೆ ಏನ್ ಗಂಟು. ಯಾಕೆ ಸಂಗೀತ ಬೇಕಿತ್ತು ಅಂತಲೂ ಯೋಚನೆ ಅಂತ. ಇವೆಲ್ಲ ಕೇಳಿದಾಗ ನಮ್ಗೆ ತಕ್ಷಣ ಅನ್ಸುತ್ತಲ್ಲ ಮನಸ್ಸಿಗೆ ಆನಂದ ಕೊಡ್ಲಿಕ್ಕೋಸ್ಕರ ಇವೆಲ್ಲ ಬೇಕು ಅಂತ. ಮನಸ್ಸಿಗೆ ಆನಂದ ಆದ್ರೂ ಯಾಕಬೇಕು ಅಂತ ಅಂದ್ರೆ ಆನಂದವಾಗಿಲ್ವಾ ಅಂತ. ಪ್ರಶ್ನೆಗಳು ಎಷ್ಟು ಚೆನ್ನಾಗಿವೆ ಅಂತಂದ್ರೆ, ನಾನು ಇವಾಗ ಆಳಕ್ಕೆ ಹೋದಾಗ ಅನೇಕ ಬಾರಿ ಅನ್ಸೋದು ನನಗೇನು ಅಂದ್ರೆ, ನನ್ನ ಒಳಗಾಗ್ತಾ ಇರುವಂತ ಆನಂದವನ್ನ ವ್ಯಕ್ತಪಡಿಸಲಿಕ್ಕೆ ಒಂದು ಮಾಧ್ಯಮ ಬೇಕು, ಆ ಮಾಧ್ಯಮಗಳ ಕಾರಣಕ್ಕೋಸ್ಕರ ಇವೆಲ್ಲ ಸೃಷ್ಟಿಯಾಗಿರೋದು ಅಂತ. ಇಲ್ಲಿ ಅಂದ್ರೆ ಹೇಳೋದಾದ್ರೂ ಹೇಗಿನ ಚಿತ್ರಗಳ ಮೂಲಕ ಹೇಳಿದ್ದೀವಿ ನಾವು. ಭಾಷೆ ಹುಟ್ಟೋಕ್ಕಿಂತ ಮುಂಚೆ, ಭಾಷೆಯ ಕಲ್ಪನೆ ಬರೋಕ್ಕಿಂತ ಮುಂಚೆ ಗುಹೆಗಳ ಚಿತ್ರಗಳ ಮೂಲಕ ಅವರು ತಮ್ಮ ಕಲ್ಪನೆಗಳನ್ನ ಹೇಳ್ಕೊಂಡಿದ್ದು, ಮನಸ್ಸೊಳಗಿರುವಂತ ಭಾವನೆಗಳನ್ನು ತಿಳಿಸುವಂತ ಪ್ರಯತ್ನ ಮಾಡಿದ್ರು ಅಂತ ಅನೇಕ ಬಾರಿ ಅನೇಕ ವಿಜ್ಞಾನಿಗಳು ಹೇಳ್ತಾರೆ. ಭಾಷೆಯನ್ನ ಅವರು ಸದ್ದಿನ ಮೂಲಕ ಹೇಳೋ ಪ್ರಯತ್ನ ಮಾಡಿದ್ದಾರೆ, ಸಂವಹನ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಈಗಲೂ ಕೂಡ ನಾವು ಅನ್ಕೊಳ್ತೀವಿ ಭಾಷೆ ಹೇಗಿರುತ್ತೆ, ಭಾಷೆಯ ಒಳಗೆ ನೀವು ಇಳಿದು ಬಿಟ್ರೆ ಅದೊಂದು ಅದ್ಭುತವಾದ ಲೋಕ. ನಾನು ನಮ್ಮ ಅಜ್ಜಿ ಮನೆ ದೇವಳಮಕ್ಕಿ ಅಂತ, ದೇವಳಮಕ್ಕಿ ಅಂದ್ರೆ ಕಾರವಾರದ ಹತ್ರ ಒಂದು ಹಳ್ಳಿ ಅದು. ಆ ಹಳ್ಳಿ ಹೇಗೆ ಅಂತಂದ್ರೆ, ನೀವು ಇಲ್ಲಿಂದ ಕಾರವಾರಕ್ಕೆ ಹೋಗಿ ಸ್ವಲ್ಪ ದೂರ ಹೋದ್ಮೇಲೆ ಒಂದು ನದಿ ಮೂಲಕವೇ ದೋಣಿಯಲ್ಲಿ ದಾಟಿಕೊಂಡೇ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಿತ್ತು. ಅದೊಂಥರ ಅದ್ಭುತವಾದ ಅನುಭವ, ಅಟ್ಟೆ ಕಿರಿಕಿರಿ ಕೂಡ. ದೋಣಿ ಏನಾದ್ರೂ ದಾಟಿ ಬಿಡ್ತು ಆ ಕಡೆಗೆ ಅಂತಂದ್ರೆ, ಇನ್ನು 3-4 ಗಂಟೆ ದಡದಲ್ಲಿ ಕೂದು ಬಾಯಿ ಕೂಗ್ತಾ ಇರ್ಬೇಕು ಅಟ್ಟೆ, ಬೇರೆ ದಾರಿ ಇಲ್ಲ. ಅದ್ರ ಕೂಗುವಿಕೆ ಹೇಗಿತ್ತು ಗೊತ್ತಾ, ಆ ಕೂಗುವಿಕೆ ಒಳಗೆ ಯಾರು ಎಲ್ಲಿಂದ ಬಂದಿದ್ದಾರೆ ಅಂತ ಆ ದೋಣಿ ನಡೆಸುವವನಿಗೆ ಗೊತ್ತಾಗುವಂತೆ ಕೂಗುವ ವ್ಯವಸ್ಥೆ ಇತ್ತು ಅಂತ. ಅಲ್ಲಿ ಭಾಷೆ ಇರಲಿಲ್ಲ, ಕೂಗು ಮಾತ್ರ ಇತ್ತು. ಬಹಳ ವಿಚಿತ್ರ ಇದು. ಈ ಕೂಗು ಹೇಗಿರುತ್ತೆ ಅಂತಂದ್ರೆ, ನಾನು ಅನೇಕ ಬಾರಿ ನೋಡ್ತಿರ್ತೀನಿ, ಕೆಲವೊಂದ್ಸಲ ಮಗು ಅಳಬೇಕಾದಾಗ ಮಗು ನಿಮ್ಮನ್ನ ನೋಡಿ ಅತ್ತಿದೆಯೋ, ಹೊಟ್ಟೆ ಹಸುವಿನಿಂದ ಅತ್ತಿದೆಯೋ ಅಂತ ತಾಯಿಗೆ ಮಾತ್ರ ಗೊತ್ತಾಗುತ್ತೆ. ಆ ಕೂಗನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ತಾಯಿಗೆ, ಮತ್ತು ಮಗುವಿಗೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ತರ ಕೂಗೋದು ಗೊತ್ತಿದೆ ಅಂತ. ಏನ್ ವಿಚಿತ್ರ ನೋಡಿ ಇದು, ಅದು ಅಳತ್ತಿರುತ್ತೆ. ಆದ್ರೆ ಈ ಅಳು ಹೊಟ್ಟೆ ಹಸುವಿಗೋ, ನನಗೆ ಮೊನ್ನೆ ಒಂದು ಮಗುನ ಕೈಯಲ್ಲಿ ಕೊಟ್ಟರು, ಮಗು ಅತ್ಬಿಡ್ತು ಅಂತ ಕೇಳಿದೆ. ಯಾಕೆ ಅಳ್ತಿದೆ ಮಗು, ನನ್ನ ನೋಡಿ ಅಳ್ತಿದ್ಯಾ ಅಂತ. ಇಲ್ಲ ನಿದ್ದೆ ಬರ್ತಿದೆ ಅದಕ್ಕೆ ಅಂತ ನಾ ಕೇಳಿದ್ ಹೆಂಗ್ ಗೊತ್ತಾಯ್ತು.
ಅವ್ರು ಹೇಳಿದ್ರು ನಂಗೆ ಅರ್ಥ ಆಗುತ್ತೆ ಆ ಮಗು ನಿದ್ದೆ ಯಾವಾಗ ಬರುತ್ತೆ ಅಂತ, ಅದು ಅಳುವ ಮುಖ ಮಾಡುವ ಶೈಲಿ ಹೇಗಿದೆ, ಅದು ಅಳುವಾಗ ಯಾವ ಸದ್ದು ಹೊರಡುತ್ತೆ ಅನ್ನೋದ್ರ ಆಧಾರದ ಮೇಲೆ ಒಬ್ಬ ತಾಯಿಗೆ ಒಂದು ಮಗು ಯಾಕೆ ಅಳುತ್ತೆ ಅಂತ ಗೊತ್ತಾಗುತ್ತಲ್ಲ. ಏನ್ ಅದ್ಭುತ ಇದು! ಜಗತ್ತು ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಎಷ್ಟು ಸೃಷ್ಟಿ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ, ತನ್ನನ್ನ ತಾನು ತಾನು ಜಗತ್ತಿಗೆ ತೋರ್ಪಡಿಸಿಕೊಳ್ಳುವ ರೀತಿ, ತನ್ನನ್ನು ತಾನು ವ್ಯಕ್ತಪಡಿಸಿಕೊಳ್ಳುವ ರೀತಿ ಒಂದು ವಿಶಿಷ್ಟವಾಗಿರುವಂಥದ್ದು. ಆದ್ರೆ ಯಾಕೆ ಭಾಷೆ ಬೇಕೇ ಬೇಕಾಯ್ತು ಗೊತ್ತ? ಯಾವಾಗ ಒಬ್ಬ ವ್ಯಕ್ತಿ ತಾನು ಆತ್ಮಾನಂದದೊಳಗೆ ಲೀನನಾದ್ನೋ, ನಾನು ಎಂಥ ಆನಂದ ಪಡ್ಕೊಂಡೆ ಅಂತ ಹೇಳಲಿಕ್ಕೋಸ್ಕರ ಅವನಿಗೆ ಮಾಧ್ಯಮ ಬೇಕಾಯ್ತು, ಹಾಗೆ ಹೇಳಲಿಕ್ಕೋಸ್ಕರ ಸಂಗೀತ ಬೇಕಾಯ್ತು ಅಂತ. ಇಲ್ಲದೆ ಹೋದ್ರೆ ಏಳೇ ಏಳು ಸ್ವರಗಳನ್ನು ಹಿಡ್ಕೊಂಡು ಇಷ್ಟೆಲ್ಲ ಅದ್ಭುತವಾದ ಲೋಕವನ್ನೇ ಸೃಷ್ಟಿ ಮಾಡಿ ಆ ಲೋಕವನ್ನಾದ್ರೂ ಯಾತಕ್ಕೆ ಬಳಸೋದು? ನಂಗೆ ಗೊತ್ತಿಲ್ಲ, ಜಗತ್ನಲ್ಲಿ ಎಲ್ಲರೂ ಯಾತಕ್ಕೆ ಸಂಗೀತವನ್ನ, ಯಾತಕ್ಕೆ ನೃತ್ಯವನ್ನ, ಯಾತಕ್ಕೆ ಭಾಷೆಯನ್ನು ಬಳಸ್ತಾರೋ ಗೊತ್ತಿಲ್ಲ. ಭಾರತದಲ್ಲಂತೂ ಅತ್ಯಂತ ಶ್ರೇಷ್ಠವಾದ ಭಗವದ್ ವಿಚಾರವನ್ನ ಅಥವಾ ಆತ್ಮ ವಿಚಾರವನ್ನ ತಿಳಿಸ್ಲಿಕ್ಕೋಸ್ಕರವೇ ಇವೆಲ್ಲವನ್ನು ಬಳಸೋದು, ಬೇರೆ ಯಾವ ಕಾರಣವೂ ಇಲ್ಲ. ನಾನು ಬಹಳ ಉದಾಹರಣೆ ಕೊಡಬೇಕು ಅಂತಿಲ್ಲ. ಈಗ ನೃತ್ಯ ಮಾಡ್ತಿರ್ಬೇಕಾದ್ರೆ ಆ ಹೆಣ್ಮಗಳು ಆ ಭವಾನಿಯ ಏನು ಒಂದು ಒಂದು ನೃತ್ಯವನ್ನ ಮಾಡಿ ತಾನು ಭವಾನಿ ಆದ್ಲ, ಆ ಭವಾನಿಯಿಂದ ಆಕೆಗೆ ಕೈಗಳು ಬಂದವು, ಆಕೆಗೆ ಆಯುಧಗಳು ಬಂದವು, ಎಲ್ಲ ಬಂದವು. ಆದ್ರೆ ಭವಾನಿಯ ಕಂಗಳನ್ನ ನೋಡ್ತಾ ಇದ್ದೆ ನಾನು, ಆಕೆ ನಮ್ಮನ್ನು ನೋಡ್ತಿರ್ಲಿಲ್ಲ. ಆಕೆ ಎದುರಿಗೆ ರಾಕ್ಷಸ ಕೂತಿದ್ದ, ಆ ರಾಕ್ಷಸನನ್ನ ಕೊಲ್ತಿದ್ಲವಳು. ರಾಕ್ಷಸದಲ್ಲಿ ಇರ್ಲಿಲ್ಲ, ಅಮೂರ್ತ ರೂಪದಲ್ಲಿದ್ದ ರಾಕ್ಷಸನನ್ನ ಆಕೆ ಭಾವಿಸಿಕೊಂಡು ಆತನನ್ನ ಇರಿಯುವ ಪ್ರಯತ್ನಕ್ಕೆ ಸಿದ್ಧಳಾಗಿದ್ದಲ್ಲ. ಆ ಇರಿಯುವ ಪ್ರಯತ್ನ ಹೇಗಿತ್ತವಳದ್ದು ಅಂತಂದ್ರೆ, ತನ್ನ ಎದುರುಗಡೆ ರಾಕ್ಷಸನಿರೋದು ನಿಜ ಅಂತ. ಒಂದು ಕ್ಷಣ ನಮಗೂ ಆ ಮುಖವನ್ನು ನೋಡಿ ಚಪ್ಪಾಳೆ ತಟ್ಟು ಇರ್ಲಿಕ್ಕೆ ಆಗ್ಲೇ ಇಲ್ಲ. ಆ ಚಪ್ಪಾಳೆ ತಟ್ಟಿದವ್ರು ಡ್ರೆಸ್ಸಿಗಲ್ಲ, ಆ ಚಪ್ಪಾಳೆ ತಟ್ಟಿದ ಹಿಂದೆ ನಿಂತಿರುವಂತ ಆಕಾರಕ್ಕಲ್ಲ, ಆ ಚಪ್ಪಾಳೆ ತಟ್ಟಿದ್ದು ಅವಳ ಭಾವದಲ್ಲಿ ಕಾಣ್ತಾ ಇದ್ದಂತ ರಾಕ್ಷಸನಿಗೆ ಅಂತ. ಏನು ಅದ್ಭುತವಾದ ಸಂಗತಿ ಇದು ಅಂತ. ರಾಧೆಯಾಗಿ ಒಬ್ಬ ನರ್ತಕಿ ನೃತ್ಯ ಮಾಡಿದ್ರೆ, ರಾಧೆಯಾಗಿ ಒಬ್ಬ ನರ್ತಕಿ ನೃತ್ಯ ಮಾಡಿದ್ರೆ ನನಗಿದು ಯಾವಾಗ ಅರ್ಥ ಆಯ್ತು ಅಂತಂದ್ರೆ, ನಾನು ಮಂಟ ಪ್ರಭಾಕರ್ ಉಪಾಧ್ಯಾಯರ ಏಕ ವ್ಯಕ್ತಿ ಯಕ್ಷಗಾನ ಪ್ರದರ್ಶನ ನೋಡ್ತಿದ್ದೆ. ಅವರು ಸ್ತ್ರೀ ವೇಷಧಾರಿಯೇ ಯಾವಾಗ ಅವರು ರಾಧೆಯ ಯಕ್ಷಗಾನ ರಾಧೆಯ ವೇಷವನ್ನ ಆವಾಹಿಸಿಕೊಳ್ತಾರೆ. ರಾಧೆಯಾದಾಗ ಬಿಲೀವ್ ಮೀ, ನಾನೊಂದ್ಸಲ ಅವ್ರಿಗೆ ಹೇಳಿದೆ, ನೀವು ರಾಧೆಯಾಗಿ ಪಾತ್ರ ಮಾಡ್ತಿರುವಾಗ ನನಗೆ ರಾಧೆ ಕಾಣಲೇ ಇಲ್ಲ, ಕೃಷ್ಣನೇ ಕಾಣ್ತಿದ್ದ ಹೆಂಗರು. ಅವ್ರು ಹೇಳಿದ್ರು, ಚಕ್ರವರ್ತಿ ನಾನು ಸ್ಟೇಜಿಗೆ ಬರೋಕ್ಕಿಂತ ಮುಂಚೆ, ವೇದಿಕೆಗೆ ಬರೋಕ್ಕಿಂತ ಮುಂಚೆ ರಾಧೆಯಾಗಿ ಕೃಷ್ಣನನ್ನ ಎಷ್ಟು ಆರಾಧಿಸಿರ್ತೀನಿ ಅಂತಂದ್ರೆ, ನನಗೂ ಕೃಷ್ಣ ಬಿಟ್ಟರೆ ಬೇರೆ ಯಾರೂ ಕಾಣ್ತಿರಲ್ವಲ್ಲ, ಅದಕ್ಕೂ ನಿಮಗೂ ಕೃಷ್ಣನೇ ಕಂಡಿರ್ಬೋದು. ಏನ್ ಭಾವ ಅದು! ಇದ್ದಿದ್ದು ರಾಧೆ ಮಾತ್ರ, ಏಕ ವ್ಯಕ್ತಿ ಬೇರೆ, ವೇದಿಕೆ ಮೇಲೆ ಇದ್ದಿದ್ದು ರಾಧೆ ಮಾತ್ರ. ಆದ್ರೆ ಆ ರಾಧೆ ಕಂಗಳಲ್ಲಿನ ಕೃಷ್ಣ ನಮಗೆ ಕಾಣುವಂತಾಗುತ್ತಲ್ಲ. ಒಂದು ನೃತ್ಯ ಬೇಕಾಗಿರೋದು, ಒಂದು ಕಲಾ ಪ್ರಕಾರ ಬೇಕಿರೋದು ಈ ಕಾರಣಕ್ಕೇನೆ. ಯಾವುದು ಅತ್ಯದ್ಭುತವಾಗಿರುವಂತ ಸಂಗತಿಯೋ ಅದನ್ನ ಕಲ್ಪಿಸಿಕೊಳ್ಳಿಕ್ಕೆ. ಬೆಳಗ್ಗೆ ಬರ್ತಿರುವಾಗ ಯಾರೋ ನನ್ನ ಮಿತ್ರರು ಯಾಜ್ಞವಲ್ಕ್ಯರ ಸಂಭಾಷಣೆಯನ್ನ ಕಳಿಸಿದ್ರು. ಯಾಜ್ಞವಲ್ಕ್ಯ ಮತ್ತು ಗಾರ್ಗಿಯ ನಡುವೆ ಒಂದು ಸಂಭಾಷಣೆ ನಡೆಯಿತು, ಜನಕನ ಆಸ್ಥಾನ. ಜನಕ ಒಂದ್ಸಲ ಎಲ್ಲ ತನ್ನ ತನ್ನ ಇದ್ದಂತ ಎಲ್ಲ ಬ್ರಹ್ಮವಾದಿಗಳನ್ನ ಕೂರಿಸ್ಕೊಂಡು ಕೇಳ್ತಾನೆ, ನಿಮ್ಮಲ್ಲಿ ಅತ್ಯಂತ ಶ್ರೇಷ್ಠರು ಯಾರೋ, ಯಾರು ಬ್ರಹ್ಮವೇತ್ತಗಳೋ, ಯಾರು ಬ್ರಹ್ಮವನ್ನ ಚೆನ್ನಾಗಿ ಅರ್ತಿದ್ದೀರೋ, ಅವ್ರು ಇಲ್ಲಿರುವಂತ ಸಾವಿರ ಹಸುಗಳನ್ನ ಹೊಡ್ಕೊಂಡು ಹೋಗಿ ಅಂತ ಹೇಳಿದ. ಎಲ್ಲರೂ ಬ್ರಹ್ಮವೇತ್ತರೇ, ಆದ್ರೆ ನಾನು ಅತ್ಯಂತ ಶ್ರೇಷ್ಠ ಅಂತ ಹೇಳಬಹುದಾಗಿರುವಂತ ತಾಕತ್ತಿರುವಂತವ್ರು ಯಾರು ಬೇಕಲ್ಲ ಅದು. ತಕ್ಷಣ ಯಾಜ್ಞವಲ್ಕರ್ ಹೇಳಿದ್ರು ತನ್ನ ಶಿಷ್ಯರಿಗೆ, ಆ ಹಸುಗಳನ್ನ ಹೊಡ್ಕೊಂಡು ನಡೀರಪ್ಪ, ಏನ್ ಸಾಮರ್ಥ್ಯ ಬೇಕು ಅದಕ್ಕೆ. ಹಂಗಂದ ತಕ್ಷಣ ಉಳಿದವ್ರು ಕೇಳಿದ್ರು, ಎಲ್ಲರಿಗಿಂತಲೂ ಶ್ರೇಷ್ಠ ಬ್ರಹ್ಮವೇತ್ತಾನ ನೀನು ಅಂತ ಕೇಳಿದ ತಕ್ಷಣ ಅವ್ರು ಹೇಳಿದ್ರು, ಅದು ಹೌದು ಅಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಆಶ್ರಮಕ್ಕೆ ಹಸುಗಳು ಬೇಕಾಗಿದೆ, ನೀವು ಯಾರು ತಗೊಂಡಿಲ್ವಲ್ಲ ಅದಕ್ಕೆ ತಗೊಳಕ್ ನಿಂತಿದ್ದೀನಿ. ಮುಂದಿನ ಪ್ರಶ್ನೆ ಬಹಳ ಚೆನ್ನಾಗಿದೆ. ನಾವು ಕೇಳಿರೋ ಪ್ರಶ್ನೆಗೆ ಉತ್ತರಿಸಬಲ್ಲಯಾ? ಯಾಜ್ಞವಲ್ಕ್ಯ ಕೇಳಿ ಎಂದು. ಯಾಜ್ಞವಲ್ಕ್ಯರ ಜ್ಞಾನದ ಕುರಿತಂತೆ, ಆತ್ಮದರ್ಶನದ ಅವರ ಚಿಂತನೆಯ ಕುರಿತಂತೆ ಯಾರಿಗೂ ಅನುಮಾನ ಇಲ್ಲ. ಆದರೂ ಪ್ರಶ್ನೆ ಕೇಳಿದ್ರು, ಪ್ರಶ್ನೆಗೆ ಉತ್ತರಿಸು ಯಾಜ್ಞವಲ್ಕ್ಯರು ಏನು ಈ ವಿರಾಟ್ ಕೊಹ್ಲಿ ಸಿಕ್ಸ್ ಬಾರಿಸಿದಂತೆ ಬಾರಿಸಿರ್ಬೇಕು. ಎಲ್ಲ ಪ್ರಶ್ನೆಗಳಿಗೂ ಹೇಗೆ ಉತ್ತರ ಕೊಟ್ಟರು ಅಂತಂದ್ರೆ, ಆ ಉತ್ತರದ ವೈಭವವೇ ಅದ್ಭುತ. ಆದ್ರೆ ಏನು ಬಹಳ ವಿಶೇಷ ಅನ್ನಿಸ್ಲಿಲ್ಲ ಯಾರಿಗೂ, ಎಲ್ಲರೂ ಯಾಜ್ಞವಲ್ಕ್ಯರು ಸಲೀಸಾಗಿ ಉತ್ತರ ಕೊಟ್ಟರು ಅಂತ. ಇನ್ನೇನು ಯಾಜ್ಞವಲ್ಕ್ಯರು ಹೋಗ್ಬೇಕು, ಆಗ ಒಂದು ಹೆಣ್ಮಗಳು ಗಾರ್ಗಿ ಗಾರ್ಗಿ ವಾಚಕ್ ಮನಿ ಎದ್ದು ನಿಂತ್ಕೊಂಡು ಹೇಳ್ತಾಳೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಒಂದು ಹೆಣ್ಮಗಳು ಪ್ರಶ್ನೆ ಕೇಳ್ತಾ, ಜಗತ್ತಿನ ಯಾವ ಇತಿಹಾಸದ ಪುಸ್ತಕದಲ್ಲೂ ಕೂಡ ಒಬ್ಬ ಶ್ರೇಷ್ಠ ವ್ಯಕ್ತಿಗೆ ಹೆಣ್ಣು ಮಗಳು ಎದ್ದು ನಿಂತು ಪ್ರಶ್ನೆ ಕೇಳಿದ ದಾಖಲೆಯನ್ನ ನೀವು ಕಂಡಿರ್ಲಿಕ್ಕಿಲ್ಲ, ಅದು ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಕಾಣ ಸಿಗುವಂತದ್ದು ಅಂತ. ಆ ಹೆಣ್ಮಗಳು ನಿಂತ್ಕೊಂಡು ಪ್ರಶ್ನೆ ಕೇಳ್ತಾ ಏನ್ ಕೇಳ್ತಾಳೆ ಗೊತ್ತಾ?
ಆಕೆ ಯಾಜ್ಞವಲ್ಕರನ್ನ ಆಳ ಕರ್ಕೊಂಡು ಹೋಗ್ತಾಳೆ. ಅನುಮಾನ ಇಲ್ಲ ಅವಳಿಗೆ. ಇಷ್ಟು ಜನರಲ್ಲಿ ಅತ್ಯಂತ ಶ್ರೇಷ್ಠ ಬ್ರಹ್ಮವೇತ್ತ ಯಾರಾದರೂ ಇದ್ರೆ ಅದು ಯಾಜ್ಞವಲ್ಕ್ಯರೇ. ಆದರೆ ಅವರು ಯಾಕೆ ಬ್ರಹ್ಮವೇತ್ತ ಅನ್ನೋದನ್ನು ತಿಳಿಸ್ಲಿಕ್ಕೆ ಪ್ರಶ್ನೆ ನಾನೇ ಕೇಳಬೇಕು. ಯಾಕೆಂದ್ರೆ ಉಳಿದವರು ಯಾರೂ ಕೇಳಿದ ಪ್ರಶ್ನೆಗಳು ಕೂಡ ಈ ವ್ಯಕ್ತಿಗೆ ಕೇಳಬಹುದಾಗಿರುವ ಲೆವೆಲ್ನ ಪ್ರಶ್ನೆಗಳಲ್ಲ ಅಂತ ಗೊತ್ತಿತ್ತು ಆಕೆ. ಏನ್ ಚೆನ್ನಾಗಿದೆ ಇದು, ನಾನು ಇದನ್ನು ಓದುವಾಗಲೆಲ್ಲ ರೋಮಾಂಚಿತನಾಗ್ತೀನಿ. ಹೇಳ್ಬೇಕಾದ್ರೆ ನನಗೆ ಅಷ್ಟೇ ಅದ್ಭುತ ಅಂತ ಅನ್ಸುತ್ತೆ. ಅವಾಗ ಹೆಣ್ಮಗಳು ನಿಂತ್ಕೊಂಡು ಪ್ರಶ್ನೆ ಕೇಳ್ತಾ ಯಾಜ್ಞವಲ್ಕರನ್ನ ಪಂಚಭೂತಗಳ ಕುರಿತಂತೆ ಒಂದಾದ್ಮೇಲೊಂದು ಒಂದಾದ್ಮೇಲೊಂದು ಪ್ರಶ್ನೆಗಳನ್ನ ಎಸೆದು ಯಾಜ್ಞವಲ್ಕ್ಯರು ಎಲ್ಲವನ್ನೂ ಬದಿಗಿಟ್ಟು ಉತ್ತರ ಕೊಡ್ಲಿಕ್ಕೆ ನಿಂತ ಕೊನೆಗೆ ಬ್ರಹ್ಮತತ್ವದ ಬಗ್ಗೆ ಪ್ರಶ್ನೆ ಕೇಳಿದಾಗ ಯಾಜ್ಞವಲ್ಕ್ಯರು ಏನ್ ಹೇಳಿದ್ರು ಗೊತ್ತಾ, ಇನ್ನೊಂದು ಪ್ರಶ್ನೆ ನೀನ್ ಕೇಳಿದ್ರೆ ನಿನ್ ತಲೆ ಸಿಡಿಯುತ್ತೆ ಹುಷಾರು. ಯಾಜ್ಞವಲ್ಕ್ಯರು ಮಾತು, ಇನ್ನೊಂದು ಪ್ರಶ್ನೆ ನೀನ್ ಮುಂದೆ ಕೇಳಿದ್ರೆ ತಲೆ ಸಿಡಿದು ಹೋದಿದ್ದು ಹುಷಾರು. ಯಾಕೆಂದ್ರೆ ಬ್ರಹ್ಮತತ್ವದ ಕುರಿತಂತೆ ಮಾತುಗಳಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ, ಬ್ರಹ್ಮವನ್ನ ಅರಿಯೋದು ಮಾತ್ರ ಸಾಧ್ಯ. ಹಾಗಿರುವಾಗ ನೀನ್ ಮತ್ತೊಂದು ಪ್ರಶ್ನೆ ಕೇಳಿ ನನ್ನನ್ನ ಬ್ರಹ್ಮತತ್ವದ ಕುರಿತಂತೆ ಮಾತನಾಡಲಿಕ್ಕೆ ಪ್ರಚೋದಿಸಬೇಡ ಎನ್ನುವಂತ ಕಲ್ಪನೆಯನ್ನ ಯಾಜ್ಞವಲ್ಕ್ಯರು ಸ್ಪಷ್ಟವಾಗಿ ಕೊಟ್ಟರಲ್ಲ. ನನಗಾದಂತಷ್ಟು ಭಾಷೆ ಯಾಕಬೇಕು ಅಂತಂದ್ರೆ, ಯಾವ ತತ್ವವನ್ನ ಅತ್ಯಂತ ಶ್ರೇಷ್ಠವಾಗಿರುವ ತತ್ವವನ್ನ ತಿಳ್ಕೊಂಡಿದ್ದೀವೋ ಅದನ್ನ ಸಮಾಜಕ್ಕೆ ಮುಟ್ಟಿಸ್ಲಿಕ್ಕೋಸ್ಕರವೇ. ಯಾವ ಶ್ರೇಷ್ಠ ತತ್ವ ನಮ್ಮ ಬದುಕನ್ನು ರೂಪಿಸಬಲ್ಲದೋ, ಯಾವ ಶ್ರೇಷ್ಠ ತತ್ವ ನಮ್ಮ ಬದುಕಿಗೆ ದಿಕ್ಕನ್ನು ತೋರಿಸಬಲ್ಲದೋ, ಎಲ್ಲಿಂದ ಬಂದು ಎಲ್ಲಿಗೆ ವಾಪಸ್ ಹೋಗಬೇಕು ಅಂತ ಗೊತ್ತಿದ್ದು ಮಧ್ಯ ದಾರಿ ತಪ್ಪಿಕೊಂಡು ಜಾತ್ರೆಯಲ್ಲಿ ಮಗ್ನರಾಗಿದ್ದೀವಲ್ಲ, ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಯಾವ ದಿಕ್ಕು ಬೇಕೋ ಅದನ್ನು ತೋರಿಸ್ಲಿಕ್ಕೆ ಬೇಕಾಗಿ ಈ ಸಂವಹನ ಮಾಧ್ಯಮ. ನೃತ್ಯ ಯಾಕೆ ಮಾಡಬೇಕು ಅಂತಂದ್ರೆ, ಇಲ್ಲಿ ಕೂತವರಿಗೆಲ್ಲ ಕೊನೆಗೆ ಅರ್ಥ ಆಗ್ಬೇಕು, ನಾನು ಪುಣೆಯಲ್ಲೇ ಕಳೆದು ಹೋಗ್ಲಿಕ್ಕೆ ಬಂದವನಲ್ಲ, ನಾನು ಭಗವಂತನನ್ನ ಸೇರ್ಲಿಕ್ಕೆ ಪುಣೆ ನನಗೊಂದು ಸ್ಟೆಪ್ ಅಷ್ಟೇ ಹೊರತು ಪುಣೆಯೇ ನನ್ನ ಜೀವನ ಅಲ್ಲ ಅಂತ ಅರ್ಥ ಆಗ್ಲಿಕ್ಕೋಸ್ಕರ ಡ್ಯಾನ್ಸ್ ಬೇಕು. ನಾನು ಯಾಕೆ ಮಾತನಾಡಬೇಕು ಅಂತಂದ್ರೆ, ನಾನು ಯಾಕೆ ನಿಮ್ಮ ಜೊತೆ ನನ್ನ ವಿಚಾರಗಳನ್ನು ಹಂಚ್ಕೋಬೇಕು ಅಂತಂದ್ರೆ, ಒಂದು ಕ್ಷಣ ಮಾತಾಡುವಾಗ ನನಗೂ ಅನ್ನಿಸ್ಬೇಕು ನನ್ನ ಗುರಿ ಕರ್ನಾಟಕ ಸಂಘದಲ್ಲಿ ಭಾಷಣ ಮಾಡೋದಲ್ಲ, ನನ್ನ ಗುರಿ ಆ ಭಗವಂತನನ್ನ ಎಲ್ಲಿಂದ ನಾನು ಬಂದೋ ಅಲ್ಲಿ ವಾಪಸ್ ಸೇರೋದು, ಅದಕ್ಕೋಸ್ಕರ ಈ ಸಂವಹನ ಮಾಡ್ಲಿಕ್ಕೆ ಸಾಧ್ಯವಾ ಅಂತ ಈ ಕಾರಣಕ್ಕೂ ಭಾಷೆ ಬೇಕು ಅಂತ. ಇದನ್ನ ದುಡಿಸಿಕೊಂಡೇ ಈ ದೇಶದ ಸಾಹಿತ್ಯ ಎಲ್ಲ ಬೆಳೆದಿದ್ದು. ನೀವು ಕನ್ನಡ ಅಂದ ತಕ್ಷಣ ಕುಮಾರವ್ಯಾಸ ಅಂತಿರಲ್ಲ, ಆ ಕುಮಾರವ್ಯಾಸ ಭಾರತ ಯಾತಕ್ಕೆ ರಚನೆ ಆಯ್ತು, ಯಾತಕ್ಕೆ ರಚನೆ ಆಯ್ತು ಅಂದ್ರೆ ಶ್ರೀಕೃಷ್ಣನ ವೈಭವವನ್ನು ವರ್ಣಿಸ್ತಾ ಯಾವ ಬದುಕನ್ನು ನಾವು ನಡಿಬೇಕು ಅನ್ನುವಂತ ದೃಷ್ಟಿಗೋಸ್ಕರವೇ ರಚನೆ ಆಗಿದ್ದು. ಭಾಷೆ ಸಮರ್ಥವಾಗಿ ಬಳಕೆ ಆಗಿತ್ತು. ಕನ್ನಡ ಎಂದ ತಕ್ಷಣ ನಮ್ಮ ಕಣ್ಣೆದುರಿಗೆ ಬರುವಂತ ದಾಸ ಪರಂಪರೆ ಅಷ್ಟೂ ಇದೆಯಲ್ಲ, ಅದು ಪುರಂದರ ದಾಸರಿಂದ ಹಿಡಿದು ತೀರಾ ಇತ್ತೀಚಿನ ದಾಸರವರೆಗೆ ಎಲ್ಲ ಪರಂಪರೆಯೂ ಕೂಡ ಎಂತ ಶ್ರೇಷ್ಠವಾದ ಪರಂಪರೆ ಅಂದ್ರೆ, ಯಾತಕ್ಕೆ ಬೇಕು ಅಂದ್ರೆ ಅದು ನಮ್ಮ ಬದುಕಿನ ಮಾರ್ಗವನ್ನು ತೋರಿಸ್ಲಿಕ್ಕೋಸ್ಕರ. ನೀವು ಕನ್ನಡ ಅಂದ ತಕ್ಷಣ ವಚನ ಸಾಹಿತ್ಯದ ಮಾತಾಡ್ತಿರಲ್ಲ, ಇಡೀ ಜಗತ್ನಲ್ಲಿ ಬೇರೆ ಯಾವ ಭಾಷೆಗೂ ಇಲ್ಲದಂತ ಅತ್ಯಂತ ಶ್ರೇಷ್ಠವಾದ ಕೊಡುಗೆ ಸಿಕ್ಕಿರೋದು ನಮಗೆ ಮಾತ್ರ ವಚನ ಸಾಹಿತ್ಯದ ರೂಪದಲ್ಲಿ. ಆ ವಚನ ಸಾಹಿತ್ಯದ ಒಟ್ಟಾರೆ ಉದ್ದೇಶ ಏನು? ಒಟ್ಟಾರೆ ಉದ್ದೇಶ ನಮ್ಮ ಬದುಕನ್ನ ಚೆನ್ನಾಗಿ ರೂಪಿಸಿಕೊಂಡು ಆ ಬದುಕನ್ನ ಶ್ರೇಷ್ಠ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗೋದಷ್ಟೇ ಭಾಷೆ, ಅದಕ್ಕೆ ಬಳಕೆಯಾಗುತ್ತೆ. ಈ ಭಾಷೆಯನ್ನ ನಾವು ಹೇಗೆ ದುಡಿಸ್ಕೊಳ್ತೀವೋ ಹಾಗೆ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರೆ ನನ್ನ ಕನ್ನಡದ ಸಂಸ್ಕೃತಿ, ಕರ್ನಾಟಕದ ಸಂಸ್ಕೃತಿ ಈ ನೆಲಕಟ್ಟಿನ ಆಧಾರದ ಮೇಲೆ ನಿಂತಿರೋದು ಅಂತ. ಹೀಗಾಗಿ ಒಂದು ಅದ್ಭುತವಾದ ಸಂಸ್ಕೃತಿಯ ವಾರಸುದಾರರು ನಾವು. ಚಿದಾನಂದ ಮೂರ್ತಿಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ, ಕನ್ನಡದ ಸಂಸ್ಕೃತಿ ಎರಡು ದಿಕ್ಕಲ್ಲಿ ಬೆಳೆದು ಬಂದಿರೋದು, ಅಥವಾ ಎರಡು ಮೂಲಭೂತ ವ್ಯವಸ್ಥೆಯ ಆಧಾರದ ಮೇಲೆ ಬೆಳೆದಿರೋದು. ಒಂದು ಸ್ವಾಭಿಮಾನ, ಎರಡನೇದು ಸಮನ್ವಯ. ಸ್ವಾಭಿಮಾನಿ ಅಲ್ಲದ ಕನ್ನಡಿಗ ಇಲ್ಲವೇ ಇಲ್ಲ ಅಂತ. ಯಾಕೆಂದ್ರೆ ನಮ್ಮ ಕನ್ನಡದ ಸಂಸ್ಕೃತಿ ಅಷ್ಟು ಬೆಳೆದು ನಿಂತಿರೋದು ಈ ಸ್ವಾಭಿಮಾನದ ಆಧಾರದ ಮೇಲೆ. ಯಾವುದಾದ್ರೂ ಒಂದು ಸಂಸ್ಕೃತಿ ರಾಜನಿಂದ ಒಂದು ಕರ್ಮ ಒಂದು ರಾಜ್ಯ ಅಥವಾ ಒಂದು ಸಂಸ್ಕೃತಿ ಬೆಳೆದು ನಿಲ್ಲುತ್ತೆ ಅಂತ ಭಾವಿಸೋದಾದ್ರೆ, ಕರ್ನಾಟಕದ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ ಶುರುವಾಗೋದು ಕದಂಬರ ಕಾಲದಲ್ಲಿ. ಬನವಾಸಿಯನ್ನ ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಕದಂಬರ ಮಯೂರ ವರ್ಮ ಏನು ರಾಜ್ಯವನ್ನ ಕಟ್ಟಿದ, ಕನ್ನಡದ ಸಂಸ್ಕೃತಿಯನ್ನ ಆಧಾರಭೂತವಾಗಿ ಮೊದಲ ಕನ್ನಡದ ವಂಶ ಅಂತ ಕರಿತೀವಲ್ಲ, ಹೆಂಗ್ ನಿರ್ಮಾಣ ಆಯ್ತು ಗೊತ್ತೇನು? ಸ್ವಾಭಿಮಾನದ ಅಡಿಪಾಯದ ಮೇಲೆ ನಿರ್ಮಾಣ ಆಯ್ತು. ಕಂಚಿಯ ಪಲ್ಲವರು ಮಯೂರ ಶರ್ಮನನ್ನ ಅವಮಾನ ಮಾಡಿ, ಮಯೂರ ಶರ್ಮನನ್ನ ಗುರುಕುಲದಲ್ಲಿ ಅವಮಾನ ಮಾಡಿ ಅವನಿಗೆ ತೀರಾ ಕೆಟ್ಟದಾಗಿ ತುಚ್ಛವಾಗಿ ನಿಂದಿಸಿದಾಗ, ಈ ಸಂಸ್ಕೃತಿಯನ್ನ ಈ ಭಾಷೆಯನ್ನ ನಿಂದಿಸಿದಾಗ ಅವನು ಆಗ ನಿಶ್ಚಯ ಮಾಡ್ತಾನೆ, ನಾನು ನನ್ನ ಈ ವೇದಾಧ್ಯಯನದ ಕಲ್ಪನೆ ಏನಿಟ್ಕೊಂಡಿದ್ದನೋ ಅದನ್ನು ತ್ಯಜಿಸ್ತೀನಿ,
ಮತ್ತು ಶರ್ಮ ತೆಗೆದು ವರ್ಮ ಮಾಡಿಕೊಂಡು ತಾನು ಕ್ಷತ್ರಿಯತ್ವವನ್ನು ಸ್ವೀಕರಿಸಿ ಆತ ಹೇಗೆ ಬೆಳೆದು ನಿಂತ ಅಂತಂದ್ರೆ, ಅದೇ ಪಲ್ಲವರನ್ನ ಮುಂದೆ ಸೋಲಿಸಿ ಮೊದಲ ಕನ್ನಡದ ವಂಶವನ್ನ ನಿರ್ಮಾಣ ಮಾಡಿಕೊಂಡು ಆ ಮೂಲಕ ಕನ್ನಡದ ಸಾಮ್ರಾಜ್ಯ ಕಟ್ಟಲಿಕ್ಕೆ ಶುರು ಮಾಡಿದ್ನಲ್ಲ, ಅದು ನಮ್ಮ ಕಲ್ಪನೆ ಅಂತ ಸ್ವಾಭಿಮಾನದ ಅಡಿಪಾಯದ ಮೇಲೆ ನಿರ್ಮಾಣವಾಗಿತ್ತು ಅಂತ ಜನಮೂರ್ತಿಯು ಹೇಳ್ತಾರೆ. ಬಹಳ ಸುಂದರವಾದ ಮಾತು. ಅದನಿಗೆ ಸ್ವಾಭಿಮಾನ ಇಲ್ಲದೆ ಹೋಗಿದ್ದಿದ್ರೆ ಪಲ್ಲವರು ಬಿಡಪ್ಪ ರಾಜು ಅವ್ರು ಏನ್ ಬೇಕಿದ್ರು ಮಾಡ್ಬೋದು, ನನ್ನ ಕೆಲಸ ಏನು ಓದ್ಬೇಕು ಮುಂದೇನಾದ್ರೂ ದುಡ್ಕೊಂಡು ಸುಮ್ಮನಿರ್ಬೇಕು ಅಂತೇನಾದ್ರೂ ಸ್ವಾಭಿಮಾನ ಹೀನನಾಗಿ ಬದುಕಿದ್ದಿದ್ರೆ ಇವತ್ತು ಈ ಕದಂಬರ ಈ ಸಾಮ್ರಾಜ್ಯದ ಕಾರಣಕ್ಕೋಸ್ಕರ ಏನ್ ಕರ್ನಾಟಕ ಕನ್ನಡ ಅಂತ ನಾವು ಹೇಳ್ತೀವಲ್ಲ ಆ ಸಂಸ್ಕೃತಿಗೆ ಒಂದು ಅಡಿಪಾಯ ಇರ್ತಿರ್ಲಿಲ್ಲ ಅಂತ ಎಲ್ಲೋ ಒಂದ್ ಕಡೆ ಭಯ ಹೋಗುತ್ತೆ. ಆದ್ರೆ ಆ ಸ್ವಾಭಿಮಾನದ ಆಧಾರದ ಮೇಲೆ ಕಟ್ಟಿರ್ತಲ್ಲ, ಸ್ವಾಭಿಮಾನದ ಆಧಾರದ ಮೇಲೆಯೇ ಈ ನಾಡಿನ ಉದ್ದಕ್ಕೂ ನಾವು ನೋಡ್ಕೊಂಡು ಬಂದಿದ್ದೀವಿ. ಎಂತ ಸ್ವಾಭಿಮಾನ ಕನ್ನಡಿಗರದ್ದು ಅಂತಂದ್ರೆ, ನಾವು ತೀರಾ ಇತ್ತೀಚೆಗೆ ಬರೋಕ್ಕಿಂತ ಮುಂಚೆಯೂ ಕೂಡ ನೀವೇನಾದ್ರೂ ಇಮ್ಮಡಿ ಪುಲಕೇಶಿಯನ್ನು ನೋಡಿದ್ರೆ, ಚಾಲುಕ್ಯರ ವಂಶದ್ದು, ಕದಂಬರ ನಂತರದ ಗಂಗರ ನಂತರದ್ದು, ಬಾದಾಮಿ ಚಾಲುಕ್ಯರದ್ದು, ಬಹುಶಃ ಎರಡು ಶತಮಾನಗಳ ಅಂತರದಲ್ಲಿ ನಿರ್ಮಾಣಗೊಂಡಂತ ಚಾಲುಕ್ಯರ ವಂಶ, ಬಾದಾಮಿಯ ಚಾಲುಕ್ಯರದ್ದು ಕರ್ನಾಟಕದ ಅತ್ಯಂತ ವೈಭವದ ದಿನಗಳು ಅಂತ ಎಲ್ಲರೂ ಮಾತನಾಡ್ತಾರೆ. ಅಟ್ಟು ವೈಭವ ಅಂತಂದ್ರೆ ಉತ್ತರ ಭಾರತದಲ್ಲಿ ಅತ್ಯಂತ ಪ್ರಖ್ಯಾತನಾಗಿದ್ದಂತ ಹರ್ಷ, ಯಾವ ಹ್ಯೂಯನ್ಸಾಂಗ್ ಹರ್ಷನ ಆಸ್ಥಾನಕ್ಕೆ ಬಂದು ಹೊಗಳುತ್ತಾನೋ ಹರ್ಷನ ಆಸ್ಥಾನವನ್ನ ಸಾಮ್ರಾಜ್ಯವನ್ನ, ಅಂತ ಹರ್ಷ ದಕ್ಷಿಣಕ್ಕೆ ದಾಳಿ ಮಾಡ್ತೀನಿ ಅಂತ ಬಂದಾಗ ನಮ್ಮ ಕನ್ನಡದ ರಾಜ ಇಮ್ಮಡಿ ಪುಲಕೇಶಿ ಅವನನ್ನ ಸೋಲಿಸಿ ನರ್ಮದೆಯಿಂದ ಆಚೆಗೆ ಓಡಿಸಿ ದಕ್ಷಿಣಾಪಥೇಶ್ವರ ಅಂತ ಬಿರುದು ಪಡ್ಕೊಳ್ತಾನಲ್ಲ, ಯಾತಕ್ಕೆ ಅಂತಂದ್ರೆ ನೀನು ಗೌರವದಿಂದ ಪ್ರೀತಿಯಿಂದ ಬರೋದಾದ್ರೆ ನಿನಗೆ ಸ್ವಾಗತ ಇದೆ, ಆದ್ರೆ ಕನ್ನಡಿಗರನ್ನ ಸೋಲಿಸುವ ದೃಷ್ಟಿಯಿಂದ ಬರೋದಾದ್ರೆ ನಿನ್ನ ವಿರುದ್ಧ ತೊಡೆತಟ್ಟಿ ನಿಲ್ಲುವವನು ನಾನೇ ಮೊದಲು ಅಂತ ಹೇಳುವಂತ ಸ್ವಾಭಿಮಾನದ ಕಲ್ಪನೆ ಇತ್ತಲ್ಲ ಅದು ಕನ್ನಡಿಗರು ಕಟ್ಟಿಕೊಟ್ಟಿತ್ತು ಅಂತ. ಸ್ವಾಭಿಮಾನ ಹೀನರಾಗಿ ನಾನು ಯಾವತ್ತು ಬದುಕಿದ ಉದಾಹರಣೆಗಳೇ ಇಲ್ಲ. ಡಾಲ್ಹೌಸಿಯ ಮಾತಿಗೆ ದೇಶದ ಅನೇಕ ರಾಜ್ಯಗಳೇ ತಮ್ಮಂತಾವು ಸಮರ್ಪಿಸಿಕೊಂಡಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಕಾನೂನನ್ನ ಕೇರ್ ಮಾಡದೆ ತಾಕತ್ತಿದ್ರೆ ನನ್ನ ರಾಜ್ಯವನ್ನು ತಗೋಂತ ಕಿತ್ತೂರು ಚೆನ್ನಮ್ಮ ಹೇಳುವಾಗ ಕಿತ್ತೂರು ಎಷ್ಟು ದೊಡ್ಡದಿತ್ತು ಗೊತ್ತಾ? ಪುಣೆ ಎಷ್ಟು ದೊಡ್ಡದಿದ್ದು ಹೌದು, ಚಿಕ್ಕ ರಾಜ್ಯ, ಅತ್ಯಂತ ಪುಟ್ಟದಾಗಿದ್ದಂತ ರಾಜ್ಯ. ಆ ರಾಜ್ಯದ ಒಡತಿಯಾಗಿದ್ದ ಆಕೆ ಹೇಳ್ತಾಳೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ನಿನ್ನ ರಾಜ್ಯವನ್ನ ಕಿತ್ಕೊಳ್ತೀನಿ ಅಂತ ಹೇಳಲಿಕ್ಕೆ ನೀನ್ ಯಾರೋ, ಇದು ಕಿತ್ತೂರು ನನ್ನದ್ದು, ನನ್ನ ಜನ ತೆರಿಗೆ ಕಟ್ಟಿ ಈ ಕಿತ್ತೂರನ್ನ ನಿರ್ಮಾಣ ಮಾಡ್ಕೊಂಡಿರೋದು, ಇವರೆಲ್ಲ ನನ್ನ ಮಕ್ಕಳು, ಅದೇನು ಮಾಡ್ತೀಯೋ ಮಾಡ್ಕೋ ಅಂತ ಥ್ಯಾಕರೆಗೆ ಚಾಲೆಂಜ್ ಮಾಡಿ ಥ್ಯಾಕರೆಯ ಕತ್ತನ್ನ ಕಡಿದು ಆಕೆ ಕೋಟೆ ಬಾಗಿಲಿಗೆ ತೂಗಿ ಹಾಕ್ತಾಳಲ್ಲ ಆ ಕಿತ್ತೂರಿನ ಚೆನ್ನಮ್ಮ, ಸ್ವಾಭಿಮಾನದ ಸಂಕೇತವಾಗಿ ನಿಂತ್ಕೊಳ್ಳೋಳು ಅಂತ ಕರ್ನಾಟಕ ಈ ಸ್ವಾಭಿಮಾನದ ಆಧಾರದ ಮೇಲೆ ರಚನೆಯಾಗಿತ್ತು ಅಂತ. ಹೀಗೆ ನಿರ್ಮಾಣಗೊಂಡಿದ್ದು ಕರ್ನಾಟಕ ರಾಜ್ಯ. ರಾಜ ಪರಂಪರೆಯ ದೃಷ್ಟಿಯಿಂದ ನೋಡೋದಾದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಕರ್ನಾಟಕದ ಸ್ವಾಭಿಮಾನದ ಸಂಕೇತ ಇದೆಯಲ್ಲ ಅದು ತುಂಬಾ ವಿಶೇಷವಾದ. ಆದ್ರೆ ಈ ಸ್ವಾಭಿಮಾನ ಎಷ್ಟು ವಿಶೇಷವಾಗಿರುವಂತದ್ದು ಅಂತಂದ್ರೆ, ಇದು ಒಡಗಿನ ಸ್ವಾಭಿಮಾನ ಅಲ್ಲ. ತುಂಬಾ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಕನ್ನಡಿಗ ಎಷ್ಟು ಗಟ್ಟಿಯಾಗಿದ್ರೂ ಕೂಡ ಇನ್ನೊಬ್ಬರೊಂದಿಗೆ ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳಬಲ್ಲ ಅಂತಂದ್ರೆ, ನಾನು ಎಲ್ಲರಿಗಿಂತಲೂ ಗ್ರೇಟ್ ಅಂತ ಗೊತ್ತಿರುವಾಗ ನನ್ನಷ್ಟೇ ಗ್ರೇಟ್ ಮತ್ತೊಬ್ಬ ಇರಬಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬಲ್ಲ ಮನಸ್ಸಿರೋದು ಅದು ಕನ್ನಡಿಗರಿಗೆ ಬಹಳ ವಿಶೇಷ. ಕನ್ನಡ ಅಥವಾ ನಾನು ಕನ್ನಡಿಗ ಅಂತ ಹೇಳ್ಕೊಳ್ಬೇಕಾದಾಗ ಈ ಕಾರಣಕ್ಕೆ ನನ್ಗೆ ಬಹಳ ಹೆಮ್ಮೆ ಇದೆ. ನಾನು ಅನುಮಾನವೇ ಇಲ್ಲ, ನಾನು ಕದಂಬರ ಕಾರಣಕ್ಕೋಸ್ಕರ ಅತ್ಯಂತ ಶ್ರೇಷ್ಠ, ನಾನು ಬಾದಾಮಿಯ ಚಾಲುಕ್ಯರ ಕಾರಣಕ್ಕೋಸ್ಕರ ಶ್ರೇಷ್ಠ, ನಾನು ರಾಷ್ಟ್ರಕೂಟರ ಕಾರಣಕ್ಕೋಸ್ಕರ ಶ್ರೇಷ್ಠ, ನಾನು ಬಸವಣ್ಣನ ಕಾರಣಕ್ಕೋಸ್ಕರ ಶ್ರೇಷ್ಠ, ಇವೆರಡೂ ನನ್ನ ಕನ್ನಡದ ಸಂಸ್ಕೃತಿಯನ್ನ ನಿರ್ಮಾಣ ಮಾಡಿಕೊಟ್ಟವರು ಅಂತ ಹೆಮ್ಮೆ ಇರುವಾಗಲೇ ಇಂಥದ್ದೇ ಸಂಸ್ಕೃತಿ ಮಹಾರಾಷ್ಟ್ರಕ್ಕೂ ಇರುತ್ತೆ, ಅವರದ್ದು ಅಷ್ಟೇ ಶ್ರೇಷ್ಠ ಇದೆ ಅನ್ನುವುದು ಗೊತ್ತಿರುವಂತ ಸಮನ್ವಯದ ದೃಷ್ಟಿ ಇದೆಯಲ್ಲ ಅದು ನನ್ನದ್ದು ಅಂತ ಏ ಚೆನ್ನಾಗಿರುತ್ತೆ ಆಲೋಚನೆ ನೋಡಿ. ನಾವು ಯಾವತ್ತೂ ಯಾರನ್ನೇನೂ ಏರಿ ಹೋಗಲಿಲ್ಲ, ಅಕ್ಕಪಕ್ಕದವರನ್ನ ನಾಶ ಮಾಡಬೇಕು ಅಂತ ನಿಶ್ಚಯ ಮಾಡಲಿಲ್ಲ. ಪಲ್ಲವರು ಸಿಕ್ಕ ಸಿಕ್ಕ ಕಡೆ ದಾಳಿ ಮಾಡಿದ್ರು, ಕಂಚಿಯ ಪಲ್ಲವರು ಅನೇಕ ಮಂದಿರಗಳನ್ನ ನಾಶ ಮಾಡಿದ್ರು, ಆದ್ರೆ ಚಾಲುಕ್ಯರು ಎಲ್ಲ ಕಡೆ ಆಳುವಂತ ಸಂದರ್ಭ ಬಂದಾಗ ಎಲ್ಲೆಲ್ಲಿ ತುಂಬಾ ಚೆನ್ನಾಗಿರುವಂತ ಮಂದಿರಗಳು ಅವರದ್ದಿದ್ವೋ ಅದನ್ನ ಯಾವುದನ್ನು ಮುಟ್ಲಿಲ್ಲ, ಹೀಗೆ ಇರಲಿ ಅಂತ ಆಯಾ ಮಂದಿರಗಳನ್ನ ಅವರವರಿಗೆ ಬಿಟ್ಕೊಡುವಂತ ವಿಶಾಲವಾದ ಮನೋಭಾವ ಇತ್ತಲ್ಲ ಅದು ನಮಗಿತ್ತು ಅಂತ ಅದು ಬಹಳ ವಿಶೇಷ. ಎಂತ ವಿಶಾಲವಾದ ಮನೋಭಾವ ಗೊತ್ತಾ ಮಿತ್ರ? ಇದೇ ಪಕ್ಕದ ಗೋವಾದಲ್ಲಿ, ತೀರಾ ಪಕ್ಕ ಅಲ್ಲದೆ ಹೋದ್ರು ಮಹಾರಾಷ್ಟ್ರದ ಪಕ್ಕದಲ್ಲಿರುವಂತ ರಾಜ್ಯ, ಕರ್ನಾಟಕದ ಪಕ್ಕದಲ್ಲೂ ಇರುವಂತ ರಾಜ್ಯ ಗೋವಾ. ಈ ಗೋವೆಗೆ ಕ್ರಿಶ್ಚಿಯನ್ರ ಆಕ್ರಮಣಗೊಂಡು, ಕ್ರಿಶ್ಚಿಯನ್ರ ಆಕ್ರಮಣವಾಗಿ 15ನೇ ಶತಮಾನದಲ್ಲೇ ಯಾವ ಪರಿ ಆಕ್ರಮಣ ಆಯಿತು ಅಂತಂದ್ರೆ ಅಲ್ಲಿರೋ ಹಿಂದೂಗಳು ಹಿಂದೂಗಳಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತ ಸ್ಥಿತಿ ತಂದ.
ಅಲ್ಲಿರುವ ದೇವಸ್ಥಾನಗಳನ್ನು ಧ್ವಂಸಗೊಳಿಸಲಾಯಿತು, ಅವ್ಯಾಹತವಾದ ಮತಾಂತರಗಳು ನಡೆದೋಯ್ತು. ಕೊನೆಗೆ ಅಲ್ಲಿರುವಂತಹ ಹಿಂದೂಗಳು ಗೋವಾ ಬಿಟ್ಟು ಓಡಬೇಕು ಅಂತ ಬಂದಾಗ ಅವರು ಮೊದಲಿಗೆ ಆರಿಸಿಕೊಂಡಿದ್ದು ಅದೇ ಕರ್ನಾಟಕದ ಭಾಗಗಳನ್ನು ಉದ್ದಕ್ಕೂ ಹೊರಟಿ ಕೋಸ್ಟಲ್ ಬೆಲ್ಟ್ ನಲ್ಲಿ ಹರಡ್ಕೊಂಡಿದ್ರಲ್ಲ, ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಸಲಹೆ ಇಲ್ಲಿರ್ಬೋದು ಅಂತ ಅವರಿಗೆ ಆಶ್ರಯ ಕೊಟ್ಟಿದ್ದು ಕರ್ನಾಟಕ ಅನ್ನುವಂಥದ್ದು ಹೆಮ್ಮೆಯ ಸಂಗತಿಯಲ್ಲ. ಏನ್ ಸಮನ್ವಯ ಭಾವ ನಮ್ಮದ್ದು ಅಂತ ಯಾರನ್ನೂ ಯಾವತ್ತೂ ಧಿಕ್ಕರಿಸಿದ್ದಿಲ್ಲ. ಅನೇಕ ಬಾರಿ ಮಾತಾಡುವಾಗ ನಮ್ಮಲ್ಲಿ ಈಗಲೂ ಹೇಳ್ತಾರೆ, ಆ ಕಡೆಯಿಂದ ತೆಲುಗರು ಬಂದ್ಬಿಟ್ರು, ಈ ಕಡೆಯಿಂದ ತಮಿಳಿಯನ್ರು ಬಂದ್ಬಿಟ್ರು, ಮೇಲಿಂದ ಮರಾಠಿಗರು ಬಂದ್ರು, ಆ ಕಡೆಯಿಂದ ಮಲಯಾಳಿಗಳು ಬಂದ್ರು, ಎಲ್ಲರೂ ಬಂದ್ರು ಅಂತ. ಎಲ್ಲರೂ ಬಂದ ನಂತರವೂ ಕೂಡ ಕನ್ನಡ ಇವತ್ತಿಗೂ ವೈಭವಯುತವಾಗಿ ಮೆರಿತಾ ಇದೆ. ಯಾಕೆ ಅಂತಂದ್ರೆ ಎಲ್ಲರನ್ನೂ ಪ್ರೀತಿಯಿಂದ ಜೊತೆಗೆ ಸೇರಿಸಿಕೊಂಡ ನಂತರವೂ ತಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ತಾಳುವ ಸಾಮರ್ಥ್ಯ ಕನ್ನಡಿಗರಿಗೆ ಇದೆ ಎನ್ನುವಂತ ಕಾರಣಕ್ಕೋಸ್ಕರವೇ ಇದೆಲ್ಲ ಸಾಧ್ಯ. ಈ ಕನ್ನಡದ ವೈಶಿಷ್ಟ್ಯ ತುಂಬಾ ಬಾರಿ ಇದನ್ನ ಮಾತಾಡುವಾಗ ಬಹಳ ಹೆಮ್ಮೆ ಪಡ್ತೀನಿ. ಇವತ್ತು ಕನ್ನಡ ಅಂತಂದ್ರೆ ಅತ್ಯಂತ ಸಾಮಾನ್ಯವಾದ ಭಾಷೆ ಅಂತ ತಿಳ್ಕೊಳ್ಬೇಕು. ಬಹುಶಃ ಕನ್ನಡ ಅಲ್ಲ, ಭಾರತದ ಎಲ್ಲ ಭಾಷೆಗಳು ಹಂಗೆ ಅದು. ಏನು ವೈಶಿಷ್ಟ್ಯ ಈ ಭಾಷೆದು ಅಂತಂದ್ರೆ, ನಾನು ತುಂಬಾ ಬಾರಿ ಹೇಳುವಾಗ ಯಾರಾದರೂ ಕನ್ನಡ ಮಾತಾಡ್ತೀರಾ ಅಂತಂದ್ರೆ ಬಹಳ ಹೆಮ್ಮೆ ಪಟ್ಟು ನಮ್ಮ ಮುಂದಿನ ಪೀಳಿಗೆ ಕನ್ನಡಕ್ಕೂ ಮತ್ತು ಈ ಇಂಗ್ಲಿಷಿಗೂ ಇರುವಂತ ಯಾವ ಇಂಗ್ಲಿಷ್ ಅನ್ನ ತುಂಬಾ ಹೆಮ್ಮೆಯಿಂದ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಹೇಳ್ಕೊಡ್ತಿದ್ದೀವಿ, ಅದರಿಂದಾಗಿ ಹೊಟ್ಟೆಪಾಡು ಬದುಕು ಅಂತೆಲ್ಲ ಹೇಳ್ತೀವಲ್ಲ, ಇಂಗ್ಲಿಷು ಮತ್ತು ಕನ್ನಡ ನೀವೆರಡನ್ನೂ ತುಲನೆ ಮಾಡ್ಲಿಕ್ಕೆ ಹೋದ್ರೆ ಸಂಸ್ಕೃತಿಯ ದೃಷ್ಟಿಯಿಂದ ವಿಜ್ಞಾನದ ದೃಷ್ಟಿಯಿಂದ ಕನ್ನಡ ಇಂಗ್ಲಿಷಿಗಿಂತ ಒಂದು ತೂಕ ಮೇಲು. ನೀವು ಅನುಭವದ ದೃಷ್ಟಿಯಿಂದ ಕನ್ನಡ ನಮಗೆ ಬಹಳ ಹತ್ತಿರ. ನನಗೆ ಶತಾದಾನಿ ಗಣೇಶರು ಬಹುಶಃ ಅವರೇ ಹೇಳಿದ್ದು ಅನ್ಸುತ್ತೆ, ಒಂದ್ಸಲ ಮಾತಾಡ್ತಾ ಹೇಳಿದ್ರು, ಕನ್ನಡದ ಲಿಪಿ ಮತ್ತು ಇಂಗ್ಲಿಷ್ನ ಲಿಪಿ ನೋಡು, ಅದು ನಮ್ಮ ಭಾವನೆಗಳಿಗೆ ಪೂರಕವಾಗಿರುವಂತಹ ಲಿಪಿ ಅಂತ. ನಾ ಕೇಳಿದೆ ಹೆಂಗೆ ಸರ್ ಹೇಳಿದ್ರು, ಕನ್ನಡದ ಲಿಪಿ ಎಲ್ಲ ಸೊನ್ನೆ ಸೊನ್ನೆ ಸೊನ್ನೆಗಳನ್ನು ಸುತ್ತಿರುವುದು. ನೀವು ಮಕ್ಕಳಿಗೆ ಸರಿಯಾಗಿ ಸೊನ್ನೆ ಬರೆಯುವುದನ್ನು ಹೇಳ್ಕೊಟ್ರೆ ಕನ್ನಡದ ಲಿಪಿನ ಅಭ್ಯಾಸ ಮಾಡಿಸಬಹುದು. ಆದರೆ ಸೊನ್ನೆ ಇಂಗ್ಲಿಷ್ ಹೇಗಿದೆ ಗೊತ್ತಾ, ಗೆರೆ ಸರಿಯಾಗಿ ಎಳೆಯೋದಕ್ಕಂತ್ರೆ ಇಂಗ್ಲಿಷ್ ಅಕ್ಷರವನ್ನು ಹೇಳಿದೆ, ಏನು ಇದೆಲ್ಲ ವ್ಯತ್ಯಾಸ ಅಂತ. ಅವ್ರು ಹೇಳಿದ್ರು, ಕನ್ನಡದ ಸಂಸ್ಕೃತಿ ಎಂಥದ್ದು ಅಂತಂದ್ರೆ ಕರ್ಮ ಸಿದ್ಧಾಂತವನ್ನು ಒಪ್ಪುವಂಥದ್ದು. ನಾವೀಗ ಬದುಕ್ತೀವಿ, ಈಗ ಹುಟ್ಟುತ್ತೀವಿ, ಬದುಕ್ತೀವಿ, ಚೆನ್ನಾಗಿ ಕೆಲಸ ಮಾಡಿ ಒಂದಿನ ಸಾಯ್ತೀವಿ, ಮತ್ತೊಂದು ಮರು ಹುಟ್ಟು ಪಡ್ಕೊಳ್ತೀವಿ. ಚಕ್ರದ ಆಧಾರದ ಮೇಲೆ ನಿಮ್ಮ ಜೀವನ ನಡೆಯುತ್ತೆ. ನಮ್ಮ ಲಿಪಿಗಳಲ್ಲೂ ಎಲ್ಲ ಚಕ್ರಗಳಿರೋದ್ರಿಂದ ಅದು ತೋರಿಸುತ್ತೆ ಜೀವನ ಒಂದು ಚಕ್ರ ಕಣಪ್ಪ ಅಂತ. ಇಂಗ್ಲಿಷಿಂದ ಹಂಗಲ್ಲ, ಹುಟ್ಟುತ್ತೀವಿ, ಬದುಕ್ತೀವಿ, ಸಾಯ್ತೀವಿ, ಮುಗ್ದವಳು ಒಂದ್ ಲೈಫ್, ಲೀನಿಯರ್ ಲೈಫ್ ಅವ್ರದ್ದು. ಅದಕ್ಕೆ ಒಂದು ಚಕ್ರ ಇಲ್ವೇ ಇಲ್ಲ. ನಮ್ದು ಹೈಯೆಸ್ಟ್ ಚಕ್ರಗಳು ಯಾಕೆ ಬರ್ತವೆ ನಮ್ಮ ಲಿಪಿಗಳಲ್ಲಿ ಅಂತಂದ್ರೆ ಅದು ನಮ್ಮ ಬದುಕು ಅದಕ್ಕೆ ಹೊಂದಿಕೊಳ್ಳುವ ದೃಷ್ಟಿಯಿಂದ ಒಂದು ಭಾಷೆಗೆ ಜೊತೆಗಿರುವ ಲಿಪಿಯೂ ಕೂಡ ಅಷ್ಟು ಅದ್ಭುತ. ನಾನು ಅದಕ್ಕೆ ಈ ಭಾಷೆಯ ಕುರಿತಂತೆ ಆಲೋಚನೆ ಮಾಡುವಾಗ ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ, ಸತ್ಯವೂ ಕೂಡ ಅವು. ಕನ್ನಡದಲ್ಲಿ ನೀವು ದೇವರ ಪೂಜೆ ಮಾಡ್ತಿರಲ್ಲ, ದೇವರ ಪೂಜೆ ಮಾಡ್ತೀರ, ಕನ್ನಡದಲ್ಲಲ್ಲ, ದೇವರ ಪೂಜೆ ಹೃದಯದಿಂದ ಮಾಡುವಂಥದ್ದು, ಭಾಷೆ ಯಾವುದಾದ್ರೆ ದೇವರ ಪೂಜೆ ಮಾಡ್ತೀವಲ್ಲ, ನೀವು ಪೂಜೆಗೆ ಇಂಗ್ಲಿಷ್ನಲ್ಲಿ ವರ್ಷಿಪ್ ಅಂತ ಹೇಳ್ತೀರಾ, ಇಂಗ್ಲಿಷ್ನಲ್ಲಿ ಪದ ಇದೆ. ದೇವರಿಗೆ ಮಂಗಳಾರತಿ ಮಾಡಿ ನೋಡೋಣ ಇಂಗ್ಲಿಷ್, ಕಷ್ಟ ಆಗ್ತಿದೆ ಅಲ್ಲ, ಬಹಳ ಕಷ್ಟ. ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಿಮಗೆ, ನೀವು ನಂಬಲ್ಲ ನಾನು ಹೇಳಿದ್ರೆ, ನೀವು ಇಂಗ್ಲಿಷ್ನಲ್ಲಿ ಪಾಪ ಮಾಡಬಹುದು, ಹೌದು ತಾನೆ, ಸಿನ್ ಮಾಡ್ಬೋದು ನೀವು, ಆದ್ರೆ ಪುಣ್ಯ ಮಾಡ್ಲಿಕ್ಕೆ ಕನ್ನಡಕ್ಕೆ ಬರಬೇಕು. ಮಾಡಿ ಇಂಗ್ಲಿಷ್ ಪುಣ್ಯ, ಪುಣ್ಯದ ಕಲ್ಪನೆ ಇಲ್ಲ ಅವರಿಗೆ, ಪಾಪದ ಕಲ್ಪನೆ ಮಾತ್ರ. ಆದ್ರೆ ನಮಗೆ ಪುಣ್ಯದ ಕಲ್ಪನೆ ಇದೆ, ಪಾಪದ ಕಲ್ಪನೆ ಬಹಳ ಕಡಿಮೆ. ನೀನು ಎಷ್ಟೇ ಪಾಪ ಮಾಡಿದ್ರೂ ಕೂಡ ನೀನು ಮಾಡುವ ಸತ್ಕರ್ಮಗಳಿಂದಾಗಿ ನೀನು ಪುಣ್ಯವಂತನಾಗ್ತೀಯ ಅಂತ ಹೇಳಬಲ್ಲ ಸಂಸ್ಕೃತಿಗೆ ಸೇರಿದವರು ನಾವು. ಹೀಗಾಗಿ ನಮ್ಮ ಭಾಷೆ ನಮ್ಮನ್ನು ಈ ಸಂಸ್ಕೃತಿಗೆ ಹತ್ತಿರಕ್ಕೆ ನಿಲ್ಲಿಸುತ್ತೆ ಅಂತ. ಏನ್ ಚೆನ್ನಾಗಿದೆ ಇದೆಷ್ಟು ವೈಜ್ಞಾನಿಕವಾಗಿದೆ ಅಂತಂದ್ರೆ, ಎಷ್ಟು ವೈಜ್ಞಾನಿಕವಾಗಿದೆ ಈ ಭಾಷೆ. ಮಾತನಾಡುವಾಗ ಸ್ವರಗಳು ವ್ಯಂಜನಗಳು ಅಂತ ಎರಡು ವಿಭಾಗ, ಯೋಗವಾಹಗಳು ಅಂತ ಇನ್ನೊಂದು ಹೇಳ್ತಾರೆ, ತುಂಬಾ ಚಿಕ್ಕದಾಗಿದೆ ಅಂತ ತಗೊಳ್ಳಲ್ಲ. ಸ್ವರಗಳು ವ್ಯಂಜನಗಳು ಅಂತ ಎರಡು ವಿಭಾಗ, ವ್ಯಂಜನಗಳಲ್ಲಿ ಮತ್ತೆರಡಿದೆ, ವ್ಯಂಜನಗಳು ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಸ್ವರಗಳು ಹೆಂಗಿರ್ತವೆ ಗೊತ್ತಾ, ಆ ಆ ಇ ಊ ಅಂತ ನೀವೆಲ್ಲ ಹೇಳಬೇಕಾದಾಗ ಅದು ಕಂಠದ ಆಳದಿಂದ, ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಹೊಕ್ಕುಳಿಂದ ಹುಟ್ಟುತ್ತೆ, ಆ ಇ ಒಳಗಿಂದ ಬರುತ್ತೆ ಸ್ವರಗಳು. ವ್ಯಂಜನಗಳ ಮಜಾ ನೋಡಿ, ಕ ಖ ಗ ಘ ಣ ಅಂತ ನೀವು ಹೇಳಿದರೆ ನಾಲ್ಗೆ ಕೂಡ ಅಲ್ಗಾಡಲ್ಲ, ಇಲ್ಲಿ ಬರುತ್ತೆ. ಚ ಛ ಜ ಝ ಞ ಅಂತ ನೀವು ಅಂತೀರಾ, ನಾಲ್ಗೆ ಹೋಗಿ ಪ್ಯಾಲೆಟ್ಟಿಗೆ ಬಡಿಯುತ್ತೆ. ಟ ಠ ಡ ಢ ಣ ಅಂತೀರಾ, ನಾಲ್ಗೆ ಹೊರಳುತ್ತೆ, ಅದು ಪ್ಯಾಲೆಟ್ಟಿಗೆ ಮೇಲಿಂದ ಬಡ್ಕೊಳತ್ತೆ. ತ
ತ ದ ಧ ನ ಅಂತೀರ, ನಾಲ್ಗೆ ಹಲ್ಲಿಗೆ ಬಂದ್ಬಿಡಿಯುತ್ತೆ. ಏನ್ ಚಂದ ರೀ? ಕೊನೆದೇನ್ ಗೊತ್ತಾ, ಪ ಪ ಬ ಬ ಮ ಅಂತೀರ, ಎರಡು ತುಟಿಗಳು ಜಾಯಿಂಟ್. ಇದ್ಯಾವುದಕ್ಕೂ ಸೇರದೆ ಇದ್ರೆ ಯರ ಲವ ಶೇಷ ಸಹಳ ಅಂತ ನೀವು ಕರೆದ್ರೆ ಅದು ಅವರ್ಗೀಯ ವ್ಯಂಜನ, ಯಾವುದು ಗುಂಪಿಗೆ ಸೇರಲ್ಲ, ಸೆಡಲ್ ಕೂಸಿಲ್ಲ. ಅಂದ್ರೆ ಸತ್ತು, ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಯಾವ ಸತ್ತು ಎಲ್ಲಿಂದ ಹುಟ್ಟುತ್ತೆ ಎನ್ನುವುದರ ಆಧಾರದ ಮೇಲೆ ಅಕ್ಷರಗಳು ಗುಂಪು ನಿರ್ಮಾಣಗೊಂಡಿದೆ. ಆ ಅಕ್ಷರಗಳ ಐದೈದು ಅಕ್ಷರಗಳನ್ನ ಸೇರಿಸಿ ಇದನ್ನ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ ಅಂತ ಕರೀತಾರೆ. ಈಗ ಮ್ಯಾಜಿಕ್ ನೋಡಿ, ಅಕಾರ ಸ್ವರಗಳಲ್ಲಿ ಮೊದಲನೇದು, ಮಕಾರ ವ್ಯಂಜನಗಳಲ್ಲಿ ಕೊನೆಯದು. ಸ್ವರಗಳಲ್ಲಿ ಮೊದಲನೆಯ ಅಕಾರ ಹುಟ್ಟೋದು ಹೊಕ್ಕಳಲ್ಲಿ, ವ್ಯಂಜನಗಳಲ್ಲಿ ಕೊನೆಯ ಮಕಾರ ಅದು ಹುಟ್ಟೋದು ತುಟಿಗಳಲ್ಲಿ. ಅ ಮತ್ತು ಮ ಅದು ತಾಯಿಗೆ ಮಾತ್ರ ಕರೆಯುವಂಥದ್ದು, ಅಮ್ಮ ಅಂತ ಕರಿಬೇಕಾದ್ರೆ ಹೊಕ್ಕಳಿಂದ ಹಿಡಿದು ತುಟಿಯವರೆಗಿನ ಎಲ್ಲ ಅಂಗಾಂಗಗಳು ಒಮ್ಮೆ ಅಲಗಾಡ್ತವೆ. ನೀವು ಮಮ್ಮಿ ಅಂತ ಕರೆದ್ರೆ ನಾನೇನು ಹೇಳಲೇ ಇಲ್ಲ, ವಿಜ್ಞಾನ ಎಷ್ಟು ಚೆನ್ನಾಗಿದೆ ನೋಡಿ, ನಾನೇನು ಹೇಳಬೇಕಾದ ಅಗತ್ಯವೇ ಬರಲಿಲ್ಲ ಅಂತ. ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಅಮ್ಮ ಎನ್ನು ಒಂದೊಂದು ಪದವು ಹುಟ್ಟಬೇಕಾದಾಗ ಅದರಿಂದ ಇಷ್ಟು ದೊಡ್ಡ ವೈಜ್ಞಾನಿಕ ಕ್ರಿಯೆ ನಡೆದಿದೆ ಅಂತ. ನನ್ನ ಭಾಷೆ, ನನ್ನ ಭಾಷೆಯ ಪದಗಳು, ನನ್ನ ಭಾಷೆಯಲ್ಲಿ ನಾನು ಮಾತಾಡುವಂತ ಪ್ರತಿಯೊಂದು ಪದಗಳು ಯಾಕೆ ಇಷ್ಟು ಭಾವನಾತ್ಮಕವಾಗಿ ಕೂಡಿರ್ತವೆ ಅಂತಂದ್ರೆ, ಒಂದೊಂದು ಪದಗಳು ಹುಟ್ಟಬೇಕಾದ್ರೂ ಅದ್ರ ಹಿಂದೆ ಇಷ್ಟು ದೊಡ್ಡ ಒಂದು ಸಂಶೋಧನೆಯೇ ನಡೆದು ಹೋಗಿದೆ ಎನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡಾಗ ನನ್ಗೆ ಅನ್ಸುತ್ತೆ, ಕನ್ನಡ ನಿಜಕ್ಕೂ ಒಂದು ಅದ್ಭುತವಾದ ಸಂಗತಿ ಅಂತ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಆದ್ರೆ ಇವತ್ತು ಕನ್ನಡದ ಪರಿಸ್ಥಿತಿಯನ್ನ ಮತ್ತೆ ಸರಿ ಮಾಡಲಿಕ್ಕೆ ನಾವೆಲ್ಲರೂ ಸಮರ್ಥವಾಗಿ ಕೈ ಜೋಡಿಸಬೇಕಾಗಿದೆ. ಬಹುಶಃ ಭಾಷೆಯ ದೃಷ್ಟಿಯಿಂದ ಭಾಷೆ ಯಾಕೆ ತುಂಬಾ ಅಗತ್ಯ ಅಂತಂದ್ರೆ, ಅದು ಸಂಸ್ಕೃತಿಯೊಂದಿಗೆ ಬರುತ್ತೆ. ನೀವು ಭಾಷೆಯನ್ನ ಬದಲಾಯಿಸ್ತಾ ಹೋಗ್ಬಿಟ್ರೆ ನಿಧಾನವಾಗಿ ಸಂಸ್ಕೃತಿ ಕಳೀತಾ ಹೋಗ್ಬಿಡುತ್ತೆ. ನಾನು ತುಂಬಾ ಬಾರಿ ಅದರಲ್ಲೂ ವಿಶೇಷವಾಗಿ ಯುಕೆಗೆಲ್ಲ ಹೋದಾಗ, ನನ್ನ ಗಲ್ಫ್ ಕಂಟ್ರಿಲಿ ನನಗೆ ಅನ್ನಿಸ್ಲಿಲ್ಲ, ಯುಕೆ ಥರದ ರಾಷ್ಟ್ರಗಳಿಗೆ, ಪಶ್ಚಿಮದ ರಾಷ್ಟ್ರಗಳಿಗೆ ಹೋದಾಗ ಮೊದಲನೇ ಪೀಳಿಗೆಯವರು ಏನಿರ್ತಾರಲ್ಲ ಅವರು ಪರ್ಫೆಕ್ಟ್ ಆಗೇ ಇರ್ತಾರೆ. ಆದರೆ ಅವರ ಮಕ್ಕಳ ಪೀಳಿಗೆ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಅಲ್ಲಿನ ಭಾಷೆಯೊಂದಿಗೆ ಅಲ್ಲಿನ ಸಂಸ್ಕೃತಿ ಆವಾಹನೆ ಆಗ್ಬಿಟ್ರೆ ಅವ್ರು ತುಂಬಾ ಕ್ಲೀನ್ ಆಗಿರ್ತಾರೆ. ಅವ್ರಿಗೆ ರೋಡ್ ಡ್ರೈವ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿದೆ, ಎಲ್ಲೂ ಚಾಕ್ಲೇಟ್ ಬಿಸಾಕ್ಬಾರ್ದು, ಚಾಕ್ಲೇಟ್ ಕವರ್ ಬಿಸಾಕ್ಬಾರ್ದು, ಇವೆಲ್ಲವೂ ಗೊತ್ತಿದೆ. ಆದ್ರೆ ಯಾಕೋ ಅವರ ಬಿಹೇವಿಯರ್ ಭಾರತೀಯ ಅಂತ ಅನ್ಸದೆ ಇಲ್ಲ. ಆ ಸಂಸ್ಕೃತಿಗೆ ಅವರು ಒಕ್ಕಿಕೊಂಡಿರುವ ಸಂಸ್ಕೃತಿ ಮತ್ತು ನಮ್ಮ ಸಂಸ್ಕೃತಿ ಅಜಗಜಾಂತರ ಅಂತ ಅನ್ಸ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಭಾಷೆಯ ಪ್ರಭಾವ. ಅಲ್ಲಿನವರು ಅಲ್ಲಿನ ಸಂಸ್ಕೃತಿಗೆ ಹೊಂದಿಕೊಂಡು ಆ ಭಾಷೆಯನ್ನೇನೋ ಕಲಿತಾರೆ ಸರಿ, ಆದರೆ ದುರದೃಷ್ಟಕರ ಸಂಗತಿ ಏನು ಗೊತ್ತೇನು, ಪುಣೆಯಲ್ಲಿ ಕುಳಿತುಕೊಂಡು ನಾವು ನಮ್ಮ ಮಕ್ಕಳಿಗೆ ಯು ಕೆ ಆಕ್ಸೆಂಟ್ ನಲ್ಲಿ ಇಂಗ್ಲಿಷ್ ಅನ್ನು ಕಲ್ಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತೀವಲ್ಲ, ಇದ್ಯಾವ ತರದ ಸಂಸ್ಕೃತಿ ಉಂಟಾಗ್ಬೋದು ಅಂತ. ಈ ಕಡೆ ಇಲ್ಲಿನ ಜನಜೀವನ, ಆದ್ರೆ ಭಾಷೆ ಅಲ್ಲಿನದ್ದು, ಖಂಡಿತವಾಗ್ಲೂ ಸೆಟ್ ಆಗಲ್ಲ. ಕೊನೆ ಪಕ್ಷ ಅಲ್ಲಿನ ಜೀವನಕ್ಕೆ ಅಲ್ಲಿನ ಭಾಷೆ ಒಂದಿನ ಆತ ಇಂಗ್ಲೆಂಡ್ ಅವನೇ ಆಗ್ಬಿಡ್ತಾನೆ, ಒಂದು ದಿಕ್ಕಿಂದಾದ್ರೂ ಸರಿ ಇರ್ತಾನೆ. ನಾವು ಇಲ್ಲಿ ಕರ್ಕೊಂಡು ಬಂದು ನಮ್ಮ ಮಕ್ಕಳಿಗೆ ಅವನಿಗೆ ಆರಂಭದಿಂದ, ನಾನೊಂದ್ಸಲ ನಾನು ಇಂಜಿನಿಯರಿಂಗ್ ಓದ್ಬೇಕಾದಾಗ ಶಿರಾಲಿ ಅಂತ ಒಂದು ಹಳ್ಳಿಯಲ್ಲಿದ್ದೆ, ಆ ಹಳ್ಳಿಯಿಂದ ನಾನು ನಡ್ಕೊಂಡು ಹೋಗ್ಬಿಟ್ಟು 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ನನ್ನ ಬಸ್ ಹಿಡಿಬೇಕು ಪ್ರತಿದಿನ ಬೆಳಗ್ಗೆ. ನಂದು ಕೆಲಸ, ಒಂದು ಹೆಣ್ಮಗಳು ಬಹುಶಃ ಬೆಂಗಳೂರಿಂದ ಬಂದಿದ್ದವಳು ಅನ್ಸುತ್ತೆ, ಆಕೆ ತನ್ನ ಮಗುನ 6-8 ತಿಂಗಳು ಮಗು, ಇನ್ನು ತಲೆ ಕೂಡ ಸರಿಯಾಗಿ ನೆಟ್ಟ ಕೂತ್ಕೋತಾ ಇಲ್ಲ ಆ ಮಗುವಿಗೆ, ಆ ಮಗು ತನ್ನ ಕಂಕಳಲ್ಲಿ ಇಟ್ಕೊಂಡು ಆ ಶಿರಾಲಿಯ ರಸ್ತೆಯಲ್ಲಿ ಹೋಗ್ತಿದ್ದ ಹಸುಗಳನ್ನು ತೋರಿಸಿ ಆ ಮಗು ಏನ್ ಹೇಳ್ತಿದೆ ಗೊತ್ತಾ, ಸಿ ಸಿ ಕವ್ ಇಸ್ ಕಮಿಂಗ್ ಅಂತ. ನಾನು ಒಂದು ಕ್ಷಣ ನಿಂತ್ಕೊಂಡೆ, ನನಗೆ ಆ ಮಗುಗೆ ಇದು ಅರ್ಥ ಆಗುತ್ತಾ ಅನ್ನೋದು ಪ್ರಶ್ನೆ ನನಗೆ. ಆ ತಾಯಿಗೇನು ಅಂತಂದ್ರೆ, ಹುಟ್ಟಿದಾಗ್ಲಿಂದ ಮಗುಗೆ ಇಂಗ್ಲಿಷ್ ಅನ್ನೇ ಕಲಿಸ್ಬಿಟ್ರೆ ಆ ಮಗು ಮುಂದೆ ಪ್ರಭಾವಿಯಾಗಿ ಬೆಳೆಯುತ್ತೆ ಅನ್ನುವಂತ ಭ್ರಮೆ. ಯಾವ ಭಾಷೆಯೂ ಕೂಡ ಕಲಿಯೋದಕ್ಕೆ ಮನಸ್ಸು ಮಾಡಿದ್ರೆ ಬಹಳ ದೊಡ್ಡ ಸಂಗತಿ ಅಲ್ಲ, ಎಲ್ಲ ಭಾಷೆಯನ್ನು ಕಲಿತು ಬಿಡಬಹುದು. ನೀವು ಮಾತನಾಡುವಾಗ ಏರುಪೇರಾಗ್ಬೋದು, ಬೇರೆ ಸಂಗತಿ. ಆದರೆ ಆ ಭಾಷೆಯನ್ನು ಚಿಕ್ಕಂದಿನಿಂದಲೇ ಕಲಿಸ್ಬಿಡ್ಬೇಕು ಅನ್ನುವಂತ ಧಾವಂತದಲ್ಲಿ ಆಕೆ ಆ ಮಗುವನ್ನ ಆಕೆ ಊರಿಗೂ ಇಡಲಿಲ್ಲ, ಆ ಕಡೆ ಇಂಗ್ಲೆಂಡಿಗೂ ತಯಾರು ಮಾಡಿಲ್ಲ. ನಾವು ಹಸುವಿಗೆ ಅಂಬ ಅಂತ ಕರಿಬೇಕಾದಾಗ ಅಂಬ ಅನ್ನೋದು ಅಮ್ಮ ಅಂತಾನೂ ಆಯ್ತು, ಮತ್ತ ಆ ಹಸು ಕೂಗುವ ದಿಕ್ಕಿನಿಂದ ಹಸು ಕೂಗುವ ಶೈಲಿಯಲ್ಲಿ ಅದಕ್ಕೆ ಅಂಬ ಅಂತ ಕರೆದಿದ್ದರಿಂದಾಗಿ ಅಂಬ ಅಂದಾಗ ಹಸು ಬಿಟ್ರೆ ಬೇರೆ ಯಾವುದೇ ಕಣ್ಣು ಮುಂದೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಅದನ್ನ ಕೌ ಅಂತ ಹೇಳ್ಕೊಟ್ಟು ಆ ಕೌವಿಗಿರ್ಬೋದಾಗಿರುವಂತ ಅರ್ಥ ಏನು ಅಂತ ಯಾರಿಗೂ ಗೊತ್ತಿಲ್ಲ.
ನಾನು ಇಂಗ್ಲಿಷ್ ದ್ವೇಷಿ ಅಲ್ಲ, ಖಂಡಿತವಾಗಿಯೂ ದ್ವೇಷಿ ಅಲ್ಲ. ಆದ್ರೆ ನಾನು ನಿಮ್ಮ ಜೊತೆ ಯಾಕೆ ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ, ಒಂದು ಕರ್ನಾಟಕ ಸಂಘವನ್ನ ಕಟ್ಟಿ ಇಷ್ಟು ಸುದೀರ್ಘವಾಗಿ ಹೋಗ್ಬೇಕಾದಾಗ ನಮ್ಮ ಮುಂದೆ ಇರುವಂತ ದೊಡ್ಡ ಸವಾಲು ಏನು ಅಂತಂದ್ರೆ, ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳು ಕೂಡ ನಮ್ಮ ಭಾಷೆಯನ್ನ ಅಷ್ಟೇ ಪ್ರೀತಿಯಿಂದ ಅಪ್ಪಿಕೊಳ್ಳಿಕ್ ಸಾಧ್ಯವಾಗತ್ತಾ ಅನ್ನೋದನ್ನ ನಾವು ಜಾಗ್ರತೆ ವಹಿಸಿಕೊಂಡು ನೋಡ್ಕೊಳ್ಳಿಲ್ಲ ಅಂತಂದ್ರೆ ಭಾಷೆಯೊಂದಿಗೆ ಸಂಸ್ಕೃತಿ ಮಾಯವಾಗ್ಬಿಡುತ್ತೆ. ಭಾಷೆಯೊಂದಿಗೆ ಸಂಸ್ಕೃತಿ ಹೆಂಗ್ ಮಾಯವಾಗತ್ತೆ ಗೊತ್ತಾ? ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಬಂದು, ಈಗಿಲ್ಲ ರೈಮ್ ತೆಗೆದಿದ್ದಾರೆ, ಬಹಳ ಸಂತೋಷ ನನಗೆ, ಒಂದು ರೈಮ್ ಹೇಳಿ ಅಂತ ನಮ್ಮ ಮಕ್ಕಳಿಗೆ ಹೇಳಿದ್ರೆ ಎಲ್ ಕೆ ಜಿ ಯು ಕೆ ಜಿ ಹೋಗೋ ಮಕ್ಕಳು ರೈನ್ ರೈನ್ ಗೋ ಅವೇ ಕಮ್ಮೆ ಗೇನ್ ಎನದರ್ ಡೇ ಅಂದ್ಬಿಡ್ತ. ಬಹಳ ಖುಷಿಯಿಂದ ಏನ್ ಚಪ್ಪಾಳ ಕಟ್ಕೊಂಡು ಹೇಳುವಾಗ ನಮಗೂ ಖುಷಿ, ನಮ್ಮ ಮಕ್ಕಳು ಇಂಗ್ಲಿಷ್ ಕಲ್ತು ಬಿಟ್ರು ಅಂತ. ರೈನ್ ರೈನ್ ಗೋ ಅವೇ ಎಲ್ಲಿನ ಸಂಸ್ಕೃತಿ ಗೊತ್ತ? ಯು ಕೆ ಸಂಸ್ಕೃತಿ. ಆ ಯು ಕೆ ಅಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ, ನಾನೇ ಯು ಕೆ ಅಲ್ಲಿ ಇದ್ದಾಗ ನಾನು ನೋಡ್ತಿದ್ದೆ, ಪ್ರತಿ 15-20 ನಿಮಿಷಕ್ಕೊಮ್ಮೆ ಮಳೆ ಬಂದಂಗೆ ಬರುತ್ತೆ. ಯಾವಾಗ ಸೂರ್ಯ ಬರುತ್ತೋ ಗೊತ್ತಿಲ್ಲ. ಸೂರ್ಯ ಏನಾದರೂ ಬಂದ್ಬಿಟ್ಟ ಅಂತಂದ್ರೆ ಜನ ಎಲ್ಲ ಒಳಗಡೆ ಬಿಟ್ಟು ಆಚೆ ಬಂದ್ಬಿಡ್ತಾರೆ, ಸೂರ್ಯ ಬಂದ್ಬಿಟ್ಟ ಅಂತ. ಬಹಳ ಖುಷಿ. ಅಲ್ಲಿನ ಮಕ್ಕಳ ಹತ್ರ ಪ್ರಾರ್ಥನೆ ಮಾಡಿಸ್ತಾರೆ, ರೈನ್ ರೈನ್ ಗೋ ಅವೇ ಕಮ್ಮೆಗೆ ನೆನೆದರಡೆ ಅಂತ. ಮೊದಲೇ ಮಂಜು ಸುರಿತಾ ಇದೆ, ನೀನು ಬೇರೆ ಸುರಿದ್ರೆ ಬಹಳ ಕಷ್ಟ, ದಯಮಾಡಿ ಮತ್ತೊಂದು ದಿನ ಬಾ ಅಂತ. ನೀವೇನಾದ್ರೂ ಕಲಬುರಗಿಗೆ, ನಾನೇನು ಹೇಳಲೇ ಇಲ್ಲ ಅರ್ಥ ಆಗ್ತದೆ ನಿಮಗೆಲ್ಲ, ಕಲಬುರಗಿಗೆ ಹೋಗಿ ಆ ಮಗು ಎಲ್ ಕೆ ಜಿ ಯು ಕೆ ಜಿ ಮಗು ರೈನ್ ರೈನ್ ಗೋ ಅವೇ ಅಂತ ಹೇಳತ್ತಲ್ಲ, ನಿಮ್ ಪುಣ್ಯ, ಟೀಚರ್ ಪುಣ್ಯ, ಅಪ್ಪನಿಗೆ ಇಂಗ್ಲಿಷ್ ಬರಲ್ಲ. ಅಪ್ಪನಿಗೆ ಬರೀ ಇಂಗ್ಲಿಷ್ ನ ಏನೋ ಸದ್ದು ಮಾತ್ರ ಅರ್ಥ ಆಗುತ್ತಿದೆ, ಇಂಗ್ಲಿಷ್ ನನ್ ಮಗು ಮಾತಾಡ್ತಿದೆ ಅಂತ. ಅವನಿಗೇನಾದ್ರೂ ಇಂಗ್ಲಿಷ್ ಬಂದಿದ್ದಿದ್ರೆ ಅವನ್ ಮಗುಗೂ ನಾಲ್ಕು ಪಾರಿಸಿರ್ತಿದ್ದ, ಮೇಷ್ಟ್ರಿಗೂ ಅಡ್ಡಿಸ್ಕೊಂಡು ಹೋಗ್ತಿದ್ದ. ಯಾಕೆ ಅಂತಂದ್ರೆ, ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಹೇಳುವಂತ ಸಂಸ್ಕೃತಿಗೆ ಸೇರಿದವರು ನಾವು, ರೈನ್ ರೈನ್ ಗೋವೆ ಅಂತ ಯಾವತ್ತು ಹೇಳಲಿಕ್ಕೆ ಶುರು ಮಾಡಿದ್ವಿ ಅಂತ. ಹೇಗೆ ಒಂದು ಸಂಸ್ಕೃತಿಗೂ ಅಲ್ಲಿನ ಹುಟ್ಟುವಂತ ಪ್ರತಿಯೊಂದು ಗೀತೆಗೂ ಸಂಬಂಧ ಇದೆ ಅಂತ. ನಾವು ಸಾರಾಸಗಟಾಗಿ ಏನೇನು ಆವಾಹಿಸಿಕೊಂಡ್ವೋ ಅದೆಲ್ಲವೂ ನಮ್ಮನ್ನ ಸಂಸ್ಕೃತಿಯಿಂದ ದೂರ ಮಾಡುತ್ತಲ್ಲ. ಈ ದೃಷ್ಟಿಯಿಂದ ನೋಡುವಾಗ ನನಗನ್ಸೋದು, ನಮಗೆ ಮಾಡಲಿಕ್ಕೆ ಬಹಳವಾಗಿರುವಂತ ಕೆಲಸ ಇದೆ. ಸೊ ಆ ಕಾರಣಕ್ಕೋಸ್ಕರವೇ ನಾವು ಕೂಡ ಇತ್ತೀಚೆಗೆ ಆಲೋಚನೆ ಮಾಡಿದ್ದೀವಿ, ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಎಷ್ಟು ಜನ ಹೊರ ರಾಜ್ಯದವ್ರು ಬರ್ತಾರೆ ಅಂತಂದ್ರೆ, ಪ್ರತಿ ಬಾರಿ ಅವ್ರು ಬಂದಾಗಲೆಲ್ಲವೂ ನಮ್ಗೆ ಒಂದೇ ಒಂದು ಪ್ರಶ್ನೆ ಏನು ಅಂದ್ರೆ, ಇವ್ರು ಕನ್ನಡ ಮಾತಾಡಲ್ವಲ್ಲ, ಕನ್ನಡ ಮಾತಾಡಲ್ವಲ್ಲ ಅಂತ. ದೊಡ್ಡ ಗಲಾಟೆ ಅಲ್ಲಿ ಯಾವಾಗಲೂ ನಡೀತಾನೆ ಇರುತ್ತೆ. ಎಷ್ಟು ದೊಡ್ಡ ಗಲಾಟೆ ಅಂತಂದ್ರೆ, ಹಿಂದಿ ಮಾತಾಡಿದ್ರೆ ಕೋಪ ಬರುತ್ತೆ, ತಮಿಳು ಮಾತಾಡಿದ್ರೆ ಕೋಪ ಬರುತ್ತೆ, ತೆಲುಗು ಮಾತಾಡಿದ್ರೆ ಕೋಪ ಬರುತ್ತೆ, ನಿಂಗೆ ಕನ್ನಡ ಬರಲ್ವಾ ಅಂತ. ಒಂದು ಕನ್ನಡ ನ್ಯಾಷನಲಿಸಂ ಅಂತಾನೆ ಒಂದು ಶುರುವಾದ್ರೂ ನೀವು ಅಚ್ಚರಿ ಪಡಬೇಕಾಗಿಲ್ಲ ಆ ಥರದ ಒಂದು ವಾತಾವರಣ. ಅದಕ್ಕೆ ನಾವು ಅಂದ್ವಿ ಕನ್ನಡ ಬರಲ್ಲ ಅಂತ ಬೈದ್ರೆ ಎಷ್ಟು ದಿನ, ಮತ್ತು ನಮ್ದು ಮಜಾ ಹೇಗಿದೆ ಅಂತಂದ್ರೆ, ಕನ್ನಡದವ್ರು ಏನಾದ್ರು ಬಂದು ನಮ್ಮ ಹತ್ರ, ಅದು ತಮಿಳ್ನವ್ರು ಏನಾದ್ರು ಬಂದು ನಮ್ಮ ಹತ್ರ ಮಾತನಾಡಿದ್ರೆ, ನಾವು ಕಷ್ಟಪಟ್ಟಾದ್ರೂ ತಮಿಳು ಮಾತಾಡ್ತೀವಿ. ಅವನಿಗೆ ಕನ್ನಡ ಕಲ್ಸ್ಕೊಡ್ಬೇಕು ಅನ್ನೋ ಪ್ರಯತ್ನ ಯಾವತ್ತೂ ಇರಲ್ಲ. ಟಿ ಪಿ ಕೈಲಾಸ ಅವರದ್ದು ಒಂದು ಅದ್ಭುತವಾದ ಘಟನೆ ಇದೆ. ಅವರು ವಿದೇಶದಲ್ಲಿದ್ದಾಗ ಕೆಲವರಿಂದ ಮಾತ್ರ ಹುಡುಕಿ ಹುಡುಕಿ ಕನ್ನಡದಲ್ಲಿ ಮಾತಾಡ್ತಾರೆ. ಅವ್ರು ಕನ್ನಡದವ್ರು ಗೊತ್ತಾಗ್ತಿತ್ತು ಅಂತ ಯಾರೋ ಕೇಳಿದ್ರು, ಅದೇ ನಿಮ್ಗೆ ಸಾಧ್ಯ ಆಗುತ್ತೆ? ನೀವು ಇಂಗ್ಲಿಷ್ ಅವ್ರನ್ನ ಇಂಗ್ಲಿಷ್ನಲ್ಲೇ ಮಾತಾಡಿಸ್ತೀರಾ, ಬೇರೆ ಭಾಷೆಯವ್ರನ್ನೂ ಇಂಗ್ಲಿಷ್ನಲ್ಲಿ ಮಾತಾಡಿಸ್ತೀರಾ, ಕನ್ನಡದವರು ಅಂತ ನಿಮ್ಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ ಅವ್ರನ್ನ ಕನ್ನಡದಲ್ಲೇ ಮಾತಾಡಿಸ್ತೀರಲ್ಲ? ಅವ್ರು ಹೇಳಿದ್ರಂತೆ, ಇಂಗ್ಲಿಷ್ನವರು ಎಲ್ಲರ ಜೊತೆ ಇಂಗ್ಲಿಷ್ನಲ್ಲೇ ಮಾತಾಡ್ತಾರೆ, ಅವ್ರು ಇಂಗ್ಲಿಷ್ನೂ ಗೊತ್ತಾಗುತ್ತೆ. ತಮಿಳಿಯನ್ಸು ಕಷ್ಟಪಟ್ಟಾದ್ರೂ ಇಂಗ್ಲಿಷ್ನವ್ರ ಜೊತೆ ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ, ಗೊತ್ತಾಗುತ್ತೆ ನಮಗೆ ಬೇರೆ ಭಾಷೆಯವರು. ಆದರೆ ಕನ್ನಡದವ್ರು ಮಾತ್ರ, ಯಾರು ಕನ್ನಡದವ್ರು ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ತಮಿಳಿಯನ್ ಜೊತೆ ತಮಿಳಲ್ಲಿ ಮಾತಾಡ್ತಾರಂತೆ, ಮಲಯಾಳಿಗಳ ಜೊತೆ ಮಲಯಾಳಿಯಲ್ಲಿ ಮಾತಾಡ್ತಾರಂತೆ, ತೆಲುಗುಗಳ ಜೊತೆ ತೆಲುಗುನಲ್ಲಿ ಮಾತಾಡ್ತಾರಂತೆ, ಮುಗ್ದಿಲ್ಲ, ಕನ್ನಡದವ್ರ ಜೊತೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಅವ್ರು ಮಾತ್ರ ಕನ್ನಡಿಗರು ಅಂತ ಗೊತ್ತಾಗುತ್ತೆ ಅಂತ. ಅದು ಟಿ ಪಿ ಕೈಲಾಸ ಹೇಳ್ತಾ ಇದ್ದಿತ್ತು. ನಮ್ಗೆ ಯಾವ ತರದ ಭಾವ ಇದೆ ಅಂತಂದ್ರೆ, ಎಲ್ಲಾದ್ರೂ ಇದು ಹಂಗೆ ಆಗೋಗ್ಬಿಡುತ್ತ ಎನ್ನುವಂತ ಒಂದು ಭಾವನೆ ಇದೆಯಲ್ಲ, ಟಿ ಪಿ ಕೈಲಾಸ ಹೇಳ್ತಾ ಇದ್ರು. ನಾವು ಹಂಗೆ ಆಗ್ಬಿಟ್ಟಿದ್ದೀವಿ. ಅವ್ರ ಹತ್ರ ಮಾತಾಡುವಾಗ ಅವ್ರಿಗೆ ಅನಿವಾರ್ಯ ಸೃಷ್ಟಿಸಲ್ಲ. ಬೆಂಗಳೂರಿನ ಒಂದು ಪ್ರತಿಷ್ಠಿತ ಶಾಲೆ, ಆ ಶಾಲೆಯ ಎಲ್ಲ ವಿದ್ಯಾರ್ಥಿ ಟೀಚರ್ಸ್ಗಳು ಸೇರಿದ್ದಾಗ ಹೆಡ್ ಮಿಸ್ಟ್ರೆಸ್ಗೆ ಒಬ್ರಿಗೆ ಕನ್ನಡ ಬರಲ್ಲ, ಇನ್ನೆಲ್ಲರಿಗೂ ಕನ್ನಡ ಬರುತ್ತೆ, ಇನ್ನೆಲ್ಲ ಕನ್ನಡಿಗರು. ಈ ಹೆಡ್ ಮಿಸ್ಟ್ರೆಸ್ ಒಬ್ಬನ ಬಂಗಾಳದಿಂದ ಕರ್ಕೊಂಡ್ಬಿಟ್ಟಿದ್ದಾರೆ, ಆಕೆ ಕನ್ನಡ ಬರಲ್ಲ, ಆಕೆ ನನಗೆ ಹಠ ಹಿಡಿದು ನೀವು ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತ. ಅಂದ್ರೆ ಮೇಡಮ್, ನಾನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ನಿಮ್ಗೆ ಒಬ್ಬರಿಗೆ ಅರ್ಥ ಆಗುತ್ತೆ, ಉಳಿದವರಿಗೆ ಕೊನೆಯಲ್ಲಿ ಕೂತಿರೋಂಥ ಪಾಪ ಡಿ ಕ್ಲಾಸ್ನ ವರ್ಕರ್ಗೆ ಪಾಪ ಅವರಿಗೆ ಬರದೇ ಇಲ್ಲ, ನಾನು ನೀವೊಬ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅವ್ರಿಗೆ ಮಾತಾಡ್ತೀನಿ ಅಂತೆಲ್ಲ ಮಾತಾಡಿದ ನಂತರ ಕೊನೆಗೆ ಬಂದು ನಾನು ಹೇಳಿದ್ರು, ಯು ವೇಸ್ಟೆಡ್ ಮೈ 1 hour ಆಫ್ ಟೈಮ್ ಅಂತ. ಅದೇ ಫೈನ್, ವೆರಿ ಗುಡ್. ಆಮೇಲೆ ಎಷ್ಟು ವರ್ಷ ಆಯ್ತು ನೀವು ಬಂದು ಕರ್ನಾಟಕಕ್ಕೆ? 7 years ಅದು. ನಾನಂದ್ರೆ ಯು ವೇಸ್ಟೆಡ್ ಯುವರ್ 7 years ಆಫ್ ಲೈಫ್. ನೀವು ಮಕ್ಕಳಿಗೆ ಪಾಠ ಕಲಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀರಿ, ಎಲ್ಲವನ್ನೂ ಕಲ್ಸ್ಕೊಡ್ತೀನಿ ಅಂತ. 7 ವರ್ಷದಿಂದ ಅರ್ಥ ಮಾಡಿಕೊಳ್ಳುವಷ್ಟು ಕನ್ನಡವನ್ನೂ ಕಲಿಯಲಾಗಲಿಲ್ಲ ಅಂತಂದ್ರೆ ಯಾವ ಲೆಕ್ಕಕ್ಕೆ ಹೆಡ್ ಮಿಸ್ಟ್ರೆಸ್ ನೀವು? ಆದ್ರೆ ಈ ವರ್ಷ ನಾವು ಡಿಸೈಡ್ ಮಾಡಿದ್ವಿ, ಏನಾದ್ರೂ ಒಂದು ಕೆಲಸ ಮಾಡ್ಬೇಕಲ್ಲ. ಇದಕ್ಕೆ ಕನ್ನಡದ ಕ್ಲಾಸ್ ಮಾಡೋಣ ಅಂತಂದ್ರೆ
ಬೆಂಗಳೂರಿಗೆ ಇರೋ ಟ್ರಾಫಿಕ್ ಎಲ್ಲರೂ ಒಂದ್ ಕಡೆ ಬರ್ಲಿಕ್ಕಾಗಲ್ಲ, 28 ಗಂಟೆ ಕ್ಲಾಸ್ ಮಾಡ್ಲಿಕ್ಕೆ ನಮ್ಗಾಗಲ್ಲ. ಅದಕ್ಕೆ ಒಂದು ಆಲೋಚನೆ ಏನ್ ಮಾಡಿದೀವಿ ಅಂತಂದ್ರೆ, ನೀವು ದಿನಕ್ಕೆ 15 ನಿಮಿಷ ಕೊಡಿ, ಫೋನಲ್ಲೇ ಕ್ಲಾಸ್ ಮಾಡ್ಬಿಡ್ತೀವಿ. ಆಶ್ಚರ್ಯ ಏನ್ ಗೊತ್ತೇನು, ಹಾಗೆ ಅನೌನ್ಸ್ ಮಾಡಿದ ಮರುದಿನವೇ ಒಂದು 250-300 ಜನ ಮರುದಿನವೇ ಕಾಲ್ ಮಾಡಿ, ಸರ್ ದಯವಿಟ್ಟು ನಮ್ಗೊಂದು ಕ್ಲಾಸ್ ಮಾಡಿ. ಸಣ್ಣ ಕೇಳಿದೆ, ಯಾಕೆ ಇಷ್ಟೊಂದು ಧಾವಂತ ನಿಮ್ಗೆ ಕಲಿಬೇಕು ಅಂತ? ಸರ್ ಕನ್ನಡ ಬರಲ್ಲ ಅಂತ ನಮಗೂ ನೋವು, ಆದ್ರೆ ಕಲ್ಸೋರು ಯಾರೂ ಇಲ್ಲ ಸರ್, ಯಾರು ಹೊರಗಡೆನೂ ಕನ್ನಡದಲ್ಲಿ ಮಾತಾಡಲ್ಲ, ಎಲ್ಲರೂ ನಮ್ಮ ಭಾಷೆ ಯಾವುದು ಅಂತ ನೋಡ್ಕೊಂಡು ಮಾತಾಡ್ಬಿಡ್ತಾರೆ. ಹೆಂಗಾದ್ರೂ ಮಾಡಿ ನಮ್ಗೆ ಕಲ್ಸ್ಕೊಡಿ ಸರ್, ವ್ಯವಹಾರ ಮಾಡುವಂತಾದ್ರೂ ಕನ್ನಡ ನಮ್ಗೆ ಬೇಕು ಅಂತ ಎಲ್ಲರಿಗೂ ಅನ್ನಿಸುತ್ತೆ. ಆದ್ರೆ ಸ್ಪ್ರೆಡ್ ಮಾಡ್ಲಿಕ್ಕೆ, ಅದನ್ನು ಹಂಚಲಿಕ್ಕೆ ನಾವು ಸಿದ್ಧರಾಗಿಲ್ವಲ್ಲ ಎನ್ನುವಂತ ನೋವು ನಮ್ಮನ್ನ ಕಾಡ್ತಿದೆ ಅಂತ. ಮಿತ್ರರೇ, ಈ ಬಾರಿ ನಾವು ಎಂತ ಪ್ರಯತ್ನ ಮಾಡ್ತಿದೀವಿ ಅಂತಂದ್ರೆ, ಯುವ ಬ್ರಿಗೇಡ್ನ ಕಡೆಯಿಂದ ಈ ಮಕ್ಕಳು ಇಸ್ಪೀಟ್, ಮಕ್ಕಳಲ್ಲ ದೊಡ್ಡವರು ಆಡ್ತಾರೆ, ಈ ಇಸ್ಪೀಟ್ ನ ಕಾರ್ಡ್ ಬರುವಾಗ ಇಸ್ಪೀಟ್ ನ ಕಾರ್ಡ್ ನಲ್ಲಿ ಒಂದಷ್ಟು ಇನ್ನೋವೇಶನ್ ತಂದ್ರು ಮಧ್ಯದಲ್ಲಿ ಒಂದಷ್ಟು ದಿನ. ಅದೇನ್ ಮಾಡಿದ್ರು, ಅದರಲ್ಲಿ ಈ WWF ನ ಅಂಡರ್ಟೇಕರ್ ಬರ್ತಿದ್ದ, ಅವನ್ನೆಲ್ಲ ಚಿತ್ರ ಬರ್ತಿತ್ತು, ಅವನ ಸಾಧನೆಗಳು ಅವ್ರದೆಲ್ಲ ಸಾಧನೆಗಳು ಪ್ರಿಂಟ್ ಮಾಡಿಕೊಡ್ತಿದ್ರು. ಮಕ್ಕಳು ಅದನ್ನ ಹಿಡ್ಕೊಂಡು ಗೇಮ್ ಮಾಡ್ತಿದ್ರು. ಅದು ನೋಡಿದಾಗ್ಲಿಂದ ಮನಸ್ಸಲ್ಲಿ ಏನಾದ್ರು ಮಾಡ್ಬೇಕಲ್ಲ ಅಂತ. ಈ ಬಾರಿ ನಾವು ಕರ್ನಾಟಕದಲ್ಲಿ ಒಂದು ಪ್ರಯೋಗ ಮಾಡ್ತಿದ್ದೀವಿ, 50 ಸಾಹಿತಿಗಳನ್ನ ಆರಿಸಿಕೊಂಡು ಅವರನ್ನ ಕಾರ್ಡ್ ಮೇಲೆ ಪ್ರಿಂಟ್ ಮಾಡಿ, ಅವ್ರು ಹುಟ್ಟಿದ್ ಯಾವಾಗ, ಅವ್ರಿಗೆ ಬಂದಿರುವಂತ ಪ್ರಶಸ್ತಿಗಳು ಯಾವುದು, ಅವ್ರ ಏನು ಅಂತೆಲ್ಲ ಬರೆದು ಅದರ ಮೂಲಕ ಒಂದು ಗೇಮ್ ಅನ್ನ ಶುರು ಮಾಡಿಸಿದ್ದೀವಿ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಲಾಂಚ್ ಕೂಡ ಮಾಡ್ತೀವಿ. ಮಕ್ಕಳು ಆ ಗೇಮ್ ಅನ್ನ ಆಡ್ಲಿಕ್ಕೆ ಶುರು ಮಾಡಿದ್ರೆ, ಕುವೆಂಪು ಅವರು ಹುಟ್ಟಿದ್ ಯಾವಾಗ, ಕುವೆಂಪು ಅವರ ಸಾಧನೆ ಏನು, ಇವೆಲ್ಲವೂ ಅರ್ಥ ಆಗುತ್ತೆ ಎನ್ನುವ ದೃಷ್ಟಿಯಿಂದ ಈ ಒಂದು ಪ್ರಯತ್ನ ಕೈ ಹಾಕಿದ್ದೀವಿ ಅಂತ. ನಾವು ಉಳಿಸ್ಲಿಕ್ಕೆ ಬಗೆ ಬಗೆಯ ಪ್ರಯೋಗ ಮಾಡಬೇಕು ಅಂತ. ನೀವು ಯಾವುದೋ ಒಂದು ಹಳೆಯ ಕಾಲದಲ್ಲಿ ಈಗ ಒಂದು ಕವನ ಇತ್ತು ಇದನ್ನು ಹೇಳ್ಬಿಟ್ರೆ ಆಗ್ಬೋದು ಅಂತಲ್ಲ, ಕರ್ನಾಟಕದಲ್ಲಿ ಒಂದು ವೈರಲ್ ಆಗಿರುವಂತ ಒಂದು ಪ್ರಯತ್ನ ನಡೆಯಿತು, ಯಾರಾದರೂ ಪುಣೆಯವರು ಜೋಡಿಸ್ಕೊಳ್ಬಹುದು, ನೀವೆಲ್ಲದಕ್ಕೂ ಜೋಡಿಸ್ಕೊಳ್ಬಹುದು. ಯಾರಿಗಾದ್ರೂ ನಿಮಗೆ ಕನ್ನಡ ಕಲಿಸುವಂತ ಆಸಕ್ತಿ ನನಗಿದೆ ಅಂತಂದ್ರೆ ನೀವು ಕರ್ನಾಟಕಕ್ಕೆ ಬರಬೇಕು ಅಂತಾನೆ ಇಲ್ಲ. ಯಾರು ನಂಬರ್ ಕೊಟ್ಟಿದ್ದಾರೋ, ಯಾವುದೋ ಕಂಪನಿ ಒಬ್ಬ CEO ನಿಮಗೆ ಕನೆಕ್ಟ್ ಮಾಡಿದ್ರೆ, ದಿನಕ್ಕೊಂದು 15-20 ನಿಮಿಷ ನೀವು ಕನ್ನಡ ಹೇಳಿಕೊಟ್ರೆ, ನಾನು ದೂರದ ಪುಣೆಯಲ್ಲಿದ್ದು ಕರ್ನಾಟಕದಲ್ಲಿ ಕನ್ನಡ ಕಲಿಸುವಂತ ಕೆಲಸ ಆಗಿದೆಯಲ್ಲ ಅಂತ ಅನ್ಸುತ್ತಲ್ಲ, ಅದೇ ಒಂದು ದೊಡ್ಡ ಸಾಧನೆ ಅಂತ. ಯಾವುದಕ್ಕೂ ದೂರ ಹೋಗ್ಬೇಕು ಅಂತಿಲ್ಲ. ಈ ದೃಷ್ಟಿಯಿಂದ ಈಗ ಒಂದು ಪ್ರಯತ್ನವನ್ನ ಇಡೀ ಕರ್ನಾಟಕದಲ್ಲಿ, ಮೊನ್ನೆ ಇತ್ತೀಚೆಗೆ ಒಂದು ವೈರಲ್ ಆಗಿರುವಂತ ಒಂದು ಕೆಲಸ ಆಯ್ತು, ನೀವೆಲ್ಲರೂ ಅದನ್ನ ನೋಡ್ಬೇಕು ಏನೋ ಫೇಸ್ಬುಕ್ಗಳಲ್ಲಿ. ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಒಂದು ಚಾಲೆಂಜ್ ಕೊಟ್ಟರು. ಚಾಲೆಂಜ್ ಏನು ಅಂತಂದ್ರೆ, ನಾನೊಂದು ಕನ್ನಡದ ಕವನವನ್ನು ಓದ್ತೀನಿ, 5 ಜನರಿಗೆ ಚಾಲೆಂಜ್ ಪಾಸ್ ಮಾಡ್ತೀನಿ, ನೀವೊಂದು ಓದಿ ಚಾಲೆಂಜ್ ಪಾಸ್ ಮಾಡ್ತೀರಾ. ಕರ್ನಾಟಕದಲ್ಲಿ ಹೆಂಗ ಆಗ್ಬಿಟ್ಟಿದೆ ಅಂತಂದ್ರೆ, ಎಲ್ಲ ಹಳೆಯ ಕವಿಗಳ ಕವನಗಳನ್ನ ಎಲ್ಲರೂ ತೆಗೆದು ಓದ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಕೊನೆ ಪಕ್ಷ ಆ ಕವಿಗಳನ್ನು ಒಮ್ಮೆ ನೆನಪಿಸ್ಕೊಳ್ಳಿಕ್ಕಾದರೂ ಸಾಧ್ಯ ಆಯ್ತಲ್ಲ. ಅಂದ್ರೆ ಕನ್ನಡದ ಕವಿಗಳು ಎಂತ ಜೀವ ತೇಯ್ದು ಈ ಕನ್ನಡವನ್ನ ಕಟ್ಟಿಕೊಟ್ಟಿದ್ದಾರೆ ಗೊತ್ತಾ? ನಾನು ನೀವು ಖಂಡಿತವಾಗಿಯೂ ಏನೂ ಅಲ್ಲ. ಇವರೆಲ್ಲರೂ ಎಷ್ಟು ಜೀವ ತೆಗೆದಿದ್ದಾರೆ ಅಂತಂದ್ರೆ, ಅದು BM ಶ್ರೀಯಿಂದ ಹಿಡಿದು ಬೇಂದ್ರೆಯವರವರೆಗೂ ಎಷ್ಟರ ಮಟ್ಟಿಗೆ ತಮ್ಮ ಇಡೀ ಜೀವನವನ್ನ ಇದಕ್ಕೆ ಸವಿಸಿದ್ದಾರೆ. ನಾನು ಅನೇಕ ಬಾರಿ ಅವ್ರ ಬದುಕುಗಳನ್ನ ನೋಡುವಾಗ ಅನ್ಸೋದು, ಗಳಗನಾಥರು ತೀರಿಕೊಳ್ಳುವ ಕಾಲಕ್ಕೂ ಕೂಡ ತಲೆಯ ಮೇಲೆ ಕನ್ನಡದ ಪುಸ್ತಕಗಳನ್ನ ಇಟ್ಟುಕೊಂಡು ಮನೆ ಮನೆಗೂ ಹೋಗಿ, ಗಳಗನಾಥರು ಯಾವ ಗಳಗನಾಥರ ಹೆಸರನ್ನು ಹೇಳಿದ್ರೆ ಇವತ್ತು ಬೆಳಗಾಗಿತ್ತು ಅಂತ ನಮಸ್ಕಾರ ಮಾಡಬೇಕು, ನಿಮ್ಮಿಂದಾಗಿ ಭಾಷೆ ಉಳಿತು ಅಂತ ಆ ಪುಣ್ಯಾತ್ಮ ತನ್ನ ತಲೆಯ ಮೇಲೆ ಕನ್ನಡದ ಪುಸ್ತಕಗಳನ್ನು ಹೊತ್ಕೊಂಡು ಮನೆ ಮನೆಗೂ ಹೋಗಿ ಮಾರಾಟ ಮಾಡಿ ಕೊಂಡ್ಕೊಂಡ್ರಪ್ಪ ಅಂತ ಕೇಳ್ತಿದ್ರಲ್ಲ, ಎಂಥ ಬದುಕಿರ್ಬೋದು. ಅವರು ತೀರ್ಕೊಂಡಾಗ ಅಂತ್ಯ ಸಂಸ್ಕಾರಕ್ಕೆ ದುಡ್ಡಿದ್ಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವ್ರ ಅಂತ್ಯ ಸಂಸ್ಕಾರಕ್ಕೆ ಪುಸ್ತಕಗಳು ಸಾಕಷ್ಟು ಇವೆ ಅಂತ ಹೇಳುವ ಮಟ್ಟಿಗೆ ಜನ ಮಾತಾಡ್ಕೊಳ್ತಾ ಇದ್ರು ಅಂತಂದ್ರೆ, ಯಾವ ತರದ ಬದುಕು ಅದು? GP ರಾಜರತ್ನಂರ ಬದುಕು ಸಾಮಾನ್ಯವಾದೇನಲ್ಲ. ಎಷ್ಟು ಕಷ್ಟಪಟ್ಟು GP ರಾಜರತ್ನಂರು ತಾವು ತಮ್ಮ ಜೀವನವನ್ನ ಸವಿಸ್ತಾ ಇದ್ರು, ಅಷ್ಟರೊಳಗೂ ಕೂಡ ತಮಗೆ ಬರೋ ಸಂಬಳದಲ್ಲಿ ಯಾರೊಬ್ಬರು ಸುಂದರವಾದ ಕನ್ನಡದ ಕವನ ಸಂಕಲನವನ್ನ ಮಾಡಿದ್ರೆ ಅದನ್ನ ಪಬ್ಲಿಷ್ ಮಾಡ್ಲಿಕ್ಕೆ ತಮ್ಮ ದುಡ್ಡನ್ನು ಕೊಡ್ತಿದ್ರು ಅವರು. ನನ್ನದೇ ಶಾಲೆಗೆ, ನಾನು ಓದಿದ ಶಾಲೆಗೆ ನಮ್ಮ ಹೆಡ್ ಮಾಸ್ಟರ್ ಜೆ ವೆಂಕಟರಾಮಯ್ಯ ಅಂತ ನೆನಪಿಸ್ಕೋಬೇಕು ಅಂತ, GP ರಾಜರತ್ನಂರು ಕರ್ಕೊಂಬಂದಿರೋದು 50 ಕಿಲೋಮೀಟರ್ ಆಚೆ ಬೆಂಗಳೂರಿಂದ. ಅವತ್ತೆಲ್ಲ ಓಡಾಡೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ ಯಾರು, ಅಂದ್ರೆ ಪರಿಸ್ಥಿತಿ ಆಗಿರಲಿಲ್ಲ. ಅಂತಂದ್ರೆ GP ರಾಜರತ್ನಂ ನಮ್ಮ ಊರಿಗೆ ಬಂದಾಗ GP ರಾಜರತ್ನಂರನ್ನ ಕೇಳಿದ್ರಂತೆ, ಎಷ್ಟು ಸಂಭಾವನೆ ಕೊಡಬೇಕು. ರಾಜರತ್ನಂರು ಏನ್ ಹೇಳಿದ್ರಂತೆ ಗೊತ್ತಾ? ತಂದೆ ಹೇಳ್ತಿರ್ತಾರೆ ಇದನ್ನ. ರಾಜರತ್ನಂರು ಹೇಳಿದ್ರಂತೆ, ಸಂಭಾವನೆ ಏನು ಬೇಡ, ಎಷ್ಟು ಕೊಡಬೇಕು ಅಂತ ಅನ್ಕೊಂಡಿದ್ದೀರೋ ಅಷ್ಟರಲ್ಲೊಂದಷ್ಟು ಕನ್ನಡದ ಪುಸ್ತಕ ಕೊಂಡ್ಕೊಂಡ್ಬಿಡಿ, ನಾನು ತಗೊಂಡು ಬಂದಿರ್ತೀನಿ ಅಂತ ಕನ್ನಡದ ಪುಸ್ತಕದ ಪ್ರಚಾರಕ್ಕೋಸ್ಕರ ನಿಂತಿದ್ರಲ್ಲ, ಏನ್ ಬದುಕು ಅವರು? ಪುಸ್ತಕ ಪಬ್ಲಿಷ್ ಮಾಡ್ಲಿಕ್ಕೆ ಬಹುಶಃ ತಾರೆ ಅನ್ನೋ ಕವನ ಸಂಕಲನ ಇರಬೇಕು, ಅದನ್ನ ಪಬ್ಲಿಷ್ ಮಾಡ್ಲಿಕ್ಕೆ ದುಡ್ಡಿಲ್ಲ ಅಂತ ಗೊತ್ತಾದಾಗ ಕಾಲೇಜಲ್ಲಿ ಸಿಕ್ಕ ಗೋಲ್ಡ್ ಮೆಡಲ್ ನ ಮಾರಾಟ ಮಾಡಿ ಪಬ್ಲಿಷ್ ಮಾಡಿದ ಪುಣ್ಯಾತ್ಮ ಅವರು ನರಕ ಕಿಡಿಸಿ ನಾಲ್ಗೆ ಸೀಡಿಸಿ ಬಾಯಿ ಒಲಸಾಕಿದ್ರು ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನು ನೀನು ಕಾಣೆ ಅಂತ GP ರಾಜರತ್ನಂ ಹೇಳಬೇಕಾದ್ರೆ ಸುಮ್ಮನೆ ಬಂದಿರುವಂತದ್ದಲ್ಲ. ಮಾಸ್ತಿಯವ್ರ ಬಗ್ಗೆ ಹೇಳ್ತಾರಲ್ಲ,
ಮಾಸ್ತಿಯವರು ಇದ್ದಿದ್ರಲ್ಲಿ ಎಲ್ಲರಿಗಿಂತ ಸಿರಿವಂತ ವ್ಯಕ್ತಿತ್ವ, ಸಿರಿವಂತರು ಸಿರಿವಂತ ವ್ಯಕ್ತಿತ್ವ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದವರು. ಅವ್ರ ಮನೆಗೆ ಒಬ್ಬ ಚಪ್ಪಲಿ ಹೊರಗಡೆ ಬಂದಿದ್ದಂತ ಒಂದ್ಸಲ ಗೋಪಾಲ್ ವಾಜಪೇಯಿ ಅವರು ನಂಗೆ ಹೇಳಿದ ಘಟನೆ ಇದು. ಚಪ್ಪಲಿ ಹೊರಗಡೆ ಬಂದು ಮಾಸ್ತಿಯವರಿಗೆ, ನಾನು ತುಂಬಾ ಬಡವ, ನಂಗೊಂದು ಚಪ್ಪಲಿ ಹೊರಳಿಕ್ ಕೊಡ್ತೀರಾ ಅಂತ ಕೇಳಿದ್ರಂತೆ. ನಾನು ಹೊಲ್ ಕೊಡ್ತೀನಿ, ನಂಗೆ ಏನಾದ್ರು ಕೊಡಿ. ಮಾಸ್ತಿಯವರು ಎಲ್ಲಿ ಹುಡುಕ್ಲಪ್ಪ ಚಪ್ಪಲಿ ನಿಂಗೆ ಹೊರಳಿಕ್ ಕೊಡ್ಬೇಕು ಅಂತಂದ್ರೆ, ಹೋಗಿ ಒಂದು ಕೆಲಸ ಮಾಡು, ಈ ದುಡ್ಡು ಇಟ್ಕೋ ಪರವಾಗಿಲ್ಲ. ಆ ಬಡವ ಹೊಟ್ಟೆಗೆ ಊಟ ಇಲ್ದವನು ಆ ದುಡ್ಡನ್ನು ವಾಪಸ್ ಅವ್ರ ಕೈಯಲ್ಲಿಟ್ಟು, ನನಗೆ ಈ ದುಡ್ಡು ಬೇಕಾಗಿಲ್ಲ, ಚಪ್ಪಲಿ ಬೇಕು, ನಾನು ಖಾಲಿ ಪೀಲಿ ಯಾರ ಕೈಯಿಂದ ದುಡ್ಡು ತಗೊಳ್ಳಲ್ಲ, ಕೆಲಸ ಮಾಡಿದರೆ ಮಾತ್ರ ದುಡ್ಡು. ಒಬ್ಬ ಸಾಮಾನ್ಯವಾದ ಚಪ್ಪಲಿ ಹೊಲಿಯೋನು. ಬಹಳ ಬೇಜಾರಾಗ್ಬಿಡುತ್ತಂತೆ ಮಾಸ್ತಿಯವರಿಗೆ, ಚ ಎಂಥ ಕೆಲಸ ಆಗುತ್ತಲ್ಲ ಅಂತ ಅಟ್ಟದ ಮೇಲೆ ಹತ್ತಿ ಯಾವುದೋ ಒಂದು ಹಳೇ ಹರಿದೋಗಿರೋ ಚಪ್ಪಲಿ ತಗೊಂಡು ಹೊರಪಡಿದ್ರು. ನಾನು ಅವ್ರು ಹೊಲ್ದಂತೆ, ಹೊಲ ಮೇಲೆ ಅವನಿಗೆ ಎಷ್ಟಾಗುತ್ತೋ ಅದಕ್ಕಿಂತ ಒಂದು ರೂಪಾಯಿ ಜಾಸ್ತಿನೇ ಕೊಟ್ಟು ಹೋಗು ಅಂತ ಕಳಿಸಿ ಮನೆಗೆ ಬಂದು ಕೂತ್ಕೊಂಡು ಒಂದು ಬ್ಲೇಡ್ ತಗೊಂಡು ಹೊಲ್ದಿದ್ದ ಅಷ್ಟು ಹರಿದ್ರಂತ. ಜೊತೆಯವರು ಕೇಳಿದ್ರು, ಯಾಕೆ ಹರಿದ್ರಿ ಇದನ್ನ? ಅಲ್ಲಪ್ಪ, ನೆಕ್ಸ್ಟ್ ಟೈಮ್ ಅವ್ನು ಮತ್ತೆ ಬಂದ್ರೆ ಚಪ್ಪಲಿ ಇಲ್ಲ ಅಂತ ಆಗ್ಬಾರ್ದಲ್ಲಪ್ಪ, ಅದಕ್ಕೆ ಇದನ್ನ ಹಂಗೆ ಇಟ್ಟಿರ್ತೀನಿ, ಅವ್ನು ಬಂದಾಗ ಮತ್ತೆ ಹೊಲಿಸ್ಕೊಳ್ಲಿಕ್ಕೆ ಏನಾದ್ರು ಕೊಡಬೇಕಲ್ಲ. ಏನ್ ದೊಡ್ಡತನ ರೀ ಇದು, ಏನ್ ಅದ್ಭುತವಾದ ಗುಣ ಅದು. ಅವರು ಯಾಕೆ ದೊಡ್ಡವರಾದ್ರು ಅಂತಂದ್ರೆ, ಬರದ ಸಾಹಿತ್ಯ ಒಂದಾದ್ರೆ ಆ ಸಾಹಿತ್ಯದಟ್ಟೆ ವಿಶಾಲವಾದ ಹೃದಯ ಇತ್ತಲ್ಲ, ಆ ಕಾರಣಕ್ಕೋಸ್ಕರ ಕನ್ನಡದ ಕವಿಗಳೆಲ್ಲ ಅತ್ಯಂತ ದೊಡ್ಡವರು ಅಂತ ಅನ್ನಿಸ್ತಾರೆ ಅಂತ. ಯಾವಾಗಲಾದ್ರೂ ಬೇಂದ್ರೆಯವರ ಕುರಿತಂತೆ ಏನಾದ್ರೂ ಬದುಕನ್ನು ಏನಾದ್ರೂ ಕೇಳ್ತಾ ಕೂತ್ಬಿಟ್ರೆ ನೀವು ಮೈ ಮರೆತು ಕೂತ್ಬಿಡ್ತೀರಾ. ಬೇಂದ್ರೆಯವರು ಒಂದ್ಸಲ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಬೇಂದ್ರೆಯವ್ರ ಕೈಯಲ್ಲಿ ಯಾವಾಗ್ಲೂ ಒಂದು ಛತ್ರಿ ಇರ್ತಿತ್ತು. ಅವ್ರ ಕಾಲಿಗೆ ಚಪ್ಪಲಿ ಹಾಕೊಂಡು ನಡ್ಕೊಂಡು ಹೋದ್ರೆ ಆ ಚಪ್ಪಲಿಯ ಸದ್ದು ಜೋರಾಗಿ ಬರ್ತಿತ್ತು. ಈ ಕೊಲ್ಲಾಪುರಿ ಚಪ್ಪಲಿಗಳೆಲ್ಲ ಹಾಕೊಂಡೋದ್ರೆ ಹಂಗೆ ಚರಕ್ 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 ಅಂತ ಸದ್ ಮಾಡ್ತಿರತ್ತೆ. ಅವ್ರು ನಡ್ಕೊಂಡು ಹಂಗೆ ಹೋಗ್ತಿದ್ರೆ ಸೇಮ್ ಚಪ್ಪಲಿ ಇವ್ರು ಮತ್ತೊಬ್ಬ ಅಲ್ಲಿ ಕೂತವನು, ಆ ಚಪ್ಪಲಿ ಇವ್ರು ಹೆಂಗ್ ಕೂತಿರ್ತಿತ್ತು ಅಂದ್ರೆ ಗೊತ್ತ, ಧಾರವಾಡದ ಕಡೆಗಳಲ್ಲಿ ಸ್ವಲ್ಪ ಹಳ್ಳ ಮಾಡ್ಕೊಂಡು ಕೂತಿರ್ತಿತ್ತು. ಯಾಕೆ ಹೇಳಿ, ಅವನಿಗೆ ಜನರು ಮುಖ ನೋಡ್ಬೇಕಾಗಿಲ್ಲ, ಚಪ್ಪಲಿನೇ ನೋಡ್ಬೇಕಾಗಿದೆ, ಯಾರ ಚಪ್ಪಲಿ ಹೇಗಿದೆ ಅಂತ ನೋಡ್ಬೇಕು. ಸ್ವಲ್ಪ ಹಳ್ಳ ಮಾಡ್ಕೊಂಡು ಕೂತಿದ್ದ, ಬಿಸಿಲು ಬಿರು ಬಿಸಿಲು, ಬೇಂದ್ರೆ ಅಜ್ಜ ಛತ್ರಿ ಹಿಡ್ಕೊಂಡು ಹೋಗ್ತಿದ್ದಾರೆ. ಅವ್ನು ನೋಡಿ, ಅಜ್ಜಾರೆ ಚಪ್ಪಲಿ ಹರಿದೋಗೈತೆ ಬರ್ರಿ ಹೊಲ್ ಕೊಡ್ತೀನ್ರಿ ಅಂತ. ಅಲ್ಲಿವರೆಗೂ ಗೊತ್ತಿರಲಿಲ್ಲ ಇವರಿಗೆ, ಹರಿದೋಗಿರೋ ಚಪ್ಪಲಿ ನೋಡಿದ್ರು ಆಯ್ತು ಅಂತೇಳಿ ಹೋಗಿ ಕೂತ್ಕೊಂಡ್ರು, ಒಂದು ಚಪ್ಪಲಿ ಕೊಟ್ರು. ಕೊಟ್ಮೇಲೆ ಬೇಂದ್ರೆ ಅಜ್ಜ ಎಷ್ಟು ದೊಡ್ಡ ವ್ಯಕ್ತಿತ್ವ ಗೊತ್ತಾ, ತಾವೇನು ಛತ್ರಿ ಹಿಡ್ಕೊಂಡಿದ್ರಲ್ಲ ಅದನ್ನ ಅವನಿಗೂ ಹಿಡಿದು ಕೂತಿರಂತೆ. ಬೇಂದ್ರೆ ಅಜ್ಜ ಅವರ ಹಿಂಗೆ ಮಾಡ್ತೀರಾ ಅಂದ್ರೆ, ಬೇಂದ್ರೆ ಅಜ್ಜ ಹೇಳಿದ್ರಂತೆ, ನನ್ನ ಕಾಲಿಗೆ ಬಿಸಿ ತಾಕತ್ತೆ ಅಂತ ನೊಂದ ನಿನ್ನ ನೆತ್ತಿನ ನಾನು ತಂಪಾಗಿಡೋದು ಬೇಡವೇನಪ್ಪ ಅಂತ ಛತ್ರಿ ಹಿಡಿದ್ರಂತೆ. ಎಲ್ಲ ಮುಗಿದ್ಮೇಲೆ ಏನ್ ಗೊತ್ತಾ, ಬೇಂದ್ರೆ ಅಜ್ಜ ಅವನಿಗೆಲ್ಲ ಬೇಂದ್ರೆಯವರದ್ದು ವೈಶಿಷ್ಟ್ಯವೇ ಅದು. ಯಾರಾದ್ರೂ ಒಬ್ಬರ ಜೊತೆ ಕೂತ್ರೆ ಯಾಕೆ ಬೇಂದ್ರೆಯವರ ಸಾಹಿತ್ಯ ಹೃದಯವನ್ನು ಕೊರೆದು ಬಿಡುವಂತ ಸಾಹಿತ್ಯ ಗೊತ್ತಾ? ನಮ್ಮಲ್ಲಿ ಅನೇಕರಿಗೆ ಬೇಂದ್ರೆಯವರ ಸಾಹಿತ್ಯ ಅರ್ಥ ಆಗೋದು ಕಷ್ಟ, ನನಗೂ ಅರ್ಥ ಆಗ್ತಿರ್ಲಿಲ್ಲ. ಜೀವಿಯವರು, ಜೀವಿ ಕುಲಕರ್ಣಿ ಒಂದು ಪುಸ್ತಕ ಬರೆದಲ್ಲಿ ಹೇಳ್ತಾರೆ, ಬೇಂದ್ರೆಯವರ ಕವನಗಳನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಓದ್ರೆ ಅರ್ಥ ಆಗಲ್ಲ, ಹಾಡಬೇಕು ಅದನ್ನ, ಆಗ ಮಾತ್ರ ಅರ್ಥ ಆಗ. ಬೇಂದ್ರೆಯವರ ಕವನಕ್ಕೂ ಗಾಯನಕ್ಕೂ ಒಂದು ಅನುಪಮವಾದ ನಂಟು, ಆ ಗಾಯನದಿಂದ ಮಾತ್ರ ಅರ್ಥ ಆಗುವಂಥದ್ದು ಅಂತ. ಬೇಂದ್ರೆಯವರು ಯಾಕಷ್ಟು ಮನಸ್ಸನ್ನು ಮುಟ್ಟಬಲ್ಲ ಸಾಹಿತ್ಯ ರಚಿಸ್ಲಿಕ್ಕಾಯ್ತು ಅಂದ್ರೆ, ಅವ್ರು ಯಾವತ್ತೂ ಎಸಿ ರೂಮಲ್ಲಿ ಕೂತು ಬರೆದವರಲ್ಲ, ಈ ತರದ ಚಪ್ಪಲಿ ಅಂಗಡಿಯವರ ನೋವನ್ನ ತಿಳ್ಕೊಂಡು ಬರೆದಂತದ್ದಾಗಿದ್ದರಿಂದ ಅದೊಂದು ಅದ್ಭುತವಾದ ಕಾವ್ಯ. ಯಾರೋ ಹೇಳ್ತಿದ್ರು ಕುವೆಂಪು ಅಂತಂದ್ರೆ ಅರಿವಿನ ಮುಗಿಲು ಅಂತ, ಕುವೆಂಪು ಅಂತಂದ್ರೆ ಜ್ಞಾನದ ಆಕಾಶ ಅದು, ಆದ್ರೆ ಬೇಂದ್ರೆ ಏನು ಅಂದ್ರೆ ಅನ್ನದ ನೆಲ ಅದು ಅಂತ. ಎಷ್ಟು ಚೆನ್ನಾಗಿದೆ, ಎರಡೂ ಬೇಕು, ಒಂದು ಅರಿವಿನ ಮುಗಿಲಾದ್ರೆ ಮತ್ತೊಂದು ಅನ್ನದ ನೆಲ, ಇವೆರಡೂ ಕೂಡ ಸೇರಿದಾಗ್ಲೇ ಈ ಅದ್ಭುತವಾದ ಸೃಷ್ಟಿ ನಿರ್ಮಾಣ ಆಗೋದು ಅಂತ ಆ ಥರದ ಕಲ್ಪನೆ ಅವನು. ಅವನಿಗೆ ಅವತ್ತೆಲ್ಲ ಮಾತನಾಡಿಸಿ ಅವನು ಎಷ್ಟು ಕೇಳಿದ್ನೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಣ ಕೊಟ್ಟು, ಅವನು ಇಡೀ ದಿನ ಎಷ್ಟು ದುಡಿತಾನೋ ಅಷ್ಟು ಹಣವನ್ನು ಕೊಟ್ಟು ಬೇಂದ್ರೆ ಅಜ್ಜ ಹೇಳಿದ್ರಂತೆ, ಇವತ್ತೊಂದಿನ ನಿನ್ನ ಅಂಗಡಿಗೆ ರಜಾ ಮಾಡು, ನಿನ್ನ ಹೆಂಡತಿ ಮಕ್ಕಳ ಜೊತೆ ಇವತ್ತೊಂದಿನ ಕಾಲ ಕಳಿ ಅಂತ. ಆ ಚಪ್ಪಲಿ ಹೊಲೆಯುವನ್ನ ಮನೆ ಕಳಿಸುವಂತ ವ್ಯಕ್ತಿತ್ವ ಹೃದಯ ಇತ್ತಲ್ಲ, ಅದು ಬೇಂದ್ರೆ ಅಜ್ಜನಿಗಿದ್ದಂತ ಅಪರೂಪದ ಹೃದಯ ಅಂತ. ಹೆಂಗ್ ಚಂದ ರೀ, ಕರ್ನಾಟಕದ ಕವಿಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ಈ ತರ ಏನಾದ್ರೂ ಪರಿಚಯಿಸಿಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಅವರ ಕವನಗಳು ಕಣ್ಮುಂದೆ ಕಟ್ಟಿ ನಿಲ್ಲುವಂತ ಆಗ್ತವೆ ಅಂತ ನನಗಂತೂ ಯಾವಾಗ್ಲೂ ಅನ್ಸತ್ತೆ. ಇವತ್ತು ಕನ್ನಡವನ್ನ ಮತ್ತೆ ಕಟ್ಟಬೇಕಾಗಿರುವಂತ ರೀತಿ ಅದಾಗಿದೆ. ನನ್ಗೆ ಗೊತ್ತಿದೆ ಇವತ್ತಿನ ವಾತಾವರಣದಲ್ಲಿ ನಾವು ಹೇಗೆ ದಿನೇ 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 ಎಲ್ಲರನ್ನೂ ಅಕಮಾಡೇಟ್ ಮಾಡ್ಕೊಳ್ತೀವಿ ಅನ್ನೋ ನೆಪದಲ್ಲಿ ನಮ್ಮನ್ನು ನಾವು ಕಳ್ಕೊಳ್ತಾ ಹೋಗ್ತಿದ್ದೀವಲ್ಲ, ಅದು ಖಂಡಿತವಾಗಿಯೂ ಕರ್ನಾಟಕದ ಸ್ವಾಭಿಮಾನಕ್ಕೆ ಸಂಬಂಧಪಟ್ಟಂತ ರೀತಿ ನೀತಿ ಅಂತೂ ಅಲ್ಲ. ಎಲ್ಲೋ ಒಂದ್ ಕಡೆ ಮತ್ತೊಮ್ಮೆ ಆ ಸ್ವಾಭಿಮಾನದಿಂದ ಕನ್ನಡವನ್ನ ಕರ್ನಾಟಕವನ್ನ ಕಟ್ತಾ ಇಡೀ ನಾಡಿನಲ್ಲಿ ನಮ್ದು ಒಂದು ಸ್ಥಾನವನ್ನು ಗುರುತಿಸಿಕೊಳ್ಳಬೇಕಾದಂತ ಅಗತ್ಯ ಇದೆ. ನಾವು ಭಾರತಕ್ಕಾಗಿ ಬದುಕಬೇಕಾದ್ರೆ ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಏನ್ ಸುಂದರವಾದ ಸಾಧುಗಳು ಗೊತ್ತೇನು.
ಕರ್ನಾಟಕ ಮಾತೆಗೆ ನಮಸ್ಕಾರ ಯಾಕೆ ಕುವೆಂಪು ಅವರು ಹೇಳುದು, ನೀನು ಭಾರತ ಜನನೀಯ ತನುಜಾತೆ ಅನ್ನೋ ಕಾರಣಕ್ಕೋಸ್ಕರ ನಿನಗೊಂದು ನಮನ ಅಂತ. ಕರ್ನಾಟಕಾಂತರ್ಗತ ಭಾರತ ಮಾತೆಗೆ ನಮಸ್ಕಾರ ಅಂತ ನಮ್ಮ ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾಯ್ ಹೇಳುವಾಗಲೂ ಕೂಡ ಇದೇ ಭಾವವನ್ನು ತುಂಬಿಸಿಕೊಂಡಿರುವಂಥದ್ದು ಅಂತ. ಇವೆಲ್ಲವನ್ನು ನೋಡುವಾಗ ನನಗೆ ಅನ್ಸುತ್ತೆ, ಆ ತಾಯಿ ಭಾರತಿಗೆ ಗೌರವದ ಗುಣಗಾನ ಮಾಡಬೇಕಾದಾಗ ಕನ್ನಡದ ಕುರಿತಂತೆ ಅಷ್ಟೇ ಉತ್ಕಟವಾದ ಅಭಿಮಾನವೂ ಬೇಕು. ಯಾವ ಕಾರಣಕ್ಕೂ ಇದನ್ನು ಬಿಟ್ಕೊಡ್ಲಿಕ್ಕೆ ಆಗಲ್ಲ ಎನ್ನುವಂತ ಆ ಅಭಿಮಾನ ಪೂರ್ವಕವಾಗಿ ನಾವು ಮತ್ತೊಮ್ಮೆ ಈ ನಾಡನ್ನ ಕಟ್ಟಲಿಕ್ಕೆ ಸಜ್ಜಾಗೋದಿದ್ರೆ ಮತ್ತೆ ಕರ್ನಾಟಕ ಅಥವಾ ನಮ್ಮ ನಾಡು ಇಡೀ ಭಾರತ ನೋಡುವಂತ ಕಣ್ ತೆರೆದು ನೋಡುವಂತ ಇಡೀ ಜಗತ್ತು ಭಾರತ ಕಣ್ ತೆರೆದು ನೋಡುವಂತ ಒಂದು ರಾಜ್ಯವಾಗಿ ನಿರ್ಮಾಣಗೊಳ್ಳುತ್ತೆ. ಹಂಗಾಗಬೇಕು ಎನ್ನುವ ದೃಷ್ಟಿಯೇ ಸಂತೋಷ ಕೊಡುವಂಥದ್ದು. ಸತ್ಯ ಹೇಳಬೇಕು ಅಂದ್ರೆ ಬೆಂಗಳೂರಲ್ಲಿ ಕೂತಾಗ ಕನ್ನಡ ಹೋಗೇ ಬಿಟ್ಟಿದೆಯೇ ಅನ್ನುವಂತ ಭಯ ಆಗ್ತಿರುತ್ತೆ. ಆದ್ರೆ ಪುಣಾಕ್ಕೆ ಬಂದಾಗ ನೀವೆಲ್ಲ ಇಷ್ಟು ಜನ ಕನ್ನಡಕ್ಕೋಸ್ಕರ ಪ್ರೀತಿಯಿಂದ ಸೇರೋದು ನೋಡಿದಾಗ ಎಲ್ಲೋ ದೂರದಲ್ಲಿ ಕನ್ನಡ ಇಷ್ಟು ಚೆನ್ನಾಗಿ ಇದೆ ಅಂತಂದ್ರೆ ಇನ್ನು ಕನ್ನಡ ವಿಶ್ವವ್ಯಾಪಿ ಆಗೋದು ಕೂಡ ಬಹಳ ದೊಡ್ಡ ಸಂಗತಿ ಏನಲ್ಲ, ಹಾಗೆಯೇ ಆಗತ್ತೆ ಅಂತ. ಈ ಒಂದು ಭಾಷೆ ಬೆಸೆಯುವಂತ ಸಂಗತಿ ಇದೆಯಲ್ಲ, ಭಾಷೆಗಿರುವಂತ ವೈಶಿಷ್ಟ್ಯವೇ ಇದೆ. ನೀವಿಲ್ಲಿ ಕೂತಿದ್ದೀರಲ್ಲ, ಯಾರಿಗೆ ಯಾರು ಬ್ರಾಹ್ಮಣರು ಅಂತ ಗೊತ್ತಿಲ್ಲ, ಯಾರಿಗೆ ಯಾರು ಲಿಂಗಾಯತರು ಅಂತ ಗೊತ್ತಿಲ್ಲ, ಯಾರಿಗೆ ಯಾರು ಗೌಡರು ಯಾರು ಅಂತ ಗೊತ್ತಿಲ್ಲ, ಯಾರಿಗೂ ತಮ್ಮ ಜಾತಿ ಗೊತ್ತಿಲ್ಲ. ಆದ್ರೆ ಗೊತ್ತಿರೋ ಸಂಗತಿ ಒಂದೇ ಒಂದು, ನಮ್ಮನ್ನೆಲ್ಲ ಬೆಸೆಯಬಲ್ಲಂತ ಸಾಮರ್ಥ್ಯ ಇರೋದು ಭಾಷೆಗೆ ಮಾತ್ರ ಅಂತ. ಆ ಭಾಷೆ ಸೇರುತ್ತಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ಉತ್ತರ ಕರ್ನಾಟಕ ನಂದು ದಕ್ಷಿಣ ಕರ್ನಾಟಕ ನಿಂದು ಅಂತಾನೂ ಗಲಾಟೆ ಇಲ್ಲ. ನನ್ನ ಜಿಲ್ಲೆ ಯಾವುದು ಅಂತಾನೂ ಗೊತ್ತಿಲ್ಲ. ಎಲ್ಲಾ ಜಿಲ್ಲೆಯ ಗಡಿಗಳನ್ನು ಮೀರಿ ಉತ್ತರ ಮತ್ತು ದಕ್ಷಿಣಗಳ ಭಾವವನ್ನು ಮೀರಿ ನಾವೆಲ್ಲರೂ ಕನ್ನಡಿಗರು ಒಂದು ಅಂತ ಹೇಳುವಂತ ಈ ಭಾವ ಇಲ್ಲಿ ಜಾಗೃತವಾಗುತ್ತಲ್ಲ, ಅದು ಭಾಷೆಯ ಕಾರಣಕ್ಕೆ ಮಾತ್ರ ಸಿಗುತ್ತೆ. ನಾನು ವಿದೇಶಗಳಿಗೆ ಹೋದಾಗ ಕನ್ನಡದ ಹೆಸರಿನಲ್ಲಿ ಸೇರುವಂತ ಜನರನ್ನು ಕಂಡಾಗ ನಂಗೆ ಬಹಳ ಹೆಮ್ಮೆ ಅನ್ಸೋದು. ಯಾಕೆ ಅಂದ್ರೆ ಅವರು ಈ ದೇಶದಿಂದ ಸಾವಿರಾರು ಮೈಲು ದೂರದಲ್ಲಿ ನಿಂತ್ಕೊಂಡಾಗಲೂ ಕೂಡ ನಾನು ಕನ್ನಡಿಗ ಎನ್ನುವಂತ ಒಂದೇ ಒಂದು ಭಾವ ಅವ್ರನ್ನೆಲ್ಲ ಹೀಗೆ ಬೆಸಲಿಕ್ಕೆ ಸಾಧ್ಯವಾಗುತ್ತೆ ಅಂತಂದ್ರೆ ನಿಜವಾಗ್ಲೂ ಅದ್ಭುತವಾದ ಸಂಗತಿ. ಇದನ್ನು ಕಂಡು ನಿಜವಾಗ್ಲೂ ನನಗೆ ಹೆಮ್ಮೆ ಅಂತ ಈ ಕಾರಣಕ್ಕೆ ಅನ್ನಿಸ್ತು. ನನಗೆ ನೀವು ಪ್ರೀತಿಯಿಂದ ಕರೆದಾಗ ನಾನು ಪುಣಾಕ್ಕೆ ಬರಬೇಕು ಅಂತ ಅನ್ನಿಸಿದಾಗ ಅದಕ್ಕೆ ಇದ್ದಿದ್ದ ಉದ್ದೇಶ ಒಂದೇ ಒಂದು, ಅವ್ರು ಕೇಳಿದಾಗ ನಾನು ಒಂಚೂರು ಬರ್ಲಿಕ್ಕಾಗಲ್ಲ ಹೋಗ್ಲಿಕ್ಕಾಗಲ್ಲ ಅಂತ ಹೇಳಲಿಲ್ಲ. ಅದಕ್ಕೆ ಒಂದೇ ಒಂದು ಕಾರಣ ಏನು ಅಂತಂದ್ರೆ ಕನ್ನಡದ ಹೆಸರಲ್ಲಿ ನೀವು ಇಷ್ಟು ಜನ ಪ್ರೀತಿಯಿಂದ ಕರ್ನಾಟಕ ಮಾತೆಗೆ ಆರಾಧನೆ ಮಾಡುವಾಗ ನಾನೊಬ್ಬ ಅದನ್ನು ನೋಡುವಂತ ಅವಕಾಶ ಕಳ್ಕೊಳ್ಬಾರದು ಎನ್ನುವ ದೃಷ್ಟಿಯಿಂದ ಅಷ್ಟೇ ನಿಮ್ಮ ಜೊತೆ ಇರಬೇಕು ಅಂತ ಪ್ರೀತಿಯಿಂದ ಭಾವಿಸಿದ್ದೀನಿ. ಮತ್ತೆ ಇಲ್ಲಿ ಮಾತ್ರ ಅಲ್ಲ, ಇಲ್ಲಿ ಮಾತ್ರ ಅಲ್ಲ, ನಾನು ಗೋವೆಯ ಸಾಹಿತ್ಯ ಕನ್ನಡದ ಕಾರ್ಯಕ್ರಮ ಆದಾಗಲೂ ಕೂಡ ನಾನು ಹೋಗಿದ್ದೆ. ಗುಜರಾತ್ನಲ್ಲಿ ಕನ್ನಡದ ಕಾರ್ಯಕ್ರಮ ಕರೆದಾಗ ಕಾರಣಾಂತರಗಳಿಂದ ಹೋಗ್ಲಿಕ್ಕಾಗಲಿಲ್ಲ ಬಿಟ್ರೆ ನಾನು ಎಲ್ಲೆಲ್ಲಿ ಕನ್ನಡದ ಕಾರ್ಯಕ್ರಮಗಳಾಗುತ್ತೋ ಪ್ರೀತಿಯಿಂದ ಧಾವಿಸಿ ಹೋಗೋದ್ರ ಹಿನ್ನೆಲೆ ಒಂದೇ ಒಂದು, ಅದೇನು ಅಂತಂದ್ರೆ ಕನ್ನಡದ ಮನಸ್ಸುಗಳು ಸೇರಿದಾಗ ಅಲ್ಲಿ ನಾನೂ ಇರಬೇಕು ಎನ್ನುವಂತ ಭಾವನೆ ಅಷ್ಟೇ. ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ನೀವೇನು ಸೇರ್ಕೊಳ್ತೀರೋ ಈ ಸೇರುವುದರ ಜೊತೆಗೆ ಸ್ವಲ್ಪ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಚಟುವಟಿಕೆಗಳನ್ನ ವಿಸ್ತಾರ ಮಾಡಲಿಕ್ಕೆ ಪ್ರಯತ್ನ ಪಡಬಹುದಾ ಅಂತ ಒಂದು ಯೋಚನೆ ಮಾಡಿ. ಇಲ್ಲಿ ಸೇರಿ ಒಂದು ನಾಲ್ಕು ಕಾರ್ಯಕ್ರಮ ಮಾಡ್ತೀವಿ, ತುಂಬಾ ದೊಡ್ಡ ಕೆಲಸ. ಕನ್ನಡದ ಮನಸ್ಸುಗಳನ್ನು ಇಲ್ಲಿ ಉಳಿಸೋದಿದೆಯಲ್ಲ, ತುಂಬಾ ದೊಡ್ಡ ಕೆಲಸ. ಇಲ್ಲಿ ಅಂದ್ರೆ ಇಲ್ಲಿ ಬಂದ ತಕ್ಷಣ ಮರೆತು ಹೋಗುತ್ತೆ. ಆದ್ರೆ ಸ್ವಲ್ಪ ನಿಮ್ಮ ಚಟುವಟಿಕೆಯನ್ನು ವಿಸ್ತಾರ ಮಾಡಿ ಏನಾದ್ರೂ ಈ ಕರ್ನಾಟಕ ಸಂಘದ ಕಾರಣಕ್ಕೋಸ್ಕರ ನೀವು ಎಲ್ಲೋ ಒಂದು ಬೆಳಗಾವಿಯ ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ನಾಲ್ಕು ಶಾಲೆ ಮಕ್ಕಳಿಗೆ ಖುಷಿ ಆಗ್ತಿದೆ, ಒಳ್ಳೇದಾಗ್ತಿದೆ ಅಂತಂದ್ರೆ ನಿಮ್ಮ ಕೆಲಸದ ವಿಸ್ತಾರ ಆಯ್ತು. ನಮಗೂ ಕೂಡ ಹಂಗೆ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಈ ಬಾರಿ ನೆರೆ ಬಂದಾಗ ಭಗವಂತ ನೆರೆ ನಮಗೋಸ್ಕರ ಕೊಟ್ಟ ಅಂತ ನಮ್ಗೆ ಗೊತ್ತಾಯ್ತು. ನೆರೆ ಯಾಕೆ ಕೊಟ್ಟ ಅಂತಂದ್ರೆ ನಿಮ್ಮ ತಾರುಣ್ಯದ ಕೈಗಳಲ್ಲಿ ಎಷ್ಟು ಕಸು ಇದೆ ಅಂತ ನೋಡಬೇಕು ಅಂತ ಭಗವಂತ ನಮಗೆ ಚಾಲೆಂಜ್ ಕೊಟ್ಟ ಅಂತ ನಮ್ಗೆ ಅನಿಸಿದ್ವಿ. ನಾವು ಆ ಚಾಲೆಂಜ್ ಸ್ವೀಕಾರ ಮಾಡಿದ್ವಿ. ಆ ನೆರೆ ಬಂತು ಅಂತ ಗೊತ್ತಾದ ಮರುದಿನದಿಂದ ಎಲ್ಲೆಲ್ಲಿ ನೆರೆ ಬಂದಿದೆಯೋ ಅಲ್ಲಿ ಎಷ್ಟು ಕೆಲಸ ಆಗಿದೆ ಒಂದು ಯುವ ಬ್ರಿಗೇಡ್ನ ತರುಣರ ತಂಡದಿಂದ ಅಂತಂದ್ರೆ ನಾವು ಹೆಚ್ಚು ಕಡಿಮೆ ಸುಮಾರೊಂದು 25-30 ಲಕ್ಷ, ನಾನು ಕಡಿಮೆ ನಂಬರ್ ಹೇಳ್ತಿದ್ದೀನಿ, ಅದಕ್ಕಿಂತಲೂ ಹೆಚ್ಚಿನ ಮಟ್ಟದ ವಸ್ತುಗಳನ್ನ ನಿಜಕ್ಕೂ ನೊಂದವರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಯಿತು. ಇದು ಮೊದಲನೇ ಹಂತ. ಎರಡನೇ ಹಂತ ಏನ್ ಮಾಡಿದ್ವಿ ಗೊತ್ತ, ಈ ತಲುಪಿಸುವ ಧಾವಂತ ಜನ ಬಹಳ ಒಳ್ಳೆಯವರಾದ್ರೂ ಇದು ಪ್ರಾಬ್ಲಮ್ ಇದೆ. ತಲುಪಿಸುವ ಧಾವಂತ ಎಷ್ಟು ಅಂತಂದ್ರೆ ಲಾರಿಗಟ್ಟಲೆ ವಸ್ತುಗಳು ಬರ್ತಿತ್ತು, ಆದ್ರೆ ಆ ವಸ್ತುಗಳನ್ನ ಊರಿನ ಹೊರಗಡೆನೆ ಒಂದಷ್ಟು ಜನ ಕಿತ್ಕೊಂಡು ಕಳಿಸ್ಬಿಡ್ತಿತ್ತು. ನಿಜಕ್ಕೂ ನೊಂದವರಿಗೆ ಹೋಗ್ತಾನೆ ಇರಲಿಲ್ಲ, ನಾನು ಕಣ್ಣಾರೆ ನೋಡಿದ್ದೆ. ಆಮೇಲೆ ಗೊತ್ತಾಯ್ತು ವಸ್ತುಗಳನ್ನು ಕೊಡೋದು ನಿಲ್ಲಿಸ್ಬೇಕು, ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು ಅಂತ ಹಳ್ಳಿ ಹಳ್ಳಿಗಳಿಗೆ ಹೋಗಿ ನಿಜಕ್ಕೂ ನೊಂದವ್ರನ್ನ ಹುಡುಕ್ಲಿಕ್ಕೆ ಶುರು ಮಾಡಿದ್ವಿ. ನಿಜಕ್ಕೂ ನೊಂದವ್ರು ಅಂದ್ರೆ ಹೇಗ್ ಗೊತ್ತಾ, ನಾನು ಶಿವಮೊಗ್ಗದ ಒಂದು ಮನೆಗೆ ಹೋಗಿದ್ದೆ, ಮಡಿಕೆ ಮಾಡೋರ ಮನೆ, ಮಡಿಕೆ ಮಾಡಿದ್ದೆಲ್ಲವೂ ನೀರು ತುಂಬಿದ್ರೆ ಎಲ್ಲ ಅದು ಮತ್ತೆ ಮಣ್ಣಾಗ್ಬಿಡುತ್ತೆ, ಅದೆಲ್ಲರಿಗೂ ಗೊತ್ತಿರುವಂತ ಸಂಗತಿ. ಆದ್ರೆ ಎಲ್ಲಿ ಮಡಿಕೆ ಮಾಡ್ಲಿಕ್ಕೆ ಬಟ್ಟಿ ಇರಬೇಕೋ ಆ ಬಟ್ಟಿಯೇ ಮುಳುಗು. ಇನ್ನು 5-6 ತಿಂಗಳುಗಳ ಕಾಲ ಅವ್ರು ಬಟ್ಟಿ ನಿರ್ಮಾಣ ಮಾಡಿಕೊಳ್ಳುವವರೆಗೂ ಅವ್ರ ಬದುಕು ನಡೆಯಲ್ಲ ಅಂತ ಗೊತ್ತಿತ್ತು. ಈ ತರದ ಅನೇಕರನ್ನ ನಾವು ಗುರುತಿಸಿದ್ವಿ.
ಮತ್ತು ಸಮಾಜವನ್ನ ಕೇಳ್ಕೊಂಡ್ವಿ, ಇವ್ರ ಬದುಕನ್ನ ಮುಂದಿನ 6 ತಿಂಗಳ ಕಾಲ ನೀವು ನಿರ್ವಹಿಸ್ತೀರಾ? ನೀವೇನೋ ಅವ್ರಿಗೊಂದು ಬಟ್ಟೆ ಕೊಟ್ಬಿಟ್ರಿ, ಒಂದು ಊಟ ಕೊಟ್ರಿ, ಮುಂದಿನ ಒಂದು ವಾರಕ್ಕೆ ಮುಗಿಯುತ್ತದು. ಆದ್ರೆ ಮುಂದಿನ ಒಂದು 6 ತಿಂಗಳ ಕಾಲ ಅವ್ರ ಜೀವನ ನಡೀಬೇಕು, ಮಾಡ್ತೀರಾ ಅಂತ ಸಮಾಜವನ್ನು ಕೇಳ್ಕೊಂಡು ಕಷ್ಟಕಾಲದ ಗೆಳೆಯ ಅಂತ ಒಂದು ಜೋಡಿಸಿ, ಯಾರ್ಯಾರು ನಮ್ಗೆ ಹೇಳಿದ್ರು ನಾನ್ ನಿರ್ವಹಿಸ್ತೀನಿ ಅಂತ, ಆ ಥರದವ್ರನ್ನ ಈ ಕುಟುಂಬಕ್ಕೆ ಜೋಡಿಸಿದ್ರ ಪರಿಣಾಮವಾಗಿ ಪ್ರತಿಯೊಬ್ರು 10,000 ರೂಪಾಯಿನ ಅವ್ರ ಅಕೌಂಟ್ಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡಿದ್ರು. 6 ತಿಂಗಳುಗಳ ಕಾಲ, ಈಗ 4ನೇ ತಿಂಗಳು ಮುಗಿತಾ ಇದೆ, ಇನ್ನೆರಡು ತಿಂಗಳು ಬಾಕಿ ಇದೆ. ಎಲ್ಲರೂ ಈಗ ಹೆಂಗಾಗಿದ್ದಾರೆ ಅಂದ್ರೆ 204 ಫ್ಯಾಮಿಲಿಗಳಿಗೆ 6 ತಿಂಗಳಿಗೆ 60,000 ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ನನಗೆ ಬಹಳ ಹೆಮ್ಮೆ ಇದೆ. ಹೆಚ್ಚು ಕಡಿಮೆ 1 ಕಾಲದಿಂದ 1,30,00,000 ರೂಪಾಯಿ ವರೆಗೂ ನಾವು ಇನ್ವಾಲ್ವ್ ಆಗದೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಯಾರಿಗೆ? ಅತ್ಯಂತ ನೊಂದ ಕೊನೆಯಲ್ಲಿ. ನಾನು 3 ದಿನದ ಹಿಂದೆ ಶಿವಮೊಗ್ಗದಲ್ಲಿದ್ದಾಗ ಒಬ್ಬರು ಬಂದ್ರು ನನ್ನ ಹತ್ರ, ಬಂದ್ಬಿಟ್ಟು ಹೇಳಿದ್ರು, ಸರ್ ನಂದು ಮನೆ ಪ್ರವಾಹದಲ್ಲಿ ಹೋಗಿತ್ತು, ನನ್ಕೊಂಡಿಗೆ ದುಡ್ಡಿಟ್ಟು ಕೇಳ್ತಾರೋ ಅಂತ. ನಾನು ಕೇಳಿದೆ, ಇಲ್ಲ ದುಡ್ಡಿಂದೆಲ್ಲ ಮುಗಿತಲ್ಲಪ್ಪ, ನಾವೇನು ಈಗ ಮತ್ ಮಾಡಲ್ಲ. ಅವ್ರು ಹೇಳಿದ್ರು, ಈಗ ಬೇಡ ಸರ್, ನೀವು ಮಾಡಿದ್ದೆ ಸಾಕಷ್ಟು ಆಯ್ತು ಅಂದ್ರು. ನಾನು ಕೇಳಿದೆ ಏನಾಯ್ತು ಅಂತ. ಅವ್ರದ್ರು, ನಾನು ಪರಕೆ ಮಾಡ್ತಿದ್ದೆ, ನನ್ನ ಪರಕೆ ಎಲ್ಲ ಕೊಚ್ಚೋಯ್ತು, ಮಾಡ್ಲಿಕ್ಕೆ ಬೇಕಾಗಿರೋ ಎಲ್ಲ ವಸ್ತುಗಳು ಹೋಯ್ತು, ಬದುಕೋದು ಹೇಗೆ ಅಂತ ದಾರಿ ಕಾಣದೆ ಕೂತಿದ್ದಾಗ ನಿಮ್ಗೆ ಕೆಲವು ವಾಲಂಟಿಯರ್ಸ್ ಬಂದ್ರು, ನನ್ನ ಹೆಸರು ನಂಬರು ಎಲ್ಲ ತಗೊಂಡೋದ್ರು, 10,000 ರೂಪಾಯಿ ತಿಂಗಳಿಗೆ ಬರ್ತಿತ್ತು ಸರ್, 2ನೇ ತಿಂಗಳ ವೇಳೆಗೆನೆ ಎಲ್ಲ ವಸ್ತುಗಳನ್ನ ವಾಪಸ್ ತೆಗೆದುಕೊಂಡು ಈಗ ಮತ್ತೆ ಪರಕೆ ಮಾಡ್ತಾ ಇದ್ದೀನಿ, ನನಗೆ ಕೊಡೋ ವ್ಯಕ್ತಿಗಳಿಗೆ ನಾನು ಎಷ್ಟು ನಮನ ಅರ್ಪಿಸಿದ್ರು ಸಾಕಾಗ್ತಾ ಇಲ್ಲ ಅಂತ ಅವ್ರು ಹೇಳುವಾಗ ಕೆಮ್ಮೆ ಅನ್ನಿಸ್ತಿತ್ತು ಗೊತ್ತಾ. ಯಾವುದೋ ಕೊನೆಯ ವ್ಯಕ್ತಿಗೆ ಜೀವನ ದಾನ ಮಾಡ್ಲಿಕ್ಕೆ ಸಾಧ್ಯ. ಮಿತ್ರ, ಇಲ್ಲಿಗೆ ನಿಲ್ಲಿಲ್ಲ. ನಾವು ನೆರೆ ಪ್ರವಾಹ ಬಂದಾಗ ಯಾರು ಮನೆ ಕಳ್ಕೊಂಡಿದ್ದಾರೋ ಅಂಥವ್ರನ್ನ ಗುರುತಿಸಿ ಒಂದು 4 ಮನೆಗಳನ್ನ ಕಟ್ಕೊಟ್ಟಿದ್ದೀವಿ. ಅದರಲ್ಲಿ 1 ಮನೆ ಮೊನ್ನೆ ಅವರಿಗೆ ಸಮರ್ಪಣೆ ಆಯಿತು, 1.5 ಲಕ್ಷದೊಳಗೆ ಮನೆ ಕಟ್ಟಿಕೊಡ್ಲಾಯ್ತು. ನಾನು ಯಾಕೆ ಇದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂದರೆ, 2.5 ಲಕ್ಷ ಕೋಟಿ ಬಜೆಟ್ ಇರುವಂಥ ಸರ್ಕಾರಕ್ಕೆ ಇನ್ನೂ 1 ಮನೆ ಕಟ್ಕೊಡ್ಲಿಕ್ಕೆ ಆಗಲಿಲ್ಲ. ಬಜೆಟ್ಟೇ ಇಲ್ಲದ ಒಂದು ಸಂಘಟನೆ ಆಗಲೇ 1 ಮನೆಯನ್ನು ಕಟ್ಟಿ ಸಮರ್ಪಣೆ ಮಾಡಿ ಆಯಿತು. ಈಗ ಹೋಗಿದ್ರೆ ಉಪಯೋಗ ಇಲ್ಲ ಇದು. ಯಾವ ದಂಪತಿಗಳು ದೇವಸ್ಥಾನದಲ್ಲಿ ಇವತ್ತಿಗೂ ಕೂತ್ಕೊಂಡು ಅನ್ನ ತಿಂತಿದ್ರೋ ಅವರು ನಿನ್ನೆ ಮೊನ್ನೆಯಿಂದ ತಮ್ಮ ಸ್ವಂತ ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಳಿ ಬೇಕಾದ ಎಲ್ಲ ವ್ಯವಸ್ಥೆಯೊಂದಿಗೆ ಅಡುಗೆ ಮಾಡ್ಕೊಂಡು ವೃದ್ಧ ದಂಪತಿಗಳು ಊಟ ಮಾಡ್ತಿದ್ದಾರೆ ಅನ್ನೋದು ಒಂದು ನೆಮ್ಮದಿಯ ಸಂಗತಿ. ಭಾಷೆ ಅನ್ನೋದು ಬರೀ ಭಾಷೆ ಅಷ್ಟೇ ಅಲ್ಲ, ಅದು ಭಾಷೆಯನ್ನಾಡುವ ಜನರೂ ಸೇರಿಕೊಳ್ತಾರೆ, ಆ ಸಂಸ್ಕೃತಿಯೂ ಸೇರಿಕೊಳ್ಳುತ್ತೆ ಅಂತ. ಈ ಎಲ್ಲ ದೃಷ್ಟಿಯಿಂದ ನಾವು ಅದೇ ಕರ್ನಾಟಕ ಅಥವಾ ಅದೇ ನೆರೆ ಪೀಡಿತ ಪ್ರದೇಶದಲ್ಲಿ 10 ಶಾಲೆಗಳನ್ನು ದತ್ತು ತೆಗೆದುಕೊಂಡಿದ್ದೀವಿ. ಆ ಶಾಲೆಗಳಿಗೆ ನೀರಿಂದ ಮುಳುಗಿ ಹೋಗಿದ್ದ ಶಾಲೆಗಳಿಗೆ ಪೇಂಟ್ ಮಾಡಿಸಿದ್ದೀವಿ, ಅವ್ರದ್ದು ಹಾಳಾಗಿದ್ದ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ವಾಪಸ್ ಮಾಡಿಸಿಕೊಟ್ವಿ, ಅವ್ರಿಗೆ ರಿಪೇರಿ ವರ್ಕ್ಸ್ ಏನು ಮಾಡಬೇಕು ಮಾಡಿಕೊಟ್ವಿ. ಅಷ್ಟೇ ಅಲ್ಲದೆ ಈಗ ಅವರಿಗೆ ಶಿಕ್ಷಣದಲ್ಲೂ ಜೊತೆಯಾಗಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಈ ಅತ್ಯಾಧುನಿಕವಾದ ಶಿಕ್ಷಣದ ವ್ಯವಸ್ಥೆಯನ್ನು ಕೂಡ ತಲುಪಿಸುವಂಥ ಪ್ರಯತ್ನದಲ್ಲಿದ್ದೀವಲ್ಲ, ನನಗಂತೂ ಬಹಳ ಹೆಮ್ಮೆ ಇದೆ. ಈ ನೆರೆ ಭಗವಂತ ನಮ್ಮೊಂದು ಚಾಲೆಂಜ್ ಕೊಟ್ಟಿದ್ದನ್ನು ಅವನೇನಾದರೂ ನಾಳೆ ನಮ್ಮನ್ನು ಕರೆಸ್ಕೊಂಡ್ರೆ ಬಂದ್ಬಿಡಿ ವಾಪಸ್ ಎಲ್ಲರೂ ಅಂತ ಅಲ್ಲಿ ನಾವು ಉತ್ತರ ಕೊಡ್ಬೋದು, ನಿನ್ನ ಚಾಲೆಂಜನ್ನು ಹೆಮ್ಮೆಯಿಂದ ಸ್ವೀಕಾರ ಮಾಡಿದ್ದೀವಿ ಅಂತ ಉತ್ತರ ಕೊಡುವಷ್ಟರ ಮಟ್ಟಿಗೆ ಕರ್ನಾಟಕದ ತರುಣರು ತಯಾರಾಗಿದ್ದಾರೆ ಅಂತ ಇವೆಲ್ಲ ನೋಡುವಾಗಲೇ ನನಗೆ ಅನಿಸೋದು, ಕರ್ನಾಟಕ ಮತ್ತೆ ಸಬಲವಾಗಿ ಮತ್ತೆ ಕರ್ನಾಟಕ ತನ್ನ ವೈಭವದ ದಿನಗಳಿಗೆ ಮರಳುತ್ತೆ. ಹಂಗಾಗಬೇಕು ಅಂತಂದ್ರೆ ನಾವೆಲ್ಲರೂ ಒಬ್ಬರಿಗೊಬ್ಬರು ಪೂರಕವಾಗಿ ಜೋಡಿಸಿಕೊಳ್ಬೇಕು. ಏನ್ ಕರ್ನಾಟಕ ಸಂಘವನ್ನು 105 ವರ್ಷಗಳಿಂದ ಕಟ್ಟಿ ಬೆಳೆಸಿ ಇನ್ನೂ ಅದನ್ನ ವಿಸ್ತಾರಗೊಳಿಸುವಂತ ಪ್ರಯತ್ನದಲ್ಲಿ ನೀವಿದ್ದೀರಿ. ಎಲ್ಲ ಹಿರಿಯರನ್ನು ನೋಡುವಾಗ ನಂಗೆ ಅನ್ಸುತ್ತೇವಾ ಏನ್ ಅದ್ಭುತವಾಗಿದೆ ಅಂತ. ಆ ಹಿರಿಯರೊಂದಿಗೆ ಹೊಸ ಪೀಳಿಗೆಯ ತರುಣರು ಜೋಡಿಸಿಕೊಳ್ಳಬೇಕು. ನಂಗೆ ಗೊತ್ತಿದೆ ತರುಣರಿಗೆ ಒಂದಷ್ಟು ಸಮಸ್ಯೆಗಳಿವೆ. ಆ ಸಮಸ್ಯೆ ಏನು ಅಂತಂದ್ರೆ ಅವರು ಪೂಣಾಕ್ ಬಂದಿರೋದೇ ದುಡಿಬೇಕು ಅಂತ. ಹೌದು ತಾನೆ, ಚೆನ್ನಾಗಿ ದುಡಿಬೇಕು, ದುಡ್ಕೊಂಡು ವಾಪಸ್ ಕರ್ನಾಟಕಕ್ಕೆ ಹೋಗ್ಬೇಕು ಅಂತ ಕೆಲವರು ಇರ್ತಾರೆ, ಕೆಲವರು ಇಲ್ಲೇ ಇರಬೇಕು, ಹೆಂಗೋ ಇರ್ಬೋದು. ಆದ್ರೆ ದುಡಿಯೋ ಹೊತ್ತಿನಲ್ಲಿ ಬೇರೆ ಕಡೆ ನೋಡುವ ಪ್ರಮೇಯವೇ ಇರಲ್ಲ. ನೆನ್ಪಿಟ್ಕೊಳ್ಳಿ, ಕನ್ನಡವೇ ಇಲ್ಲ ಅಂದ್ರೆ, ಕರ್ನಾಟಕದ ಸಂಸ್ಕೃತಿಯೇ ಇಲ್ಲ ಅಂದ್ರೆ, ನಿಮ್ಮ ಬಳಿ ಇರೋ 1 ಕೋಟಿ ರೂಪಾಯಿಗೂ ಕೂಡ ನಯಾ ಪೈಸೆ ಕಿಮ್ಮತ್ತಿಲ್ಲ ಅಂತ. ಹಿಂಗಾಗಿ ಯಾವಾಗ ಯಾವಾಗ ಸಾಧ್ಯ ಆಗುತ್ತೋ ಆಗಲಾದ್ರೂ ಈ ಕರ್ನಾಟಕ ಸಂಘದ ಹಿರಿಯರೊಂದಿಗೆ ಸ್ವಲ್ಪ ಜೋಡಿಸಿಕೊಂಡು ಅವರಿಗೆ ಈ ಕರ್ನಾಟಕ ಸಂಘವನ್ನ ನಿಮ್ಮ ಕೈಯಲ್ಲಿ ಬಿಟ್ಕೊಡ್ಬೇಕಾದ್ರೆ ಹೆಮ್ಮೆ ಇರಬೇಕು. ವಾ, ಒಂದು ಮುಂದಿನ ಪೀಳಿಗೆ, ತರುಣರ ಪೀಳಿಗೆ ತಯಾರಾಗಿದೆ, ಇವ್ರ ಕೈಯಲ್ಲಿ ಕೊಡಬೇಕಾದ್ರೆ ಹೆಮ್ಮೆ ಅಂತ ಅನ್ಸುತ್ತೆ ಅಂತ ಹೇಳಬಲ್ಲಂತ ಒಂದಷ್ಟು ತರುಣರು ಜೋಡಿಸಿಕೊಂಡ್ರೆ ಇನ್ನೊಂದಷ್ಟು ಜೀವಂತಿಕೆ ಇದಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತಷ್ಟೇ ನಾನು ನಿಮ್ಮ ಹತ್ರ ಅತ್ಯಂತ ಕಳಕಳಿಯಿಂದ ಹೇಳಿಕೊಳ್ತಾ, ಇಷ್ಟು ಪ್ರೀತಿಯಿಂದ ಸೇರಿರುವಂತ ನಿಮಗೆ, ಪ್ರೀತಿಯಿಂದ ಕರೆಸಿರುವಂತ ಎಲ್ಲರಿಗೂ ನಾನು ಅಷ್ಟೇ ಪ್ರೀತಿಪೂರ್ವಕವಾಗಿ ವಂದಿಸಿ 105 ವರ್ಷದ ಈ